ಸ್ನೇಹಿತರೆ, ಇಂದಿನ ಕಾರ್ಯಕ್ರಮ ಒಂದು ಗಂಟೆ 20 ನಿಮಿಷದಲ್ಲಿ ನಾವು ಮೊದಲನೇದಾಗಿ 40 ನಿಮಿಷ 35 ನಿಮಿಷ 40 ನಿಮಿಷ ಆಳವಾದ ಧ್ಯಾನ ಅಭ್ಯಾಸ ಮಾಡೋಣ. ಪ್ರತಿಯೊಬ್ಬರು ಈಗ ಆನಾಪಾನಸತಿ ಧ್ಯಾನದಲ್ಲಿ ಕೂತ್ಕೊಳ್ಳಿ, ಆನಾಪಾನಸತಿ ಧ್ಯಾನ ಭಂಗಿಮದಲ್ಲಿ ಕೂತ್ಕೊಳ್ಳಿ. ದಯವಿಟ್ಟು ಎಲ್ಲರನ್ನು ಬೆನ್ ನಿಟಾರಾಗಿಟ್ಕೊಂಡು, ಚೇರಲ್ಲಿ ಇಲ್ಲ ಸೋಫಾದಲ್ಲಿ ಕೂತ್ಕೊಂಡಿದ್ರು ಬೆನ್ನು ನಿಟಾರಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ನೇರವಾಗಿ ಬೆನ್ನು ನೇರವಾಗಿರಬೇಕು. ಆಮೇಲೆ ಎರಡೂ ಕೈಗಳು ಜೋಡಿಸ್ಕೊಳ್ಳಿ, ಈ ಥರ ಎರಡೂ ಕೈಗಳು ಜೋಡಿಸ್ಕೊಳ್ಳಿ. ಓಕೆ, ಜೋಡಿಸ್ಕೊಂಡು ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ಆಮೇಲೆ ಎರಡೂ ಪಾದಗಳ ಈ ಥರ ಕ್ರಾಸ್ ಮಾಡ್ಕೋಬೇಕು, ಎರಡು ಪಾದಗಳು ಕ್ರಾಸ್ ಮಾಡ್ಕೊಳ್ಳಿ ಈ ಥರ. ಓಕೆ, ಆಮೇಲೆ ಸ್ಪೆಕ್ಸ್ ಇದ್ದರೆ, ಯಾವುದೇ ಕನ್ನಡಿಗಳಿದ್ರೆ ಕನ್ನಡಿಗಳು ತೆಗೆದು ಪಕ್ಕ ಇಟ್ಕೊಳ್ಳಿ. ಒಂದು ಲೋಟೆ ನೀರು ಕುಡಿಯಬಹುದು. ಸುತ್ತು ಕತ್ತಲೆ ಮಾಡ್ಕೊಳ್ಳಿ. ಆಮೇಲೆ ಯಾವುದು ಹೆಚ್ಚು ಶಬ್ದ ಯಾವುದು ಬರಬಾರ್ದು, ಶಬ್ದ ಬಂದರೆ ಡಿಸ್ಟರ್ಬ್ ಆಗತ್ತೆ, ಶಬ್ದ ಯಾವುದು ಬರಬಾರ್ದು ದಯವಿಟ್ಟು. ಈಗ ಹಗುರವಾಗಿ ನಿಧಾನವಾಗಿ ಸರಳವಾಗಿ ಎರಡೂ ಕಣ್ಣುಗಳು ಮುಚ್ಕೊಳ್ಳಿ. ಪ್ರತಿಯೊಬ್ಬರು ನಿಧಾನವಾಗಿ ಸ್ನೇಹಿತರೆ, ಯಾವುದೇ ಒತ್ತಡ ಬೇಡ, ಆರಾಮಾಗಿ ಪ್ರತಿಯೊಬ್ಬರು ಎರಡೂ ಕಣ್ಣುಗಳು ನಿಧಾನವಾಗಿ ಮುಚ್ಕೊಳ್ಳಿ. ಈಗ ನಿಮ್ಮ ಉಸಿರಾಟವನ್ನು ಗಮನಿಸುವುದು ಪ್ರಾರಂಭಿಸಿ. ಸಹಜವಾದ ಉಸಿರಾಟ, ಯಾವುದೇ ನಿಯಂತ್ರಣ ಬೇಡ, ಉಸಿರಾಟದಲ್ಲಿ ನಿಯಂತ್ರಣ ಬೇಡ. ಗೀತಾ ಇಥ್ನಾಲ್ ಮಾಡ್ತಾ ಹೋಗಿ, ಎಲ್ಲರೂ ಮಾಡ್ತಾ ಹೋಗಿ. ಲೈಟಿಂಗ್ ತೆಗಿಬಿಡಿ, ಲೈಟಿಂಗ್ ಬೇಡ, ಸುತ್ತು ಲೈಟಿಂಗ್ ಇರಬಾರ್ದು. ಯಾವುದು ಲೈಟಿಂಗು ಇರಬಾರ್ದು, ಸುತ್ತು ಕತ್ತಲಿರಬೇಕು, ಹಾಯಾಗಿ ಕೂತ್ಕೋಬೇಕು, ಆರಾಮಾಗಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಹೋಗ್ಬೇಕು. ಈ ಅದ್ಭುತವಾದ ಧ್ಯಾನವನ್ನು ಇನ್ನು 35 ನಿಮಿಷ ಕಾಲ ನಾವು ಮಾಡಬೇಕಾಗತ್ತೆ. ಸ್ನೇಹಿತರೆ, ಎಲ್ಲರೂ ಆರಾಮಾಗಿ ಕೂತ್ಕೊಳ್ಳಿ. ಭೌತಿಕ ಒತ್ತಡ, ಮಾನಸಿಕ ಒತ್ತಡ ಯಾವುದೂ ಇಲ್ಲ. ಯಾವುದೇ ಯೋಚನೆಗಳು ಬಂದರೆ ಶ್ವಾಸನ ಗಮನಿಸುವಾಗ, ಉಸಿರಾಟವನ್ನು ಗಮನಿಸುವಾಗ, ಯಾವುದೇ ಯೋಚನೆಗಳು ಬಂದರೆ ಯೋಚನೆ ಕತ್ತರಿಸಿ ತಿರ್ಗಾ ಶ್ವಾಸದ ಮೇಲೆ ಗಮನಕ್ಕೆ ಬನ್ನಿ. ಯಾವುದೇ ಯೋಚನೆಯನ್ನು ವಿಶ್ಲೇಷಣೆ ಮಾಡಬಾರ್ದು, ಆ ಯೋಚನೆ ಜೊತೆಗೆ ಹೋಗಬಾರ್ದು. ಯೋಚನೆ ಕತ್ತರಿಸಿ ತಿರ್ಗಾ ನಿಮ್ಮ ಶ್ವಾಸದ ಮೇಲೆ ಗಮನ ಇಟ್ಕೊಳ್ಳಿ. ಶ್ವಾಸದ ಮೇಲೆ ಗಮನ ಸ್ನೇಹಿತರೆ, ಉಸಿರಾಟದ ಮೇಲೆ ಗಮನ, ಸಹಜವಾದ ಉಸಿರಾಟ, ಸರಳವಾದ ಉಸಿರಾಟ, ಉಚ್ಛ್ವಾಸ ನಿಶ್ವಾಸ, ಉಚ್ಛ್ವಾಸ ನಿಶ್ವಾಸ ಜೊತೆಗೆ ಇರೋದು ಅದೇ ಆನಾಪಾನಸತಿ ಧ್ಯಾನ. ಆನ ಅಂದರೆ ಉಚ್ಛ್ವಾಸ, ಅಪಾನ ಅಂದರೆ ನಿಶ್ವಾಸ, ಸತಿ ಅಂದರೆ ಎರಡೂ ಜೊತೆ ಕೂಡ್ಕೊಂಡಿರೋದು, ಎರಡೂ ಜೊತೆಗಿರೋದು ಅದೇ ಆನಾಪಾನಸತಿ. ಈಗ ಮೃದುವಾದ ಸಂಗೀತವನ್ನು ಕೇಳಿಸ್ಕೊಂತ ನಿಮ್ಮ ಪೂರ್ತಿ ಗಮನವನ್ನು ಶ್ವಾಸದ ಮೇಲಿಡಿ. ನಮ್ಮ ಧ್ಯಾನವನ್ನು ಹಾಗೆ ಮುಂದುವರಿಸ್ಕೋಬೇಕು.
ಒಂದು ಮಿನಿಟ್ ಕೊನೆಯದಾಗಿ ಒಂದು ನಿಮಿಷ ಕಾಲ ನಿದ್ರೆ. ಥರ್ಟಿ ಸೆಕೆಂಡ್ಸ್ ಕೊನೆಯದಾಗಿ 30 ಸೆಕೆಂಡ್ ಕಾಲ ಶ್ವಾಸದ ಮೇಲೆ ಗಮನ. ಆಳವಾದ ಧ್ಯಾನಾಭ್ಯಾಸ ಮಾಡ್ತಾ ಇದ್ವಿ, ಯಾರಿಗೂ ತನ್ನ ತೆರೆಯಬಾರದು. ನಿಧಾನವಾಗಿ ದೇಹಚರಿಕೆಗೆ ಬರ್ತಾ ಇರಿ. ಲಾಸ್ಟ್ 10 ಸೆಕೆಂಡ್ಸ್ ಕೊನೆಯದಾಗಿ 10 ಸೆಕೆಂಡ್ ಕಾಲ ಲಾಸ್ಟ್ 5 ಸೆಕೆಂಡ್ಸ್ ಇದ್ರೆ ಕೊನೆಯದಾಗಿ 5 ಸೆಕೆಂಡ್ ಕಾಲ ಐದು ನಾಲ್ಕು ಮೂರು ಎರಡು ಒಂದು ಸೊನ್ನೆ. ನಿಧಾನವಾಗಿ ನಿಮ್ಮ ಎರಡು ಕೈಗಳ ತೆಗಿತ ಎರಡು ಕಣ್ಣ ಮೇಲೆ ಮುಚ್ಕೊಳ್ಳಿ. ಒಂದು 5 ಸೆಕೆಂಡ್ ಕಾಲ ಹಾಗೆ ಇಟ್ಕೊಳ್ಳಿ. ಐದು ನಾಲ್ಕು ಮೂರು ಎರಡು ಒಂದು ಸೊನ್ನೆ. ನಿಧಾನವಾಗಿ ಜೋಪಾನವಾಗಿ ಎರಡೂ ಕೈಗಳ ತೆಗಿತ ಎರಡು ಕೈಗಳನ್ನ ನೋಡುತ್ತಾ ಎರಡು ಕಣ್ಣಲ್ಲಿ ಬಿಡ್ಬೋದು ನಿಧಾನವಾಗಿ. ಎಲ್ಲರೂ ನಿಧಾನವಾಗಿ ಸಾಮಾನ್ಯ ಸ್ಥಿತಿಗೆ ಬನ್ನಿ. ಸ್ನೇಹಿತರೆ, ಅದ್ಭುತವಾದ ಧ್ಯಾನವನ್ನು ಮಾಡಿದ್ವಿ, ಸಂಗೀತ ಧ್ಯಾನವನ್ನು. ಸ್ನೇಹಿತರೆ, ನಾವೆಲ್ಲರೂ ಜೋರಾಗಿ ಒಂದ್ಸರಿ ಚಪ್ಪಾಲು ನಮಗೂ ನಾವು ಚಪ್ಪಾಲು ಹೊಡೆಯೋಣ. ಜೋರಾಗಿ ಚಪ್ಪಾಲು ಪ್ರಕೃತಿ ಮಾತಕ್ಕೆ, ಹಾಸ್ಟೆಲ್ ಮಾಸ್ಟರ್ಸ್ಗೆ, ಪಿತಾಮಹ ಬ್ರಹ್ಮರ್ಷಿ ಪತ್ರಿಜೆಗೆ, ಎಲ್ಲರಿಗೂ ತುಂಬ ಕೃತಜ್ಞತೆ ತಿಳಿಸ್ತಾರೆ. ರೈಟ್ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಇಷ್ಟವರೆಗೂ ಆಳವಾದ ಧ್ಯಾನಾಭ್ಯಾಸ ಮಾಡಿದ್ವಿ. ತದನಂತರ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನ ಶೈಲಿ ಬಗ್ಗೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಸಮಗ್ರ ಜೀವನ ಶೈಲಿ ಅನ್ನೋದು ಯಾಕೆ ತಿಳ್ಕೋಬೇಕು, ಏನು ಕಾರಣ ಅಂದರೆ ತಿಳ್ಕೊಂಡಿದ್ರೆ ನಮ್ಗೆ ಏನು ಪ್ರಯೋಜನ ಅನ್ನೋದು ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ, ನಾವೆಲ್ಲರೂ ಧ್ಯಾನಿ ಆಗಿದ್ದೀವಿ, ಧ್ಯಾನಾಭ್ಯಾಸ ಮಾಡ್ತಾ ಇದ್ದೀವಿ. ಸೊ ಧ್ಯಾನದಲ್ಲಿ ಪೂರ್ತಿ ತೊಡಗಿಸಿಕೊಂಡಿದ್ವಿ, ಪ್ರತಿದಿನ ಧ್ಯಾನಾಭ್ಯಾಸ ಮಾಡ್ತಾ ಇದ್ದೀವಿ. ಸೊ ಧ್ಯಾನ ಅಭ್ಯಾಸ ಮಾಡುವಾಗ ಖಂಡಿತವಾಗಿ ಹೆಚ್ಚು ಶಕ್ತಿ ಪಡಿತೀವಿ ಅಲ್ವಾ. ಸೊ ನಿಧಾನವಾಗಿ ಆಧ್ಯಾತ್ಮಿಕ ಸಾಧನೆ ಅಂದರೆ ಒಂದು ಬುಕ್ಸ್ ರೀಡಿಂಗ್ ಅಂದರೆ ಸ್ವಾಧ್ಯಾಯ ಆಗ್ಬೋದು, ಸಜ್ಜನ ಸಂಗತಿ ಆಗ್ಬೋದು, ಇದೆಲ್ಲ ಮಾಡ್ತಾ ಹೋಗ್ತೀವಿ. ಅವಾಗ ಹೆಚ್ಚು ಜ್ಞಾನನು ಪಡಿತಾ ಇರ್ತೀವಿ. ಸೊ ಈ ಎರಡು ಸಾಕಲ್ವಾ. ಮತ್ತೆ ಈ ಸಮಗ್ರ ಜೀವನ ಶೈಲಿ ಏನಕ್ಕೆ ಬೇಕಾಗಿದೆ? ಈಗಾಗಲೇ ನಮ್ಗೆ ಅಷ್ಟೋ ಇಷ್ಟೋ ಗೊತ್ತಿರ್ತದೆ ಸಮಗ್ರ ಜೀವನ ಶೈಲಿ ಬಗ್ಗೆ. ಅಂದರೆ ಯಾವುದೋ ಒಂದು ಆಹಾರ ತಿನ್ನೋದು, ಆರೋಗ್ಯ ವಿಧಾನದ್ದು ಅಷ್ಟೋ ಎಷ್ಟೋ ನಮಗೆ ಗೊತ್ತಿರುತ್ತದೆ. ಮತ್ತು ಹೆಚ್ಚಾಗಿ ನಾವು ತಿಳ್ಕೊಬೇಕಾದಂಥ ಅವಶ್ಯಕತೆ ಏನಿದೆ, ಇದೆಲ್ಲ ನಮಗೆ ಸಂಶಯಗಳು ಸಂದೇಹಗಳು ಇರ್ತವೆ ಸ್ನೇಹಿತರೆ. ಆದರೆ ಸ್ನೇಹಿತರೆ, ನಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನೇರವಾಗಿ ಸೊ ಹೇಳ್ಬೇಕಂದ್ರೆ ಅದ್ಭುತವಾದ ಸಾಧನ ಮತ್ತು ಈ ಸ್ವಾಧ್ಯಾಯ ಎಲ್ಲ ಮಾಡ್ತಾ ಹೋದರೆ ಅದ್ಭುತವಾದ ಜೀವನ ಅನ್ನೋದು ನಮಗೆ ಲಭ್ಯವಾಗತ್ತೆ. ಆದರೆ ಶರೀರ ಅನ್ನೋದು ಆರೋಗ್ಯವಂತವಾಗಿರ್ಬೇಕು. ಯಾವುದೇ ಸಾಧನೆ ಮಾಡಬೇಕಂದ್ರೆ ಆಧ್ಯಾತ್ಮಿಕ ಸಾಧನೆ, ಶರೀರ ಆರೋಗ್ಯವಂತವಾಗಿರ್ಬೇಕು.
ಮತ್ತೆ ಆರೋಗ್ಯವಂತವಾಗಿ ಇದ್ರೇನೆ ನಾವು ಸಾಧನ ಮಾಡೋಕ್ಕೂ ಸಾಧ್ಯವಾಗುತ್ತೆ. ನೋಡಿ, ಈಗ ಧ್ಯಾನಾಭ್ಯಾಸ 1 ಗಂಟೆ, 2 ಗಂಟೆ, 3 ಗಂಟೆ ಮಾಡಬೇಕಂದ್ರೆ ಸ್ಥಿರತ್ವವಾಗಿ, ಅಂದರೆ ಸ್ಥಿರವಾಗಿ ನಮ್ಮ ದೇಹ ಕೂತ್ಕೋಬೇಕಲ್ಲ. ಸ್ಥಿರವಾಗಿ ಸ್ಥಿರ ಸುಖ ಆಸನದಲ್ಲಿ ದೇಹ ಕೂತ್ಕೊಂಡಿದ್ರೇ ಅಷ್ಟು ಸಾಧನ ಮಾಡೋಕ್ಕೆ ಸಾಧ್ಯವಾಗುತ್ತೆ. 2 ತಾಸು, 3 ತಾಸು ಅನ್ನೋದು ಸಾಧ್ಯವಾಗ ಅಷ್ಟು ಈಸಿ ಇಲ್ಲ, ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ. ದೇಹ ಸ್ಟ್ರಾಂಗ್ ಆಗಿರಬೇಕು, ಆರೋಗ್ಯವಂತವಾಗಿರಬೇಕು, ಕೂತ್ಕೊಳ್ಳುವಂಥ ಸ್ಥಿತಿ ಇರಬೇಕು ನಮಗೆ. ಇದಕ್ಕೆಲ್ಲ ಪ್ರಧಾನ ಕಾರಣ ಏನು ಮತ್ತೆ ಅಂದರೆ ನಮ್ಮ ಬಲವಾದ ಆರೋಗ್ಯ. ಅಂದರೆ ನಮ್ಗೆ ಆರೋಗ್ಯ ಅನ್ನೋದು ದೃಢವಾಗಿರಬೇಕು. ಯಾವುದು? ದೈಹಿಕ ಆರೋಗ್ಯ. ದೈಹಿಕ ಆರೋಗ್ಯನೂ ಚೆನ್ನಾಗಿರಬೇಕು, ಅರ್ಥ ಮಾಡ್ಕೊಳ್ಳಿ. ಆದರೆ ಮೊದಲನೇದಾಗಿ ಈ ಸೆಷನಲ್ಲಿ ಎಷ್ಟೋ ಮಾಸ್ಟರ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಇವರೆಲ್ಲರೂ ಎಲ್ಲರೂ ಭಾಗವಹಿಸಿದ್ದಾರೆ. ಅವರೆಲ್ಲರೂ ಏನಂದರೆ ನಾವೆಲ್ಲರೂ ಏನು ಮಾಡಿರ್ತೀವಿ, ಯಾವುದೋ ಒಂದು ಕಾರಣಗಳಿಂದ, ಹೇಳ್ಬೇಕಂದ್ರೆ ಅನಾರೋಗ್ಯ ಕಾರಣದಿಂದ, ಯಾವುದೋ ಒಂದು ಒತ್ತಡದಿಂದ ಅಲ್ವಾ, ಮತ್ತೆ ಒಂದು ಅನನುಕೂಲ ಪರಿಸ್ಥಿತಿಗಳಿಂದ ಈ ಧ್ಯಾನಕ್ಕೆ ತೊಡಗಿಸಿಕೊಂಡಿರ್ತಾರೆ. ಅಂತಹ ಸಮಸ್ಯೆಗಳಿಗೆ ಅವ್ರಿಗೆ ಯಾವುದೂ ಜವಾಬು ಸಿಕ್ಕಿಲ್ಲ. ಇನ್ನೊಂದು ರೂಪದಲ್ಲಿ ಎಲ್ಲಿನೂ ಯಾವುದೇ ಕಾರಣದಿಂದ, ಯಾವುದೇ ಒಂದು ಮೂಲಕದಿಂದ, ಯಾವುದೇ ಮೂಲಕ ಅವ್ರಿಗೆ ಒಂದು ಉತ್ತರಗಳು ಸಿಕ್ಕಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಈ ಧ್ಯಾನವನ್ನು ತೊಡಗಿಸಿಕೊಳ್ಳೋದು ಪ್ರಾಧಾನ್ಯವಾಗಿ ಪ್ರತಿಯೊಬ್ಬರು ಮಾಡಿರ್ತಾರೆ ಸ್ನೇಹಿತರೆ. ಆದರೆ ಸೊ ಇದೆಲ್ಲ ನಾವು ಮಾಡುವಾಗ ಖಂಡಿತವಾಗಿ ನಮಗೇನಾಗುತ್ತೆ, ಧ್ಯಾನ ಮಾಡ್ತಾ ಮಾಡ್ತಾ ಹೋದರೆ, ಹೆಚ್ಚು ಧ್ಯಾನ ಮಾಡುವಾಗ ಶಕ್ತಿ ಹೆಚ್ಚು ಪಡಿತೀವಲ್ವ, ಅವಾಗ ನಿಮ್ಗೆ ಇರೋಂಥ ಅನಾರೋಗ್ಯವನ್ನು ಖಂಡಿತವಾಗಿ ತೆಗೆದುಹಾಕ್ಬೋದು. ಅನಾರೋಗ್ಯವನ್ನು ತೆಗೆದುಹಾಕೋ ಈ ಧ್ಯಾನ ಅನ್ನೋದು ಪ್ರಾಥಮಿಕವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಅಂದರೆ ಸೊ ಮೊದಲನೇ ಮೆಟ್ಟು, ಮೊದಲನೇ ನಮ್ಗೆ ಬರೋವಂಥ ಲಾಭ ಏನಪ್ಪಾ ಅಂದರೆ ನಮ್ಮ ಆರೋಗ್ಯ ಗುಣಪಡಿಸ್ಕೊಳ್ಳೋದು, ಅಂದರೆ ದೈಹಿಕ ಆರೋಗ್ಯನೂ ಸರಿ ಮಾಡಿಕೊಳ್ಳೋದು ಧ್ಯಾನದಲ್ಲಿ ಮೊದಲನೇ ಮೆಟ್ಟು, ಮೊದಲನೇ ಲಾಭ. ಅದಕ್ಕಿಂತ ಧ್ಯಾನ ಅನ್ನೋದು ಹೇಳ್ಬೇಕಂದ್ರೆ ದೈಹಿಕ ಆರೋಗ್ಯಕ್ಕೋಸ್ಕರ ಧ್ಯಾನ ಮಾಡೋದು ಇಲ್ಲ ಸ್ನೇಹಿತರೆ, ಅದು ನಾವು ತಪ್ಪು ಅರ್ಥ ಮಾಡ್ಕೊಂಡೋದು ಅದೇ ಅಲ್ಲೇ, ಅಂದರೆ ಒಂಥರ ತಪ್ಪು ಕಲ್ಪನೆ. ಅದು ಏನಂತಂದರೆ ನಮ್ಮ ದೈಹಿಕ ಆರೋಗ್ಯ ಸರಿಪಡಿಸ್ಕೊಂಡಕ್ಕೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಹೆಚ್ಚು ಜನ ಅನ್ಕೊತಾ ಇರ್ತಾರೆ. ಆದರೆ ಅದಕ್ಕಿಂತ ಹೆಚ್ಚಾಗಿದೆ, ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಈ ಅನಾರೋಗ್ಯವನ್ನು ತೆಗೆದುಹಾಕೋದು, ಅನಾರೋಗ್ಯದಿಂದ ಆರೋಗ್ಯ ಹೊಂದೋದು ಅದು ಮೊದಲನೇ ಮೆಟ್ಟಾದರೆ, ಅದರಿಂದ ಹೆಚ್ಚಾಗಿ ನಮ್ಮ ಜೀವನವೇ ಪರಿವರ್ತನೆಗೊಳಿಸ್ಕೊಂಡದು. ಪರಿವರ್ತನೆಗೊಳಿಸ್ಕೊಂಡ್ರೆ ಹೇಗೆ ಅಂದರೆ, ಈಗ ಅನಾರೋಗ್ಯ ಬಂದಿದೆ, ಇನ್ನೊಂದು ದಿವಸ ಈ ಅನಾರೋಗ್ಯ ಬರಬಾರ್ದು, ಇಲ್ಲ ಬರದೇ ಇಲ್ಲ ಅಂತ ಏನು ಗ್ಯಾರಂಟಿ? ಅದಕ್ಕೇನು ಅಂದರೆ ಒಂಥರ ನಮಗೆ ಏನೋ ಅಂಥ ವಿಶ್ವಾಸ ಏನಿರ್ತದೆ, ಅದು ಸಾಧ್ಯವಿಲ್ಲ. ಮತ್ತೆ ಬರ್ಬೋದು ಅನಾರೋಗ್ಯ ಅನ್ನೋದು ಅಲ್ವಾ. ಅಂದರೆ ಈಗ ಬಂದಿರುವಂಥ ಒಂದು ದೈಹಿಕ ಅನಾರೋಗ್ಯ, ಮತ್ತೆ ಇನ್ನು ಮುಂದಿನ ದಿವಸದಲ್ಲಿ ಇನ್ನೊಂದು ಅನಾರೋಗ್ಯ, ಇನ್ನೊಂದು ವ್ಯಾಧಿ ರೂಪೇನ ಬರ್ಬೋದು. ಆವಾಗಲೂ ಅಷ್ಟೇ, ಆವಾಗಲೇ ಏನು ಮಾಡ್ತೀವಿ, ಮತ್ತೆ ಧ್ಯಾನ ಮಾಡ್ತೀವಿ, ಹೆಚ್ಚು ಶಕ್ತಿ ಪಡಿತೀವಿ, ಅದನ್ನು ಮತ್ತೆ ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀವಿ ಅಲ್ವಾ. ಸೊ ಈ ಥರ ಆಗ್ತಾ ಇರ್ತದೆ ಸ್ನೇಹಿತರೆ. ಇದು ಯಾವಾಗಲೂ ಈ ಥರನೇ ಮಾಡ್ಕೋತಾ ಹೋದರೆ ಅಲ್ಲಿರೋಂಥ ನಷ್ಟ ಏನಂದರೆ ಆಧ್ಯಾತ್ಮಿಕ ಬೆಳವಣಿಗೆ ಇಲ್ಲ, ನಿಮಗೆ ಆಧ್ಯಾತ್ಮಿಕ ಪುರೋಗತಿ ಇಲ್ಲ, ಅರ್ಥ ಮಾಡ್ಕೊಳ್ಳೋದು. ಯಾಕೆ ಆಧ್ಯಾತ್ಮಿಕ ಪುರೋಗತಿ ಉಂಟಾಗತ್ತೆ ಅಂದರೆ, ಖಂಡಿತವಾಗಿ ನಮ್ಮ ಶಕ್ತಿ ಎಲ್ಲನೂ ನಾವು ಯಾವುದಕ್ಕೂ ವೃಧಾ ಮಾಡ್ತಾ ಇದ್ದೀವಿ, ಯಾವುದಕ್ಕೂ ಉಪಯೋಗಿಸ್ಕೊತಾ ಇದ್ದೀವಿ, ದೈಹಿಕ ಅನಾರೋಗ್ಯಕ್ಕೆ ಮಾತ್ರ ಉಪಯೋಗಿಸ್ಕೊತಾ ಇದ್ದೀವಿ. ಅದು ಮಾಡಬಾರ್ದು, ಅದು ಮಾಡಲೇಬಾರ್ದು. ಅದನ್ನು ಅನಾರೋಗ್ಯಕ್ಕೋಸ್ಕರ ಈ ಆತ್ಮಶಕ್ತಿ ಅಂದರೆ ಧ್ಯಾನ ಶಕ್ತಿನ ನಾವು ಬಳಸ್ಕೋಬಾರ್ದು ಅಂದರೆ, ಮೊದಲನೇದಾಗಿ ಸ್ವಲ್ಪ ನಿಮ್ಮ ಈ ಆರೋಗ್ಯ ಆಹಾರದ ಮೇಲೆ ನಿಯಂತ್ರಣ ಇಟ್ಕೊಳ್ಳಿ. ಆಹಾರ ಆರೋಗ್ಯ ಮೇಲೆ ಏನು ನಿಯಂತ್ರಣ ಇಟ್ಕೊಂಡಿದ್ರೆ, ಎಂಥ ಯಾವ ಥರ ನಿಯಂತ್ರಣ ಇಟ್ಕೊಂಡಿದ್ರೆ ಆವಾಗ ನಿಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿದ್ರೆ ಆವಾಗ ನಿಮ್ಮ ಆತ್ಮಶಕ್ತಿ ಈ ಅನಾರೋಗ್ಯವನ್ನು ಸರಿಪಡಿಸ್ಕೊಳ್ಳೋಂಥ ಅವಕಾಶ ಏನಿಲ್ಲ, ಅವಶ್ಯಕತೆ ಏನಿಲ್ಲ. ಆ ಶಕ್ತಿಯನ್ನು ನಾವು ಹೆಚ್ಚಾಗಿ ನಾವೇ ಒಂದು ಮಾಸ್ಟರ್ ಥರ ತಯಾರಾಗಬೇಕು ಅಲ್ವಾ. ನೋಡಿ, ದೈಹಿಕ ಬಾಧಲಕ್ಕಿಂತ ಹೇಳ್ಬೇಕಂದ್ರೆ ಮಾನಸಿಕ ಬಾಧಗಳು ಹೆಚ್ಚು ಸ್ನೇಹಿತರೆ. ನಮ್ಮ ಯಾವುದೇ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿ ಹೇಳ್ಬೇಕಂದ್ರೆ ದೈಹಿಕವಾಗಿ ನಮ್ಮ ಅನಾರೋಗ್ಯ, ಸ್ವಲ್ಪ ಯಾವುದೋ ವ್ಯಾಧಿ, ಸೊ ಯಾವುದೋ ಒಂದು ವ್ಯಾಧಿ ಉಂಟಾಗ್ತದೆ, ಅದಕ್ಕೆ ಮತ್ತೆ ಪರಿಹಾರಗಳು ಆಗ್ತಾ ಇರ್ತದೆ. ಒಂದು ಆಹಾರದಿಂದನೋ ಔಷಧದಿಂದನೋ ನಾವು ಗುಣಪಡಿಸ್ಕೊತೀವಿ. ಆದರೆ ಮಾನಸಿಕ ಬಾಧಲಿಗೆ, ಮಾನಸಿಕ ಬಾಧಲು ಅಂತಿದೆ ನೋಡಿ, ಮಾನಸಿಕ ವ್ಯಧಗಳು, ಮಾನಸಿಕ ವ್ಯಸನಗಳು, ಇವೆಲ್ಲದಕ್ಕೂ ಯಾವ ಮದ್ದು ಇಲ್ಲ ಸ್ನೇಹಿತರೆ. ಮಾನಸಿಕ ವ್ಯಾಧಿಗೆ ಯಾವ ಮದ್ದು ಇಲ್ಲ. ಆವಾಗ ಅದನ್ನು ಸರಿಪಡಿಸ್ಕೊಂಡೋದಕ್ಕೆ ನಮ್ಮ ಧ್ಯಾನ ಬೇಕಾಗಿರೋದು, ಅರ್ಥ ಮಾಡ್ಕೊಳ್ಳಿ. ದೈಹಿಕ ಅನಾರೋಗ್ಯಕ್ಕೂ ಅಷ್ಟೇನೂ ಹೆಚ್ಚಾಗಿ ನಮ್ಮ ಧ್ಯಾನ ಬೇಕಾಗಿಲ್ಲ ಸ್ನೇಹಿತರೆ. ಧ್ಯಾನ ಶಕ್ತಿ ನಾವು ಬಳಸ್ಕೊತಾ ಇದ್ದೀವಿ ಅಷ್ಟೇ, ಅಂದರೆ ನಮಗೆ ಬೇರೆ ದಾರಿ ಇಲ್ಲ. ಈ ಅಲೋಪತಿ ಮತ್ತು ಇಂಗ್ಲೀಷ್ ಮೆಡಿಸನ್ಸ್ ಎಲ್ಲ ಏನಾಗ್ತದೆ, ಹೆಚ್ಚು ಅಡ್ಡಪರಿಣಾಮಗಳಾಗಿ
ಪ್ರತಿಯೊಬ್ಬರು ಅಲ್ಲಿ ವಿರಕ್ತಿ ಹೊಂದಿದ್ದಾರೆ. ಒಂಥರ ವಿಸ್ಮಯ, ವಿರಕ್ತಿ ಎಲ್ಲ ಆಗಿದೆ. ಫ್ರಸ್ಟ್ರೇಷನ್ ಆಗಿ ಈ ಕಡೆ ಅಂದರೆ ಬೇರೆ ಪ್ರತ್ಯಾಮ್ನಾಯ ಪದ್ಧತಿಯಲ್ಲಿ ಬರ್ತಾ ಇದ್ದಾರೆ. ಅದು ಆಗ್ತಾ ಇರೋದು ಹೇಳ್ಬೇಕಂದ್ರೆ. ಆದರೆ ದೈಹಿಕ ಆರೋಗ್ಯಕ್ಕೋಸ್ಕರ ಧ್ಯಾನ ಅವಶ್ಯಕತೆ ಇಲ್ಲ. ಆದರೆ ದೈಹಿಕ ಆರೋಗ್ಯ ಮೊದಲನೇದಾಗಿ ನಿಮಗೆ ಲಾಭ ಸಿಗತ್ತೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅದಕ್ಕೋಸ್ಕರನೇ ಧ್ಯಾನ ಅಂತ, ಅದು ಕರೆಕ್ಟ್ ಅಲ್ಲ, ಅದು ತಪ್ಪು ಅಂಶ. ಮತ್ತು ಯಾವುದಕ್ಕೋಸ್ಕರ ಈ ನಮ್ಮ ಇರೋಂಥ ಈ ಧ್ಯಾನ ಪದ್ಧತಿ ಮತ್ತು ಈ ಧ್ಯಾನದ ಶಕ್ತಿ ಆತ್ಮಜ್ಞಾನ ಯಾವುದಕ್ಕೋಸ್ಕರ ಅಂದರೆ, ಸ್ನೇಹಿತರೆ, ನಮ್ಮ ಮಾನಸಿಕ ವ್ಯಧಗಳು, ಮಾನಸಿಕ ವ್ಯಸನಗಳು, ಮಾನಸಿಕ ಕ್ಷೋಭ, ಮಾನಸಿಕ ಲಕ್ಷಣಗಳು, ಮಾನಸಿಕ ಶತ್ರುಗಳು, ಮನಸ್ಸು ನಮ್ಮ ಮನಸ್ಸು ಒಳಗಡೆ ಇರುವಂಥ ಶತ್ರುಗಳು, ಅಂತರ ಶತ್ರುಗಳು, ಇವೆಲ್ಲನೂ ಜಯಿಸಬೇಕಂದ್ರೆ, ಇವೆಲ್ಲನೂ ನಿಯಂತ್ರಣ ಇಟ್ಕೋಬೇಕಂದ್ರೆ ಯಾವುದು ಮಾನಸಿಕ ಲಕ್ಷಣಗಳು ಸ್ನೇಹಿತರೆ ನೋಡಿ, ಅರಿಷಡ್ವರ್ಗಗಳು ಅಂತ ಇದ್ದದೆ. ಅರಿಷಡ್ವರ್ಗಗಳು 6 ಲಕ್ಷಣಗಳು, 6 ಹೇಳ್ಬೇಕಂದ್ರೆ ನಮ್ಮ ಅಂತರ ಶತ್ರುಗಳು ಅಂತ ಹೇಳ್ತೀವಿ ನಾವು ಅದಕ್ಕೆ, ಅಲ್ವಾ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಸ್ನೇಹಿತರೆ, ಕಾಮ ಅಂದರೆ ಹೆಚ್ಚು ಕೋರಿಕೆಗಳು, ಕ್ರೋಧ ಅಂದರೆ ಕೋಪ, ಕಾಮ ಕ್ರೋಧ ಮೋಹ, ಮೋಹ ಅಂದರೆ ಒಂಥರ ಅಟ್ಯಾಚ್ಮೆಂಟ್, ಮೋಹತ್ವ ಅಲ್ವಾ? ಕಾಮ ಕ್ರೋಧ ಮೋಹ, ಲೋಭ ಅಂದರೆ ಒಂಥರ ಗ್ರೀಡಿನೆಸ್ ಅಂತ ಹೇಳ್ತೀವಿ ನಾವು ಅಲ್ವಾ? ಸೊ ಕಾಮ ಕ್ರೋಧ ಲೋಭ ಮೋಹ, ಮದ ಮಾತ್ಸರ್ಯ. ಮದ ಅಂದರೆ ಅಹಂಕಾರ, ಮಾತ್ಸರ್ಯ ಅಂದರೆ ಅಸೂಯ. ಇಂಥ ಲಕ್ಷಣಗಳಿದೆ ನೋಡಿ, ಇವನು ಜಯಿಸಕ್ಕೆ ಈ ಲಕ್ಷಣಗಳನ್ನು ನಾವು ನಿಯಂತ್ರಣಗೊಳಿಸೋಕ್ಕೆ ನಮ್ಮ ಧ್ಯಾನದ ಶಕ್ತಿ, ಧ್ಯಾನದ ಯುಕ್ತಿ, ಆತ್ಮಜ್ಞಾನ, ಈ ಆತ್ಮಜ್ಞಾನ ಆಧ್ಯಾತ್ಮಿಕ ಜ್ಞಾನ ಅಲ್ಲಿ ನಮ್ಗೆ ಉಪಯೋಗ ಆಗುತ್ತೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, ಈ ಲಕ್ಷಣಗಳು ನಿಯಂತ್ರಣಗೊಳಿಸೋಕ್ಕೆ ಮತ್ತು ಅವೆಲ್ಲನೂ ಜಯಿಸಿ ನಾವು ಪೂರ್ತಿ ಮನಸ್ಸು ನಿರ್ಮಲಗೊಳಿಸ್ಕೊಳಕ್ಕೆ, ನಿಚ್ಚಳಗೊಳಿಸ್ಕೊಳಕ್ಕೆ ಅಲ್ಲಿ ಬೇಕಾಗಿರೋಂಥದ್ದು ನಮ್ಮ ಆತ್ಮಜ್ಞಾನ ಮತ್ತು ಧ್ಯಾನ ಶಕ್ತಿ, ಎಲ್ಲದಕ್ಕೂ ಅಲ್ಲಿ ಬೇಕಾಗಿದೆ ಸ್ನೇಹಿತರೆ. ಯಾಕಂದರೆ ನಾವು ಈಗಾಗಲೇ ತಿಳ್ಕೊಂಡಿರ್ತೀವಿ, ನಮ್ಮ ದೇಹಕ್ಕೆ ಬರುವಂಥ ವ್ಯಾಧಿಗಳು, ನಮ್ಮ ದೇಹಕ್ಕೆ ಬರುವಂಥ ಕಷ್ಟಗಳು ಎಲ್ಲಾನು ಮನಸ್ಸಿಂದನೇ ಬರ್ತದೆ ಅಂತ ಹೇಳಿದ್ವಿ ಅಲ್ವಾ? ದೇಹ ಪರವಾಗಿ ಅದು ಏನೂ ತಪ್ಪು ಮಾಡಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ದೇಹ ಪರವಾಗಿ, ದೇಹ ಅನ್ನೋದು ಹೇಳ್ಬೇಕಂದ್ರೆ ಒಂದು ಒಳ್ಳೆ ಇನ್ಸ್ಟ್ರೂಮೆಂಟ್ ಥರ. ಸೊ ನಮಗೆ ಯಾವ ಥರ ಬೇಕಂದ್ರೆ ಆ ಥರ ಉಪಯೋಗಿಸ್ಕೋಬೋದು ನಾವು. ಯಾರು ನಾನು ಅಂದರೆ ಯಾರು, ನಾನು ಒಂದು ಆತ್ಮ ಪದಾರ್ಥ, ಈ ದೇಹದಲ್ಲಿ ನಿವಾಸ ಮಾಡ್ತಾ ಇದ್ದೀನಿ ಅಲ್ವಾ? ನಾನು ಒಂದು ಆತ್ಮ ಪದಾರ್ಥ ಆಗಿ, ನಾನು ಆತ್ಮ ಆಗಿ ಈ ದೇಹದ ಒಳಗಡೆ ನಾನು ನಿವಾಸ ಮಾಡ್ತಾ ಇದ್ದೀನಿ. ನಾನು ಹೇಗೆ ಬೇಕಂದ್ರೆ ಹಾಗೆ, ಅಂದರೆ ಯಾವ ಥರ ಬೇಕಂದ್ರೆ ಆ ಥರ ನಾವು ಬಳಸ್ಕೋಬೋದು ಈ ದೇಹವನ್ನು ಅಲ್ವಾ? ಆದರೆ ಆ ಬಳಸ್ಕೊಂಡಕ್ಕೆ ಅದನ್ನು ಉಪಯೋಗಿಸ್ಕೊಂಡಕ್ಕೆ ನಾವು ಏನು ಮಾಡ್ತೀವಿ, ನಮ್ಮ ಮನಸ್ಸನ್ನು ನಾವು ಯೂಸ್ ಮಾಡ್ತೀವಿ, ನಮ್ಮ ಮನಸ್ಸನ್ನು ಉಪಯೋಗಿಸ್ತೀವಿ. ನಮ್ಮ ಮನಸ್ಸು ಕೊಟ್ಟಿರುವಂಥ ಸಲಹೆಗಳು, ಮನಸ್ಸಿಂದ ಹೋಗಿರುವಂಥ ಸಲಹೆಗಳು, ಅದರಿಂದ ಹೋಗುವಂಥ ಇನ್ಸ್ಟ್ರಕ್ಷನ್ಸು, ಅದರಿಂದ ಹೋಗುವಂಥ ಸಮಾಚಾರ ಆಧಾರವಾಗಿ ನಮ್ಮ ದೇಹ ನಿಯಂತ್ರಣಗೊಳಿಸ್ತದೆ, ದೇಹವನ್ನು ನಾವು ನಿರ್ವಹಿಸ್ಕೊತಾ ಇರ್ತೀವಿ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಈಗ ನಾವು ಅರ್ಥ ಮಾಡ್ಕೋಬೇಕಾಗಿರೋಂಥ ಪ್ರಧಾನ ಅಂಶ ಏನಂದರೆ ಸ್ನೇಹಿತರೆ, ದೈಹಿಕ ಆರೋಗ್ಯಕ್ಕೋಸ್ಕರ ಧ್ಯಾನ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಮಾನಸಿಕ ಆರೋಗ್ಯ, ಮಾನಸಿಕ ಅಸ್ವಸ್ಥತ, ಮಾನಸಿಕ ಸ್ವಸ್ಥತೆ ಸೇರ್ಕೊಳಿಸ್ಕೊಂಡಕ್ಕೆ ಈ ಧ್ಯಾನ ಬೇಕಾಗಿರೋದು. ಅವಾಗ ನಮ್ಮ ದೇಹ ಒಳಗಡೆ ಈಗಾಗಲೇ ಹೇಳ್ಕೊಂಡಿದ್ವಿ, 95% ರೋಗಗಳು ಮಾನಸಿಕ ರೋಗಗಳೇ ನಮ್ಮ ದೇಹದಲ್ಲಿ ಆಗ್ತಾ ಇರೋಂಥದ್ದು ಅಲ್ವಾ? ಈ 95% ರೋಗಗಳು ಮಾನಸಿಕ ರೋಗಗಳು ಆಗಿರುವಾಗ ಅದಕ್ಕೂ ಬೇಕಾಗಿರೋಂಥದ್ದು ಧ್ಯಾನ ಏನಿದೆಯೋ ಆ ಧ್ಯಾನ ಅನ್ನೋದು ಗುಣಪಡಿಸ್ತದೆ ಸ್ನೇಹಿತರೆ. ಖಂಡಿತವಾಗಿ ಮಾನಸಿಕ ಎಲ್ಲ ರೋಗಗಳನ್ನು ತೆಗೆದಾಕೋದು, ತೊಲಗಿಸೋದು ಅದ್ಭುತವಾದ ಕೆಲಸ ಧ್ಯಾನ ಮಾಡುತ್ತೆ ಖಂಡಿತವಾಗಿ. ಯಾವಾಗ ಈ ಮನಸ್ಸನ್ನು ನಿಚ್ಚಲಗೊಳಿಸಿ, ಮನಸ್ಸನ್ನು ಸ್ವಚ್ಛಗೊಳಿಸಿ, ಆವಾಗ ಮನಸ್ಸನ್ನು ಶೂನ್ಯ ಮಾಡ್ಕೊತಾ ಹೋಗ್ತೀವಿ ಸ್ನೇಹಿತರೆ, ಅವಾಗ ಏನಾಗುತ್ತೆ ಅಂದರೆ ನಮ್ಮ ಒಳಗಡೆ ಪವಾಡ ಅಂಶಗಳಾಗುತ್ತೆ ಸ್ನೇಹಿತರೆ. ಅಂದರೆ ಪ್ರಾಣಮಯ ಕೋಶ ಒಳಗಡೆ ಹೆಚ್ಚು ಶಕ್ತಿ ಬರುತ್ತೆ, ಅದರಿಂದ ನಮ್ಮ ಒಳಗಡೆ ಅಂತ ಹೇಳ್ಬೇಕಂದ್ರೆ ಎಲ್ಲ ಕರ್ಮಗಳನ್ನ ತೊಲಗಿಸ್ಕೊತೀವಿ. ಅದಾದಮೇಲೆ ನೆಕ್ಸ್ಟ್ ಆಗೋದು ಏನಂದರೆ, ಖಂಡಿತವಾಗಿ ನಮ್ಮ ಒಳಗಡೆ ಈ ಮೂರನೇ ನೇತ್ರ, ತ್ರಿನೇತ್ರ ಅಂತ ಹೇಳ್ತೀವಿ, ಮೂರನೇ ಕಣ್ಣು, ಆ ಶಕ್ತಿನ ಉತ್ಪನ್ನಗೊಳಿಸ್ಕೊಂಡೋದು ಅದು ಆಗತ್ತೆ. ಆಮೇಲೆ ನಮ್ಮ ಒಳಗಡೆ ಇರುವಂಥ ಈಗಾಗಲೇ ಇರುವಂಥ ಎಲ್ಲ ಚಕ್ರಗಳು, ನಾವು ಈಗಾಗಲೇ ಚಕ್ರಗಳಂದರೆ ಎನರ್ಜಿ ಕೇಂದ್ರಗಳು, ಶಕ್ತಿ ಕೇಂದ್ರಗಳು ಎಲ್ಲಾನು ನಾವು ಉನ್ನತೀಕರಣ, ಉತ್ತೇಜಿತ ಮಾಡಿರ್ತೀವಿ ಈಗಾಗಲೇ. ನಮ್ಮ ಒಳಗಡೆ ಇರುವಂಥ ಸಬ್ ಕಾನ್ಶಿಯಸ್ ಮೈಂಡ್, ಉಪಪ್ರಜ್ಞೆ, ಮನಸ್ಸನ್ನು ನಾವು ಸ್ವಚ್ಛಗೊಳಿಸಿ ಅದನ್ನು ಉತ್ತೇಜಿತ ಮಾಡ್ತೀವಿ, ಅದನ್ನು ಸಕ್ರಿಯಗೊಳಿಸ್ಕೊತೀವಿ. ಇಷ್ಟೆಲ್ಲ ಅದ್ಭುತ ಫಲಿತಗಳಾಗೋದು ಧ್ಯಾನದಿಂದನೇ.
ಆವಾಗ ಇಂಥ ಅದ್ಭುತ ಪವಾಡಂಶಗಳು ಆಗಿದ ಮೇಲೆ ಸ್ನೇಹಿತರೆ, ನಾವು ಒಂದು ಮಾಸ್ಟರ್ ಆಗಿ ತಯಾರಾಗ್ತೀವಿ. ನಾವು ಈ ಏನು ಹೇಳ್ತೀವೋ ನಾವು ಮುಕ್ತಿ, ಮೋಕ್ಷ, ಈ ದಿವ್ಯ ಜ್ಞಾನ ಪ್ರಕಾಶ ಹೊಂದೋದಕ್ಕೆ ಇವೆಲ್ಲಾನು ಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕೆ ಧ್ಯಾನವನ್ನು ಹೆಚ್ಚಾಗಿ ಮಾಡಬೇಕು, ಹೆಚ್ಚು ಶಕ್ತಿ ಪಡೆಯಬೇಕು, ಹೆಚ್ಚು ಜ್ಞಾನವನ್ನು ಪಡೆಯಬೇಕು, ಸ್ವಾಧ್ಯಾಯ ಬೇಕು, ಸಜ್ಜನ ಸಂಗತಿ ಬೇಕು ಅಂತ ಹೇಳ್ತಾ ಇರ್ತಾರೆ ಗುರುಗಳು. ಸೊ ಇವೆಲ್ಲ ನಾವು ಪಾಲಿಸಿದ್ರೆ ನಾವು ಒಂದು ಮಾಸ್ಟರ್ ಆಗಿ ತಯಾರಾಗೋಕ್ಕೆ ಯಾವುದು ಸಂಶಯ ಇಲ್ಲ ಸ್ನೇಹಿತರೆ. ಆದರೆ ನಿಮ್ಮ ದೇಹ ಆರೋಗ್ಯ ಕಾಪಾಡ್ಕೊಳ್ಳಿ, ಮೊದಲನೇದಾಗಿ ದೇಹ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಆಮೇಲೆ ಬಂದಿರುವಂಥ ಆತ್ಮಶಕ್ತಿ, ಧ್ಯಾನ ಶಕ್ತಿ, ಧ್ಯಾನ ಯುಕ್ತಿ, ಜ್ಞಾನ ಅದೆಲ್ಲ ನಿಮ್ಮ ಆಧ್ಯಾತ್ಮಿಕ ಪುರೋಗತಿಗೆ, ಆಧ್ಯಾತ್ಮಿಕ ಬೆಳವಣಿಗೆ ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಅದಕ್ಕೂ ಈ ಆರೋಗ್ಯವನ್ನು ಕಾಪಾಡ್ಕೊಳಕ್ಕೆ, ದೈಹಿಕ ಆರೋಗ್ಯವನ್ನು ಕಾಪಾಡ್ಕೊಳಕ್ಕೆ ಈ ಸಮಗ್ರ ಜೀವನ ಶೈಲಿ ನಿಮಗೆ ಬೇಕಾಗಿರೋದು. ಅದಕ್ಕೆ ಇವತ್ತಿನ ಅಂಶ ಆರೋಗ್ಯ, ಈ ಆರೋಗ್ಯವಾಗಿ ಕಾಪಾಡ್ಕೊಳಕ್ಕೆ ಆರೋಗ್ಯವಂತವಾಗಿರಬೇಕಂತಂದ್ರೆ ಸಮಗ್ರ ಜೀವನ ಶೈಲಿ ಬೇಕಾಗಿದೆ. ನೋಡಿ ಈ ಸಮಗ್ರ ಜೀವನ ಶೈಲಿ ಏನು ಹೇಳುತ್ತೆ ಸ್ನೇಹಿತರೆ, ಮನುಷ್ಯನು ಈ ಭೂಮಿ ಮೇಲೆ ಸಮಗ್ರ ಜೀವನ ಶೈಲಿ ಹೊಂದಬೇಕಂದ್ರೆ ಸಮಗ್ರ ಸ್ವಾಸ್ಥ್ಯ ಅಂದ್ರೆ ಏನು? ಸಮಗ್ರ ಸ್ವಾಸ್ಥ್ಯ ಅಂದ್ರೆ ಮಾನಸಿಕ, ದೈಹಿಕ, ಸಾಮಾಜಿಕ, ಆಧ್ಯಾತ್ಮಿಕ ಪರವಾಗಿ, ಆಧ್ಯಾತ್ಮಿಕ ಪರವಾಗಿ ಎಲ್ಲ ಎಲ್ಲ ತರಹ ಅಂದ್ರೆ ನಾಲ್ಕು ಆರೋಗ್ಯಗಳು ಹೊಂದಿರೋದೇ ಸಮಗ್ರ ಸ್ವಾಸ್ಥ್ಯ. ಅದು ಇತ್ತೀಚಿನ ಕಾಲದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎಲ್ಲಿರುವಂತ ಈ ಹೆಲ್ತ್ ಅಂದ್ರೆ ಒಂದು ಆರೋಗ್ಯ ಅಂದ್ರೆ ಅದಕ್ಕೂ ಏನು ನಿರ್ವಚನ ಅಂದ್ರೆ ಇದು ಕೊಟ್ಟಿದ್ದಾರೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲ ಏನು ಅನ್ಕೋತೀವಿ, ನನ್ನ ದೇಹದಲ್ಲಿ ಏನು ರೋಗ ಇಲ್ಲ, ನಾನು ಆರೋಗ್ಯವಂತನು ಅಂತ ಅನ್ಕೋತೀವಿ. ಅದು ತಪ್ಪು, ಅದು ಆಗಲ್ಲ ಆ ಥರ. ನಿಮ್ಮ ದೇಹದಲ್ಲಿ ಆರೋಗ್ಯ ಅನಾರೋಗ್ಯ ಇಲ್ಲ, ಆದರೆ ನಿಮ್ಮ ಮನಸ್ಸಲ್ಲಿ ಅನಾರೋಗ್ಯ ಎಲ್ಲಿ ಏನೋಗಿದೆ ಏನಾಗಿದೆ? ನಿಮ್ಮ ಮನಸ್ಸಲ್ಲಿ ಅನಾರೋಗ್ಯ ಇದ್ದರೆ ನೀವು ಆರೋಗ್ಯವಂತರು ಅಲ್ಲ. ಮತ್ತೆ ನಿಮ್ಮ ಸಾಮಾಜಿಕ ಅನಾರೋಗ್ಯ ಇದ್ರೆ, ಅಂದರೆ ಸಾಮಾಜಿಕ ಅನಾರೋಗ್ಯ ಅಂದ್ರೆ ಏನು? ಬೇರೆಯವ್ರ ಜೊತೆಗೆ ಸಂಬಂಧಗಳು ಚೆನ್ನಾಗಿಲ್ಲ, ಅವ್ರ ಜೊತೆಗೆ ನಿಮ್ಮ ನಡವಳಿಕೆ, ನಿಮ್ಮ ಚಟುವಟಿಕೆಗಳು ಸರಿಗಿಲ್ಲ, ಅವಾಗಲೂ ನೀವು ಆರೋಗ್ಯವಂತರು ಅಲ್ಲ. ನೀವು ಅನಾರೋಗ್ಯವಂತರೇ ಅಂತ ಲೆಕ್ಕ ಅಲ್ವಾ? ಸೊ ಈ ಥರ ನೋಡ್ತಾ ಹೋದ್ರೆ ಇದು ಪೂರ್ತಿ ಸಮಗ್ರ ಸ್ವಾಸ್ಥ್ಯ ನಾವು ಸಾಧಿಸಬೇಕಂದ್ರೆ ಸ್ನೇಹಿತರೆ, ನಮ್ಮ ದೈಹಿಕ ಆರೋಗ್ಯ ಜೊತೆಗೆ ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಆಧ್ಯಾತ್ಮಿಕ ಬೆಳವಣಿಗೆ, ಆಧ್ಯಾತ್ಮಿಕ ಪುರೋಗತಿ ಎಲ್ಲಾನು ಆಗಬೇಕಾಗತ್ತೆ ಸ್ನೇಹಿತರೆ. ಅದು ಮನಸ್ಸಿನ ಪ್ರಧಾನ ಗುರಿ ಆಗಬೇಕಾಗತ್ತೆ. ಈ ಭೂಮಿ ಮೇಲೆ, ಈ ಭೂಮಿ ಮೇಲೆ ಬಂದಿರೋದು ಸುಮ್ಮನೆ ಹಾಗೆ ನಾವು ಹುಟ್ಟಿರೋದು, ಮತ್ತೆ ಏನೋ ಬೆಳೆಯೋದು, ಮತ್ತೆ ಊಟ ತಿನ್ನೋದು, ಮತ್ತೆ ಮಲಗೋದು, ಮತ್ತೆ ಈ ಮಕ್ಕಳನ್ನ ಉತ್ಪನ್ನ ಮಾಡೋದು, ಮತ್ತೆ ಇಂಥ ಯಾವುದೋ ವಿದ್ಯಾಭ್ಯಾಸ ಮಾಡಿಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿ ಮತ್ತೆ ಹೋಗ್ತಾ ಇರೋದು, ಅದಕ್ಕೆಲ್ಲ ನಾವು ಬಂದಿರೋದು ಇಷ್ಟು ದೂರ. ಇಷ್ಟು ದೂರ ಬಂದಿರೋದು ಬೇರೆ ಪರಲೋಕದಿಂದ ಈ ಲೋಕಕ್ಕೆ ನಾವು ಇಲ್ಲಿ ಹುಟ್ಟಿರೋದು ಕಾರಣ ಏನಂದ್ರೆ, ಪ್ರಧಾನ ಕಾರಣ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಶಿಕ್ಷೆನೂ ಇದೆ ಇಲ್ಲಿ. ಅಂದರೆ ಈ ಭೂಮಿ ಅನ್ನೋದು ಒಂದು ಶಿಕ್ಷೆನೂ ಕೊಡುತ್ತೆ ಇಲ್ಲಿ. ಅದೇ ಪರಮಾತ್ಮ ಏನು ಮಾಡ್ತಾನೆ, ಸೃಷ್ಟಿಕರ್ತ ನೀವು ಮಾಡಿರುವಂಥ ಕೆಟ್ಟ ಕರ್ಮಗಳಿಗೆ ಶಿಕ್ಷೆನೂ ಇಲ್ಲೇ ಕೊಡ್ತಾನೆ, ಶಿಕ್ಷಣ ಕೊಡ್ತಾನೆ, ಶಿಕ್ಷೆನೂ ಕೊಡ್ತಾನೆ. ಶಿಕ್ಷಣ ಅಂದರೆ ಏನು? ಟ್ರೈನಿಂಗ್ ಅಲ್ವಾ? ಮತ್ತೆ ಅದೇ ಟೆಸ್ಟಿಂಗ್ ಅಂತೀವಿ. ಟೆಸ್ಟಿಂಗ್ ಅಂದರೆ ಏನು? ಎಕ್ಸಾಮಿನೇಷನ್ ಅಂದರೆ ಪರೀಕ್ಷೆ ಮಾಡ್ತಾನೆ, ಸ್ವಲ್ಪ ಕಷ್ಟಗಳು ಕೊಡ್ತಾನೆ, ಪರೀಕ್ಷೆ ಮಾಡ್ತಾನೆ, ಸ್ವಲ್ಪ ನಿಮಗೆ ಟ್ರೈನಿಂಗ್ ಕೊಡ್ತಾನೆ, ಶಿಕ್ಷಣ ಕೊಡ್ತಾನೆ. ಶಿಕ್ಷಣ, ಪರೀಕ್ಷಣ, ಮತ್ತೆ ಶಿಕ್ಷೆ ಅಲ್ವಾ? ಮತ್ತೆ ಇಲ್ಲಿರುವಂಥ ಒಳ್ಳೆ ಅಂದರೆ ಈ ಭೂ ವಾತಾವರಣನೇ ನಾವೆಲ್ಲರೂ ಆಸ್ವಾದಿಸಕ್ಕೆ, ಆಸ್ವಾದನ ಮಾಡಕ್ಕೆ ಅಲ್ವಾ? ಅಂದರೆ ಒಂಥರ ಹೇಳ್ಬೇಕಂದ್ರೆ ಸೊ ಮನೋರಂಜಕವಾಗಿ ಈ ಭೂಮಿ ಮೇಲೆ ಎಲ್ಲದನ್ನು ಪ್ರತಿ ಒಂದು ನಾವು ಸೊ ಅನುಭವಿಸಕ್ಕೆ ಬಂದಿದೆ ಸ್ನೇಹಿತರೆ, ಅರ್ಥ ಮಾಡ್ಕೋ. ಇದು ನಮ್ಮ ಪ್ರಧಾನ ಲಕ್ಷ್ಯ, ಈ ಭೂಮಿ ಮೇಲೆ ಹುಟ್ಟಿರೋದಕ್ಕೂ ಪ್ರಧಾನ ಲಕ್ಷ್ಯ ಸ್ನೇಹಿತರೆ. ಅದಕ್ಕೋಸ್ಕರ ಸ್ನೇಹಿತರೆ ಈ ಸಮಗ್ರ ಜೀವನ ಶೈಲಿ ನೋಡ್ತಾ ಹೋಗೋಣ. ಈ ದೇಹವನ್ನು ಆರೋಗ್ಯವನ್ನು ಕಾಪಾಡ್ಕೋಬೇಕಂದ್ರೆ ಏನು ಮಾಡಬೇಕು? ನಾವು ಪ್ರಧಾನವಾಗಿ ನಾಲ್ಕು ಅಂಶಗಳು ಸ್ನೇಹಿತರೆ, ಯಾವುದೇ ಈ ದೇಹ ಆರೋಗ್ಯ ನಾವು ಸರಿಯಾಗಿ ಕಾಪಾಡ್ಕೋಬೇಕಂದ್ರೆ ನಾಲ್ಕು ಅಂಶಗಳಿದೆ ಪ್ರಧಾನವಾಗಿ, ಮೂಲಭೂತ ಅಂಶಗಳು ಅಂತ ಹೇಳ್ತೀವಿ. ಮೊದಲನೇ ಸ್ನೇಹಿತರೆ ಆಕ್ಸಿಜನ್, ಆಮ್ಲಜನಕ, ಪ್ರಾಣವಾಯು, ಅರ್ಥ ಮಾಡ್ಕೊಳ್ಳಿ. ಅದು ಸರಿಯಾದ ಸ್ಥಿತಿಯಲ್ಲಿ, ಸರಿಯಾದ ಪರಿಣಾಮದಲ್ಲಿ, ಸರಿಯಾದ ಸ್ವಚ್ಛವಾಗಿರುವಂಥ ಆಮ್ಲಜನಕ ನಮ್ಮ ದೇಹಕ್ಕೆ ಕೊಡಬೇಕು. ಅದು ನಮ್ಮ ಪ್ರಧಾನ ಕರ್ತವ್ಯ. ಇಲ್ಲಾಂದ್ರೆ ನಮ್ಮ ಒಳಗಡೆ ಇರುವಂಥ ಜೀವಕೋಶಗಳು, ಜೀವಕಣಗಳು ಸತ್ತೋಗ್ತದೆ, ಅರ್ಥ ಮಾಡ್ಕೊಳ್ಳಿ. ಆವಾಗ ಖಂಡಿತವಾಗಿ ನಮಗೆ ಅನಾರೋಗ್ಯ ಉಂಟಾಗ್ತದೆ. ಎರಡನೇದು ಸ್ನೇಹಿತರೆ ಸ್ವಚ್ಛಯುತ ನೀರು, ಅಂದರೆ ಸ್ವಚ್ಛಯುತ ನೀರಾಂಶ ಬೇಕಾಗಿದೆ. ಅದು ಅರ್ಥ ಮಾಡ್ಕೊಳ್ಳಿ. ನೀರಾಂಶ ಯಾಕೆ ಬೇಕಾಗಿದೆ ಸ್ನೇಹಿತರೆ, ನಮ್ಮ ಸೆಲ್ಸ್ ಅಂದರೆ ಬಾಡಿ ಸೆಲ್ಸ್ ಏನಿದೆಯೋ ಜೀವಕೋಶಗಳನ್ನು ಸ್ವಚ್ಛಗೊಳಿಸಬೇಕು ಅಂದರೆ ಹೈಡ್ರೇಷನ್ ಪರ್ಪಸ್. ಎರಡನೇದು ವಿಸರ್ಜನ, ನಮ್ಮ ದೇಹದಲ್ಲಿ ಏನೇ ವಿಸರ್ಜನೆ ಆಗಬೇಕೋ ಆ ವಿಸರ್ಜನೆ ಸರಿಯಾಗಿ ಆಗಬೇಕಂದ್ರೆ ನೀರಾಂಶ ಚೆನ್ನಾಗಿರಬೇಕು. ಮತ್ತೆ ಮೂರನೇದು ನಮ್ಮ ಎಲ್ಲ ಜೀವಕೋಶಗಳಿಗೆ ಬೇಕಾಗಿರುವಂಥ ಲವಣಗಳು ಸರಬರಾಜು ಮಾಡಬೇಕಂದ್ರೆ ಒಳ್ಳೆಯ ನೀರಾಂಶ ಬೇಕಾಗಿದೆ, ಅರ್ಥ ಆಯ್ತಾ? ಪ್ರಾಣವಾಯು ಮೊದಲನೇದು. ಪ್ರಾಣವಾಯು ನಿಮಗೆ ಗೊತ್ತು,
ಒಳ್ಳೆಯ ಪ್ರಾಣವಾಯು ಇದ್ರೇನೆ ನಮ್ಮ ದೇಹದಲ್ಲಿ ಪ್ರಾಣವಾಯು ಅನ್ನೋದು ಒಂದು ನಾವು ಶ್ವಾಸಕೋಶದಿಂದ ತಗೊಂಡು ಅಲ್ಲಿಂದ ನೇರವಾಗಿ ರಕ್ತ ಒಳಗಡೆ ಸೇರಿಕೊಂಡು ಆಕ್ಸಿಜನ್ ಪ್ರತಿ ಜೀವಕೋಶಕ್ಕೂ ಸರಬರಾಗತ್ತೆ. ಅದು ಇದ್ರೇನೆ ಎಲ್ಲ ಜೀವಕೋಶಗಳು ಬದುಕತ್ತೆ, ಅಂದರೆ ಅದು ಜೀವನ ನಡೆಯೋದು. ಈ ಆಕ್ಸಿಜನ್ ಅನ್ನೋದು ಆಮ್ಲಜನಕ ಅನ್ನೋದು ಸರಿಯಾದ ಪರಿಣಾಮದಲ್ಲಿ ಎಲ್ಲದಕ್ಕೂ ಸೇರಬೇಕಾಗತ್ತೆ. ಇದು ಈ ಎರಡಾಯಿತು. ಮೂರನೇದು ಸ್ನೇಹಿತರೆ, ನಮಗೆ ಒಳ್ಳೆಯ ಪೋಷಕಾಂಶಗಳು, ವಿಟಮಿನ್ಸು, ಎಂಜೈಮ್ಸು, ಒಳ್ಳೆ ಒಳ್ಳೆ ಮಿನರಲ್ಸು ಎಲ್ಲ ಬೇಕಲ್ಲ. ನಮ್ಮ ದೇಹದಲ್ಲಿ ಎಷ್ಟೋ ರಾಸಾಯನಿಕ ಚರ್ಯೆಗಳು ನಡೀತಾ ಇರ್ತದೆ. ರಾಸಾಯನಿಕ ಚರ್ಯೆಗಳು, ಮೆಟಾಬಾಲಿಕ್ ಆಕ್ಟಿವಿಟೀಸ್ ನಡೀತಾ ಇರ್ತದೆ. ಅದಕ್ಕೆಲ್ಲ ಆ ಚರ್ಯೆಗಳಿಗೆಲ್ಲ ಏನು ಬೇಕು? ಎಲ್ಲ ಲವಣಗಳು, ಎಂಜೈಮ್ಗಳು, ವಿಟಮಿನ್ಗಳು ಬೇಕಲ್ಲ. ಆ ಪೋಷಕಾಂಶಗಳ ಬಗ್ಗೆ, ಪ್ರೋಟೀನ್ಸು ಇದೆಲ್ಲ ಸ್ನೇಹಿತರೆ, ಅದು ಪೋಷಕಾಂಶಗಳು ಸರಿಯಾದ ಪರಿಸ್ಥಿತಿಯಲ್ಲಿ ಸರಿಯಾದ ಪರಿಣಾಮದಲ್ಲಿ ನಾವು ನಮ್ಮ ದೇಹಕ್ಕೆ ಸಪ್ಲೈ ಮಾಡಬೇಕು. ಕೊನೆಯದು ಸ್ನೇಹಿತರೆ, ಪ್ರಾಣಶಕ್ತಿ. ನೋಡಿ, ಪ್ರಾಣಶಕ್ತಿ ಹೇಗೆ ಬರುತ್ತೆ? ನಿದ್ದೆದಲ್ಲಿ ಒಳ್ಳೆ ನಿದ್ದೆ ಮಾಡಿದ್ರೆ ಪ್ರಾಣಶಕ್ತಿ, ಒಳ್ಳೆ ಹಸಿ ತರಕಾರಿಗಳು ತಿಂದರೆ ಪ್ರಾಣಶಕ್ತಿ ಅಲ್ವಾ? ಈ ಥರ ಪ್ರಾಣಶಕ್ತಿ ಅನ್ನೋದು ನಾವೇನು ಶ್ವಾಸ ತಗೊಂತಾ ಇದ್ದೀವೋ ಅದರಿಂದ ಪ್ರಾಣಶಕ್ತಿ ಬರ್ತಾ ಇರ್ತದೆ. ಪ್ರತಿ ದಿನ ನಾವು ಶ್ವಾಸ ಮಾಡ್ತೀವಲ್ಲ, ಸಹಜವಾದ ಶ್ವಾಸ, ಅದರಿಂದನೂ ಪ್ರಾಣಶಕ್ತಿ ಬರ್ತಾ ಇರ್ತದೆ, ಆದರೆ ಕಮ್ಮಿ ಪರಿಣಾಮದಲ್ಲಿ. ಇನ್ನೊಂದು, ಈಗಾಗಲೇ ನಮ್ಮ ಸುತ್ತಮುತ್ತ ಇರುವಂಥ ವಾತಾವರಣ ಪೂರ್ತಿ ಕಲ್ಮಶವಾಗಿದೆ. ಅಂದರೆ ಹೇಳ್ಬೇಕಂದ್ರೆ ಹೆಚ್ಚು ಕಲ್ಮಶಗಳಿದೆ, ಅದರ ಒಳಗಡೆ ಮಾಲಿನ್ಯವಿದೆ. ಅದಕ್ಕೋಸ್ಕರ ನಾವು ತಗೊಳ್ಳುವಂಥ ಈ ಆಮ್ಲಜನಕ ಸರಿಯಾದ ಪರಿಣಾಮದಿಲ್ಲ, ಸ್ವಚ್ಛವಾಗಿಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ಅದರಿಂದನೇ ಇಷ್ಟು ಕಾಯಿಲೆಗಳು ಬರ್ತಾ ಇರೋದು. ಸ್ವಚ್ಛವಾದ ನೀರಿಲ್ಲ ನಮ್ಮ ಸಮಾಜದಲ್ಲಿ, ಅರ್ಥ ಮಾಡ್ಕೊಳ್ಳಿ. ಸ್ವಚ್ಛವಾದ ಆಕ್ಸಿಜನ್ ಇಲ್ಲ, ಸ್ವಚ್ಛವಾದ ಆಹಾರ ಇಲ್ಲ ಅಲ್ವಾ? ಈ ಮೂರು ಇಲ್ಲ. ಓನ್ಲಿ ಪ್ರಾಣಶಕ್ತಿ ಮಾತ್ರ ಸ್ವಚ್ಛವಾಗಿ ತಗೋಬಹುದು, ತೊಂದರೆ ಇಲ್ಲ. ನಾವು ನಿದ್ದೆ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಪ್ರಾಣಶಕ್ತಿನ ಯಾರು ಕಲ್ಮಶ ಮಾಡಕ್ ಹೋಗಲ್ಲ. ಅದನ್ನು ನಾವು ಮನಸ್ಸಿನ ಕೊಟ್ಟಿದ್ರೆ ಅದನ್ನು ಕಲ್ಮಶ ಮಾಡ್ತಾ ಇದೆ ಇಷ್ಟು ಒಳಗಡೆ. ಆದರೆ ಅದು ಮನಸ್ಸಿನ ಕೊಟ್ಟಿಲ್ಲ, ಮನಸ್ಸಿನ ನಿಯಂತ್ರಣ ಇಲ್ಲ ಆ ಪ್ರಾಣಶಕ್ತಿ ಮೇಲೆ. ಅದಕ್ಕೋಸ್ಕರ ಪ್ರಾಣಶಕ್ತಿ ಸ್ವಚ್ಛವಾಗಿ ಸಿಗತ್ತೆ, ಸ್ವಚ್ಛವಾಗಿ. ಸೊ ಹೇಳ್ಬೇಕಂದ್ರೆ ಕ್ಲೀನ್ ಆಗಿ ಸಿಗತ್ತೆ ಪ್ರಾಣಶಕ್ತಿ. ಅದು ನಿದ್ದೆ ಮಾಡಿದ್ರೆ, ಚೆನ್ನಾಗಿ ನಿದ್ದೆ ಮಾಡಿದ್ರೆ ಬರುತ್ತೆ ಆ ಪ್ರಾಣಶಕ್ತಿ, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಹಸಿ ತರಕಾರದಿಂದ ಬರುತ್ತೆ, ಹಸಿ ತರಕಾರಿಗಳು ತಿಂದರೆ ಬರುತ್ತೆ ಸ್ನೇಹಿತರೆ. ಅದು ಈ ಥರ. ಸೊ ಇದೊಂದೇ ಅಲ್ಲ, ಹೆಚ್ಚು ಪ್ರಾಣಶಕ್ತಿ ಬರಬೇಕಂದ್ರೆ ಈಗಾಗಲೇ ನಮ್ಗೆ ಎಲ್ಲರೂ ಗೊತ್ತಿರುವಂಥ ಒಳ್ಳೆ ಪದ್ಧತಿ ಏನು? ಧ್ಯಾನ. ಧ್ಯಾನದಿಂದ ಹೆಚ್ಚು ಪ್ರಾಣಶಕ್ತಿ ಬರ್ತಾ ಇರ್ತದೆ ಸ್ನೇಹಿತರೆ. ಸೊ ಈ ನಾಲ್ಕು ಪ್ರಧಾನ ಅಂಶಗಳು ನಮ್ಮ ದೇಹಕ್ಕೆ ಕೊಡಬೇಕು. ಮತ್ತೆ ಕೊಡಬೇಕಂದ್ರೆ ನಮ್ಗೆ ಆ ಪದ್ಧತಿಗಳು ಗೊತ್ತಾಗಬೇಕಲ್ಲ. ಆ ಪದ್ಧತಿಲೇ ಇವತ್ತಿನ ಈ ಸೆಷನಲ್ಲಿ ಒಂದು ಮೂರು ಪದ್ಧತಿಗಳು ತಿಳ್ಕೊತೀವಿ. ಮತ್ತೆ ಇನ್ನು ಏಳು ಪದ್ಧತಿಗಳಿರ್ತದೆ, ಅದು ಮುಂದಿನ ಶನಿವಾರ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ. ಅವಾಗ 10 ಈ ಜೀವನ ಸೂತ್ರಗಳು, ಅಂದರೆ ಈ ಹೋಲಿಸ್ಟಿಕ್ ಲೈಫ್ ಸ್ಟೈಲ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ, ಸಮಗ್ರ ಜೀವನ ಶೈಲಿ ಸೂತ್ರಗಳು ಸ್ನೇಹಿತರೆ, ಇದು ನಾವು ತಿಳ್ಕೊಳಕ್ಕೆ ಈ 2 ವಾರ ಪ್ರಯತ್ನ ಮಾಡ್ತೀವಿ. ಮುಂದಿನ ಇನ್ನೊಂದು ವಾರ ಇರುತ್ತೆ, ಅವಾಗ ಇನ್ನೊಂದು ಬೇರೆ ಅಂಶಗಳು, ಜೀವನ ಶೈಲಿ ಬಗ್ಗೆ, ಇನ್ನು ಮತ್ತೆ ಮನೆ ಮದ್ದು ಬಗ್ಗೆ, ಆಕುಪ್ರೆಷರ್ ಬಗ್ಗೆ, ಮತ್ತೆ ಮುದ್ರಗಳ ಬಗ್ಗೆ ಇನ್ನು ಹೆಚ್ಚಾಗಿ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಮೊದಲನೇ ಅಂಶ ಇವತ್ತಿನ ಈ ಸಮಗ್ರ ಜೀವನ ಶೈಲಿಗೆ, ನಾವು ಸೇವಿಸಬೇಕಾಗಿದ್ದ ಆಹಾರಗಳು ಯಾವುದು ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ನೋಡಿ, ನಾವು ಯಾವ ಆಹಾರ ಸೇವಿಸಬೇಕು? ಪ್ರಧಾನ ಆಹಾರ ಅಂದರೆ ಈ ಬಿಳಿ ಅಕ್ಕಿ ಮತ್ತೆ ಗೋಧಿ ಎರಡನ್ನೂ ತ್ಯಜಿಸಬೇಕು ಸ್ನೇಹಿತರೆ, ಮೊದಲನೇದಾಗಿ. ಯಾಕಂದರೆ ಈ ಎರಡು ಬೆಳೆಯುವಾಗ ನೋಡಿ ಏನು ಮಾಡ್ತಾರೆ ವ್ಯವಸಾಯದಾರರು, ಅಂದರೆ ರೈತರು, ಹೆಚ್ಚು ಕೆಮಿಕಲ್, ಹೆಚ್ಚು ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳು ಇದು ಎಲ್ಲದನ್ನು ಅವರು ಸ್ಪ್ರೇ ಮಾಡ್ತಾ ಇರ್ತಾರೆ ಅಷ್ಟೇ. ಅವಾಗ ಏನಾಗುತ್ತೆ, ನೇರವಾಗಿ ಆ ಆಹಾರ ತಗೊಂಡಿದ್ರೆ ನಮ್ಮ ದೇಹಕ್ಕೂ ನೇರವಾಗಿ ಈ ಕೆಮಿಕಲ್ಸು, ಏನು ಕೆಮಿಕಲ್ಸ್ ಏನಿದೆಯೋ, ಆ ರಾಸಾಯನಿಕ ಏನೇನಿದೆಯೋ ರಾಸಾಯನಿಕಗಳು ಎಲ್ಲ ನಮ್ಮ ದೇಹಕ್ಕೆ ತಲುಪಿಸ್ತೀವಿ ಸ್ನೇಹಿತರೆ. ಅವಾಗ ನಮ್ಮ ದೇಹ ಒಳಗಡೆ ಹೆಚ್ಚು ವ್ಯಾಧಿಗಳು ಬರುತ್ತೆ. ಅದಕ್ಕೋಸ್ಕರ ಇದು ಖಂಡಿತವಾಗಿ ತ್ಯಜಿಸಬೇಕು. ಇನ್ನೊಂದು, ಈ ಎರಡರಲ್ಲಿನೇ ಸ್ನೇಹಿತರೆ ನಿಮಗೆ ಹೇಳ್ಬೇಕಂದ್ರೆ ನಾರ ಪದಾರ್ಥ ಇಲ್ಲ, ನಾರ ಪದಾರ್ಥ ತುಂಬ ಕಡಿಮೆ. ಎಷ್ಟಿರುತ್ತದೆ ಒಂದು ರೈಸಲ್ಲಿ ನೋಡಿದರೆ 0.2 ಗ್ರಾಮ್ಸು 100 ಗ್ರಾಮ್ಸಲ್ಲಿ ಅಷ್ಟೇ ನಾರ ಪದಾರ್ಥ ಇರೋದು. ಮತ್ತೆ ಒಂದು ಗೋಧಿ ತಗೊಂಡ್ರೆ 1.2 ಗ್ರಾಮ್ಸ್ 100 ಗ್ರಾಮ್ಸಲ್ಲಿ ಇರೋದು, 100 ಗ್ರಾಮ್ಸ್ ಧಾನ್ಯ ತಗೊಂಡ್ರೆ 1.2 ಗ್ರಾಮ್ಸ್ ಅಷ್ಟೇ ಇರೋದು. ಮತ್ತೆ ಮಿಕ್ಕಿದು, ಮತ್ತೆ ಇದಕ್ಕೂ ಬದಲಾವಾಗಿ ಏನು ತಗೊಂಡ್ರೆ ಒಳ್ಳೆಯದು? ಖಂಡಿತವಾಗಿ ಒಳ್ಳೆ ಆಲ್ಟರ್ನೇಟಿವ್ ಪ್ರತ್ಯಾಮ್ನ ಇದೆ. ಏನದು? ಸಿರಿಧಾನ್ಯಗಳು, ಜವಗೋಧಿ, ಬಜ್ರ ಅಂದರೆ ರಾಗಿ, ಮತ್ತೆ ಸಜ್ಜೆ ಅಲ್ವಾ, ಜೋಳ ಇದೆಲ್ಲ ಇದೆಯಲ್ಲ, ಇವೆಲ್ಲನೂ ಏನು, ಅದೆಲ್ಲನು ಖಂಡಿತವಾಗಿ ಏನಂದ್ರೆ ಅದ್ರ ಒಳಗಡೆ ಸ್ನೇಹಿತರೆ ಅವೆಲ್ಲ ಆ ಧಾನ್ಯಗಳು ಬೆಳಿಬೇಕಂದ್ರೆ ರೈತರು ಹೆಚ್ಚು ಯಾವುದೇ ಕಾರಣಕ್ಕೆ ಯಾವುದೇ ಒಂದು ರಾಸಾಯನಿಕ ಗೊಬ್ಬರಗಳು ಮತ್ತೆ ಕೀಟನಾಶಕಗಳು ಬಳಸಲ್ಲ. ಅಲ್ಲಿ ಬಳಸುವ ಅವಶ್ಯಕತೆ ಏನಿಲ್ಲ. ಏನು ಕೀಟನಾಶಕ ರಾಸಾಯನಿಕ ಗೊಬ್ಬರ ಬೇಕಾಗಿಲ್ಲ ಸ್ನೇಹಿತರೆ, ಸಹಜವಾಗಿ ಬೆಳೆಯುವಂಥ ಆಹಾರಗಳಿವೆಲ್ಲ, ಅರ್ಥ ಮಾಡ್ಕೊಳ್ಳಿ. ಅವಾಗ ಅದಕ್ಕೋಸ್ಕರ ಇದು ಪ್ರಧಾನವಾಗಿ ಈ ಆಹಾರನ ತ್ಯಜಿಸಿ ಇದು ನೀವು ಶುರು ಮಾಡಬೇಕಾಗುತ್ತೆ ಇವತ್ತಿನ ಕಾರ್ಯಕ್ರಮದ ಸ್ನೇಹಿತರೆ. ಇವತ್ತಂದರೆ ಇವತ್ತು ತಿಳ್ಕೊಂಡಿದ ಮೇಲೆ ನಾಳೆಯಿಂದ ಶುರು ಮಾಡಿ. ಖಂಡಿತವಾಗಿ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ಒಂದು 15 ದಿವಸ 20 ದಿವಸ ನೀವು ಅದು ಅಳವಡಿಸ್ಕೊಳ್ಳಿ, ನೋಡ್ಕೊಳ್ಳಿ, ಅದ್ಭುತವಾದ
ನಿಮ್ಮ ಅದ್ಭುತವಾದ ಆರೋಗ್ಯ ಸಿಗತ್ತೆ ಸ್ನೇಹಿತರೆ. ಈಗಾಗಲೇ ಎಷ್ಟೋ ಜನ ಎಷ್ಟೋ ಮಾಸ್ಟರ್ಸ್ ಇಲ್ಲಿ ಸೇರಿದಂಥ ಎಲ್ಲ ಭಾಗವಹಿಸುವ ಮಾಸ್ಟರ್ಸ್ ಅಲ್ಲಿ ಈಗಾಗಲೇ ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರ ಇಂಥ ಆಹಾರ ಪದ್ಧತಿಗಳು. ಆದರೆ ಯಾರಾದರೂ ಅಳವಡಿಸ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವತ್ತಿಂದ ಅಳವಡಿಸ್ಕೊಂಡು ಶುರು ಮಾಡಿ ನೋಡಿ. ಒಂದು ಕಣ್ ನೀವೇ ಕಂಡಿಡ್ಬೋದು, ಒಂದು 10 ದಿವಸ 15 ದಿವಸ ಇವತ್ತು ಇಲ್ಲದ್ರೆ ಒಂದು ಮಂತ್ ತಗೊಳ್ಳಿ, ಒಂದು ತಿಂಗಳು ತಗೊಳ್ಳಿ, ಖಂಡಿತವಾಗಿ ನೀವು ಎಷ್ಟೋ ವ್ಯತ್ಯಾಸ ಕಾಣಿಸ್ತದೆ ನಿಮಗೆ. ಇದು ಮೊದಲನೇ ಸ್ನೇಹಿತರೆ. ಇನ್ನೊಂದು, ಯಾವುದೇ ನಾವು ಆಹಾರ ತಿಂದರೆ ಪ್ರಧಾನವಾಗಿ ನಾವು ನೆನಪಿಟ್ಕೋಬೇಕಾದ್ರೆ ಒಂದು ಅಂಶ ಇದೆ. ಯಾವುದೇ ಆಹಾರ ತಿಂದರೆ ಆಹಾರದಲ್ಲಿ ನಾರ ಪದಾರ್ಥ ಇರಬೇಕು ಸ್ನೇಹಿತರೆ. ಪೀಚ್ ಪದಾರ್ಥ ಇರಬೇಕು, ಅಂದರೆ ಫೈಬರ್ ಕಾಂಪೋನೆಂಟ್ ಇರಬೇಕು. ಯಾವುದಕ್ಕೋಸ್ಕರ ಫೈಬರ್ ಕಾಂಪೋನೆಂಟ್ ಏನು ಬೇಕಾಗಿದೆ ಅಂದರೆ, ಫೈಬರ್ ಕಾಂಪೋನೆಂಟ್ ಇದ್ದರೆ ನಾವು ಯಾವುದೇ ಆಹಾರ ಸೇವನೆ ಮಾಡಿದರೆ ಹೊರಗಡೆ ಹೋದ್ಮೇಲೆ ಈ ಜೀರ್ಣಕ್ರಿಯೆ ಅನ್ನೋದು ನಿಧಾನವಾಗಿ ಆಗ್ತದೆ ಸ್ನೇಹಿತರೆ. ಇಲ್ಲಾಂದರೆ ವೇಗವಂತವಾಗಿ 20 ನಿಮಿಷದಲ್ಲೇ ವೇಗವಂತವಾಗಿ ಜೀರ್ಣ ಆಗ್ತದೆ. ಎಷ್ಟು ಬೇಗ ಜೀರ್ಣ ಆಗ್ತದೋ ಅಷ್ಟು ಬೇಗ ಗ್ಲೂಕೋಸ್ ಅನ್ನು ಉತ್ಪನ್ನ ಆಗುತ್ತೆ ಸ್ನೇಹಿತರೆ. ಆ ಗ್ಲೂಕೋಸ್ ಅನ್ನೋದು ಏನು ಗೊತ್ತಾ, ಶಕ್ತಿ. ಅದು ಎಲ್ಲಿಗೆ ಹೋಗ್ತದೆ? ಅದು ನೇರವಾಗಿ ನಮ್ಮ ರಕ್ತ ಒಳಗಡೆ ಸಂಗ್ರಹ ಆಗ್ತದೆ ಸ್ನೇಹಿತರೆ. ಆ ರಕ್ತ ಒಳಗಡೆ ಹೋಗಿದ ಮೇಲೆ ಆ ಗ್ಲೂಕೋಸ್ ಹಾಗೆ ಇರಲ್ಲ. ಆ ಗ್ಲೂಕೋಸ್ ಅನ್ನು ನಾವು ಮತ್ತೆ ಸೇವನೆ ಮಾಡ್ತಾ ಇರ್ತೀವಲ್ಲ, ಒಂದು ಕಡೆ ಆಹಾರ ತಿಂತಾ ಇರ್ತೀವಿ, ಇನ್ನೊಂದು ಕಡೆ ಯಾವುದೋ ಶುಗರ್ ಸ್ವೀಟ್ಸ್ ತಿಂತೀವಿ, ಇನ್ನೊಂದು ಕಡೆ ಹೇಳ್ಬೇಕಂದ್ರೆ ಟೀ ಕುಡಿತೀವಿ, ಕಾಫಿ ಕುಡಿತೀವಿ, ಇಲ್ಲಾಂದ್ರೆ ಇನ್ನು ಹೇಳ್ಬೇಕಂದ್ರೆ ಹೆಚ್ಚು ತಂಪು ಪಾನೀಯಗಳು, ಕೂಲ್ ಡ್ರಿಂಕ್ಸು, ಅದು ಇದು ಏನಾಗತ್ತೆ? ಇದೆಲ್ಲ ಇದೆಲ್ಲಾನು ಗ್ಲೂಕೋಸ್ ಸ್ನೇಹಿತರೆ. ಇದೆಲ್ಲ ಹೋಗಿ ಎಲ್ಲಿ ಸಂಗ್ರಹಿಸ್ಕೊಂತದೆ? ರಕ್ತ ಒಳಗಡೆ ಸಂಗ್ರಹಿಸ್ಕೊಂತದೆ. ಮತ್ತೆ ಅದನ್ನು ಆ ರಕ್ತ ಒಳಗಡೆ ಸಂಗ್ರಹಿಸ್ಕೊಂತ ಆ ಗ್ಲೂಕೋಸ್ ಅನ್ನು ಯಾರು ಬಳಸ್ತಾರೆ, ಯಾರು ಅದನ್ನು ಕರಗಿಸ್ತಾರೆ? ಕರಗಿಸಕ್ಕೆ ಅವಕಾಶ ಇದೆಯಾ? ನೀವು ಯಾವುದಾದ್ರು ಫಿಸಿಕಲ್ ವರ್ಕ್ ಮಾಡ್ತಾ ಇದ್ರಾ? ಇಲ್ಲ, ನಾನು ಕೂತ್ಕೊಂಡೇ ಕೆಲಸ ಮಾಡ್ತೀನಿ, ಚೇರಲ್ಲಿ ಕೂತ್ಕೊಂತೀನಿ, ಅದಕ್ಕೆ 10 ಅವರ್ಸ್ ಕೆಲಸ ಮಾಡ್ತೀನಿ. ಇಲ್ಲಾಂದ್ರೆ ಆಫೀಸಲ್ಲಿ ಒಂದು ಯಾವುದೇ ಒಂದು ಕೆಲಸ ತೊಡಗಿಸ್ಕೊಂಡ್ರು ಆ ಕೆಲಸದಲ್ಲಿ ನನಗೆ ಹೆಚ್ಚು ಗ್ಲೂಕೋಸ್ ನನಗೆ ಬೇಕಾಗಿಲ್ಲ. ನಾವು ಯೂಸ್ ಮಾಡ್ತಾ ಇರೋದು ಮನಸ್ಸು, ಮೈಂಡ್ ಮಾತ್ರ ಯೂಸ್ ಮಾಡ್ತಾ ಇದೆ. ಅವಾಗ ಹೆಂಗಾಗುತ್ತೆ? ಖಂಡಿತವಾಗಿ ನೀವು ಆ ಹೆಚ್ಚು ಗ್ಲೂಕೋಸ್ ಅನ್ನು ಕರಗಿಸೋಕ್ಕಾಗಲ್ಲ. ಅದೇನು ಮಾಡುತ್ತೆ ಗೊತ್ತಾ, ನಿಮ್ಮ ದೇಹದಲ್ಲೇ ಯಕೃತ್ತು ಮತ್ತೆ ಮೇದೋಜ್ಜೀರಕ ಗ್ರಂಥಿ ಈ ಎರಡು ಸೇರಿ ಏನು ಮಾಡ್ತದೆ ಅಂದರೆ ಸ್ನೇಹಿತರೆ, ಈ ಅಂತಃಸ್ರಾವ ಗ್ರಂಥಿಗಳಿದೆ, ಇವೇನು ಮಾಡುತ್ತೆ ಗೊತ್ತಾ, ಹೆಚ್ಚು ಈ ಗ್ಲೂಕೋಸ್ವನ್ನು ಪರಿವರ್ತನೆಗೊಳಿಸ್ತದೆ. ಯಾವ ಥರ ಪರಿವರ್ತನೆಗೊಳಿಸ್ತದೆ? ಒಂದು ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿ, ಇನ್ನೊಂದು ಕೊಬ್ಬು ಅಂಶವಾಗಿ ಸ್ನೇಹಿತರೆ, ಇನ್ನೊಂದು ಟ್ರೈಗ್ಲಿಸರೈಡ್ಸ್ ಆಗಿ, ಈ ಥರ ಮೂರು ಥರ ಪರಿವರ್ತನೆಗೊಳಿಸಿ ಆ ಈ ಕೊಲೆಸ್ಟ್ರಾಲ್ ಇದೆಲ್ಲ ಈ ಬ್ಯಾಡ್ ಕೊಲೆಸ್ಟ್ರಾಲ್, ಕೆಟ್ಟ ಕೊಲೆಸ್ಟ್ರಾಲ್ ಆಗಿ ಅದೆಲ್ಲ ಹೋಗಿ ಸ್ನೇಹಿತರೆ ನಿಮ್ಮ ರಕ್ತನಾಳ ಒಳಗಡೆ ಸೇರ್ಕೊತದೆ, ರಕ್ತನಾಳ ಗೋಡೆಗಳಿಗೆ ಅಂಟ್ಕೋತದೆ ಸ್ನೇಹಿತರೆ. ಅದು ಅಂಟಿಸ್ತದೆ ಅಂದರೆ ಯಕೃತ್ತು ಆ ಕೆಲಸ ಮಾಡುತ್ತೆ. ಅದೇ ಥರ ಈ ಹೆಚ್ಚು ಈಗಾಗಲೇ ಹೇಳಿದ್ರೆ ಹೆಚ್ಚು ಕೊಬ್ಬಾಂಶ, ಈ ಕೊಬ್ಬಾಂಶ ಏನು ಮಾಡ್ತದೆ ಅಂದರೆ ಸ್ನೇಹಿತರೆ, ದೇಹದಲ್ಲಿ ವಿಧ ವಿಧ ಪ್ರದೇಶದಲ್ಲಿ ಈ ಕೊಬ್ಬಾಂಶ ಅನ್ನು ಸೇರ್ಕೋತದೆ ಸ್ನೇಹಿತರೆ. ಆಗ ಒಬೆಸಿಟಿ ಆಗ್ತದೆ, ಡಯಾಬಿಟಿಸ್ ಬರುತ್ತೆ, ಹೃದ್ರೋಗ ರೋಗಗಳು ಅಂದರೆ ಹಾರ್ಟ್ ಇಶ್ಯೂಸು ಅಂದರೆ ಹೃದಯ ರೋಗಗಳು ಎಲ್ಲ ಶುರು ಆಗ್ತದೆ ಸ್ನೇಹಿತರೆ. ಇದು ಆಗ್ತಾ ಇರೋಂಥ ಅಡ್ಡ ಪರಿಣಾಮ. ಯಾವಾಗ ಹೂ ಹಿಂದೆ ಪೀಚು ಪದಾರ್ಥ ನಿಮ್ಮ ಆಹಾರದಲ್ಲಿ ಇಲ್ಲ ಅಂದರೆ ಇಷ್ಟು ಅಡ್ಡ ಪರಿಣಾಮಗಳು, ಇದು ಅರ್ಥ ಮಾಡ್ಕೊಳ್ಳಿ. ಹೌದು, ನೋಡಬೇಕಂದ್ರೆ ಮೇಲ್ನೋಟಕ್ಕೆ ಚಿಕ್ಕದಾಗಿ ಸಣ್ಣದಾಗಿರ್ತದೆ ಕಾರಣ, ಆದರೆ ಅಡ್ಡ ಪರಿಣಾಮಗಳು ಹೆಚ್ಚಾಗಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ಇಷ್ಟುವರೆಗೂ ಇದೆಲ್ಲ ನಾನು ಹೇಳೋಕ್ಕೆ ಪ್ರಯತ್ನ ಮಾಡಿದೆ ಅಂದರೆ, ನೀವು ಪೂರ್ತಿ ಕೂಲಂಕಷವಾಗಿ ಅರ್ಥ ಮಾಡ್ಕೊಂಡಿದ್ರೆ ನಿಮ್ಮ ಒಳಗಡೆ ಬದಲಾವಣೆ ಬರೋದು, ಇಲ್ಲಾಂದ್ರೆ ನಿಮ್ಮ ಒಳಗಡೆ ಬದಲಾವಣೆ ಯಾವುದೇ ಕಾರಣಕ್ಕೆ ಬರಲ್ಲ. ಯಾಕಂದ್ರೆ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಅದೇನು ಅದೇನು ದೊಡ್ಡ ವಿಷಯ, ಇವರೊಂದು ಹೇಳಿದ್ದಾರೆ ಇದು ಬಿಟ್ಬಿಡ್ತೀವಿ, ಅಂದರೆ ಇವತ್ತು ಕೇಳಿಸ್ಕೊಂತೀವಿ ನಾಳೆ ಬಿಟ್ಬಿಡ್ತೀವಿ, ಅದರಲ್ಲಿ ಏನು ದೊಡ್ಡ ವಿಷಯ? ಯಾವಾಗ ನಿಮಗೆ ನಿಮ್ಮ ಮನಸ್ಸಿಗೆ ಇದು ಅಂದರೆ ಒಂದು ಕಾರಣ ಕಾರ್ಯ ಅಂದರೆ ಈ ಕಾರಣದಿದೆ ಇದರಿಂದ ಈ ಕಾರ್ಯ ಆಗತ್ತೆ ಅಂತ ನಿಮಗೆ ಪೂರ್ತಿ ತಿಳುವಳಿಕೆ ಬರುತ್ತೋ, ಆವಾಗ ನೀವು ಸ್ವಲ್ಪ ನೀವು ಯೋಚಿಸೋಕ್ಕೆ ಅವಕಾಶ ಇದೆ, ನೀವು ಗಮನ ಕೊಡೋಕ್ಕೆ ಅವಕಾಶ ಇದೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ, ಹೆಚ್ಚು ಪೀಚ್ ಪದಾರ್ಥ ಇದ್ದರೆ ಇನ್ನೊಂದು ಲಾಭ ಇದೆ, ಏನು ಗೊತ್ತಾ? ಇದು ಈಗ ಹೇಳಿದಿರೋದು ಗ್ಲೂಕೋಸ್ ನಿಯಂತ್ರಣಕ್ಕೆ ಹೇಳಿದ್ದೀನಿ ನಾನು. ಎರಡನೇದು ಇನ್ನೊಂದು ಅತ್ಯಧಿಕ ಲಾಭ ಏನಂದರೆ, ಹೆಚ್ಚು ಪೀಚ್ ಪದಾರ್ಥ ನಾವು ತಿನ್ನುವಂಥ ಆಹಾರದಲ್ಲಿ ಇದ್ದರೆ, ಸೇವನೆ ಮಾಡಿರುವಂಥ ಪ್ರಧಾನ ಆಹಾರ ಸ್ನೇಹಿತರೆ, ಪ್ರಧಾನ ಆಹಾರ ಅನ್ನೋದು ನಾನು ಪದೇ ಪದೇ ಯೂಸ್ ಮಾಡ್ತಾ ಇದ್ದೀನಿ ಆ ಪದ, ಅರ್ಥ ಮಾಡ್ಕೊಳ್ಳಿ. ಪ್ರಧಾನ ಆಹಾರ ಅಂದರೆ ಏನು? ರೈಸು, ಈ ಗೋಧಿ ಬದಲಾವಾಗಿ ನಾವು ಯೂಸ್ ಮಾಡುವಂಥದ್ದು ಪ್ರಧಾನ ಆಹಾರ. ಆ ಜೊತೆಗೆ ಈ ಪಲ್ಯ ಮಾಡ್ಕೊಳ್ಳೋದು, ಸಾಂಬಾರ್ ಮಾಡ್ಕೊಳ್ಳೋದು, ರೈಸ್ ಸಾಂಬಾರ್ ರಸಂ ಮಾಡ್ಕೊಳ್ಳೋದು, ಇದೆಲ್ಲ ಯಾವುದೇ ಕಾಯಿಪಲ್ಲೆ ಈ ಹೇಳ್ಬೇಕಂದ್ರೆ ವೆಜಿಟೇಬಲ್ ತರಕಾರಿಯಿಂದ ಏನೇನು ಮಾಡ್ಕೊಳ್ತೀವಿ ಎಲ್ಲ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಅದೇ ಪ್ರಧಾನ ಆಹಾರ ನಮ್ಗೆ ಇಂಪಾರ್ಟೆಂಟ್ ಅಲ್ವಾ? ಯಾಕಂದ್ರೆ ಹೆಚ್ಚು ಪರಿಣಾಮದಲ್ಲಿ ಪ್ರಧಾನ ಆಹಾರ ತಿಂತೀವಲ್ಲ ನಾವು. ಇನ್ನೊಂದು ನೋಡಿ, ಆ ಪ್ರಧಾನ ಆಹಾರವನ್ನು ಏನಿದೆಯೋ ನಾನು ಹೇಳಿದಂಥ ಸಿದ್ಧಾಂತ ಇವೆಲ್ಲನೂ ಏನು ಮಾಡ್ಕೋಬೋದು, ಆರಾಮಾಗಿ ನೀವು ದೋಸೆ ಮಾಡ್ಕೊಳ್ಳಿ, ಇಡ್ಲಿ ಮಾಡ್ಕೊಳ್ಳಿ, ಚಪಾತಿ ಒಂಥರ ರೋಟಿ ಮಾಡ್ಕೊಳ್ಳಿ ಅಲ್ವಾ. ಇನ್ನು ಹೇಳ್ಬೇಕಂದ್ರೆ ಯಾವುದು ಈ ಬಿಸ್ಮಿಲ್ಲಾಬಾದ್ ಮಾಡ್ಕೋಬೋದು,
ಪುಳಿಯೋಗರೆ ಮಾಡ್ಕೋಬೋದು, ಚಿತ್ರಾನ್ನ ಮಾಡ್ಕೋಬೋದು, ಏನು ಬೇಕಂದ್ರೆ ಅದು ಮಾಡ್ಕೋ, ಪ್ರತಿಯೊಂದು ಮಾಡ್ಕೋಬೋದು. ಇದರಿಂದ ಇದು ಮಾಡ್ಕೋಬೋ, ಇದು ಮಾಡೋಕ್ಕಾಗತ್ತೆ, ಮಾಡೋಕ್ಕಾಗಲ್ಲ ಸಾಧ್ಯ ಅನ ಅಂತ ಏನಿಲ್ಲ, ಎಲ್ಲ ನಿಮಗೆ ಮಾಹಿತಿ ಸಿಗತ್ತೆ ಇಂಟರ್ನೆಟ್ಟಲ್ಲಿ. ಹೇಗೆ ಮಾಡ್ಕೋಬೇಕಂತನೂ ಬುಕ್ಗಳು ಸಿಗತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ನಾವು ಮುಂದಕ್ಕೆ ಹೋಗ್ಬೇಕಷ್ಟೇ, ಒಂದು ಹೆಜ್ಜೆ ಮುಂದಕ್ಕೆ ಇಡಬೇಕು ನಾವು. ಮೊದಲನೇದಾಗಿ ಸ್ನೇಹಿತರೆ, ನೆಕ್ಸ್ಟ್ ಸ್ನೇಹಿತರೆ, ಈ ಪೀಚ್ ಪದಾರ್ಥ ಹೆಚ್ಚಿದ್ರೆ ಇನ್ನೊಂದು ಪ್ರಧಾನ ಲಾಭ, ವಿಸರ್ಜನ ಚೆನ್ನಾಗಾಗ್ತದೆ. ವಿಸರ್ಜನ ಸ್ನೇಹಿತರೆ, ವಿಸರ್ಜನ ಅನ್ನೋದು ನೋಡಿ, ಯಾವುದೇ ನಾವು ಒಂದು ಆಹಾರ ಸೇವನೆ ಮಾಡಿದ ಮೇಲೆ ಕೊನೆಯದಾಗಿ ಅದು ಜೀರ್ಣ ಆದ್ಮೇಲೆ ವಿಸರ್ಜನಕ್ಕೂ ಏನೇನು ವ್ಯರ್ಥ ಇದೆಯೋ ಆ ವ್ಯರ್ಥ ಎಲ್ಲ ವಿಸರ್ಜನ ಅಂದ್ರೆ ದೊಡ್ಡ ಕಲ್ಲು ಸಂಗ್ರಹಿಸ್ಕೊಳ್ತದೆ. ದೊಡ್ಡ ಕಲ್ಲು ಸಂಗ್ರಹಿಸ್ಕೊಳ್ಳುವಾಗ ಏನ್ ಮಾಡುತ್ತೆ ಗೊತ್ತಾ, ನೀರನ್ನು ಸಂಗ್ರಹಿಸ್ಕೊಳ್ತದೆ, ಆ ಜೊತೆಗೆ ಈ ವೇಸ್ಟ್ವನ್ನು ಸಂಗ್ರಹಿಸ್ಕೊಂತ. ಆ ವೇಸ್ಟ್ ಸಂಗ್ರಹಿಸ್ಕೊಂಡುವಾಗ ಆ ವೇಸ್ಟಲ್ಲಿ ಈ ಪೀಚು ಪದಾರ್ಥ ಇದ್ರೆ ಆವಾಗ ನೇರವಾಗಿ ನಮ್ಮ ಮೂತ್ರ ಇದೆಲ್ಲ, ಮೂತ್ರ ಸಾಫಿ ಆಗ್ತದೆ, ತುಂಬ ಈಜಿ ಆಗುತ್ತೆ ಸ್ನೇಹಿತರೆ. ಅಂದರೆ ಈ ಮಲ ಅಂತ ಹೇಳ್ತೀವಿ, ಈ ಮಲ ಅನ್ನೋದು ಏನಿದೆ, ಆ ಮಲ ಅನ್ನೋದು ತುಂಬ ಈಸಿಯಾಗಿ, ಆ ಸ್ಟೂಲ್ಸ್ ಅನ್ನೋದು, ಮಲ ಅನ್ನೋದು ತುಂಬ ಈಸಿಯಾಗಿ ನಮಗೆ ಆಚೆ ಕಡೆ ಹೋಗುತ್ತೆ, ಸ್ವಚ್ಛಗೊಳಿಸ್ಕೊತೀವಿ. ಅಂದರೆ ದೊಡ್ಡ ಕರಲು ಸ್ವಚ್ಛಗೊಳಿಸ್ಕೊಳಕ್ಕೆ ಬೇಕಾಗಿರೋದು ಈ ಪೀಚ್ ಪದಾರ್ಥ, ಇದು ಎರಡನೇದು. ಮೂರನೇದು ಸೇರಿದ್ರೆ ಏನು ಮಾಡುತ್ತಂದರೆ, ಈ ನಾರ ಪದಾರ್ಥ ಎಷ್ಟೋ ಅಂಗಗಳನ್ನು ಸ್ವಚ್ಛಗೊಳಿಸುತ್ತೆ. ಪ್ರತಿಯೊಂದು ಅಂಗಕ್ಕೆ ಒಂದೊಂದು ಈ ಸಿರಿಧಾನ್ಯ ಅನ್ನೋದು ಕೆಲಸ ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಆ ಪೀಚ್ ಪದಾರ್ಥ ಪ್ರತಿ ಅಂಗವನ್ನು ಅದನ್ನು ಸ್ವಚ್ಛಗೊಳಿಸುತ್ತದೆ. ಯಾವುದೇ ಅದು ಸುತ್ತಮುತ್ತ ಆ ಅಂಗದ ಸುತ್ತಮುತ್ತ ಏನಾದರೂ ಈ ವಿಷ ಪದಾರ್ಥಗಳು ಉತ್ಪನ್ನ ಆಗಿದ್ರೆ ಅವೆಲ್ಲಾನು ಸ್ವಚ್ಛಗೊಳಿಸೋದು ಈ ಅದ್ಭುತವಾದ ಈ ಪೀಚ್ ಪದಾರ್ಥ ಮಾಡ್ತದೆ ಸ್ನೇಹಿತರೆ. ಇಷ್ಟೆಲ್ಲ ನೀವು ಅರ್ಥ ಮಾಡಿಕೊಂಡು ಸ್ನೇಹಿತರೆ, ದಯವಿಟ್ಟು ನೀವು ಇದು ಚೇಂಜ್ ಮಾಡಿಕೊಂಡು ಪ್ರಯತ್ನ ಮಾಡಿ. ಈಗ ಸ್ನೇಹಿತರೆ, ಮುಂದಿನದೇನೆಂದರೆ ನೋಡ್ಕೊಳ್ಳಿ, ಈ ಸಿರಿಧಾನ್ಯಗಳ ಐದು ವಿಧ ಸಿರಿಧಾನ್ಯಗಳು ನಿಮ್ಗೆ ಇದೆ, ನಿಮ್ಗೆ ಗೊತ್ತಿರೋ ವಿಷಯನೇ ಅದೆಲ್ಲ. ಅಂದರೆ ಸಾಮಗಳು, ನವನಗಳು, ಕೊರಲು, ಊದಲು ಅಲ್ವಾ. ಸೊ ಇಂಥದ್ದೆಲ್ಲ ಇದೆ ಸ್ನೇಹಿತರೆ. ಸೊ ಇವೆಲ್ಲನೂ ನೀವು ಪಾಲನೆ ಮಾಡ್ಬೋದು. ಸೊ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಸೊ ಅದು ಬಳಸ್ಕೋಬೋದು ನೀವು ಖಂಡಿತವಾಗಿ ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ, ಇನ್ನೊಂದು ಏನಂದರೆ, ನಮ್ಮ ಹಾಲು ಬಗ್ಗೆ, ಸ್ವಲ್ಪ ಹಾಲು ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಮಿಲ್ಕ್, ನಾವು ಈಗಾಗಲೇ ಸೊಸೈಟಿಯಲ್ಲಿ ಸ್ನೇಹಿತರೆ ಹೆಚ್ಚಾಗಿ ಹಾಲು ಅನ್ನೋದು ಕುಡಿತಾ ಇರ್ತಾರೆ ತುಂಬ ಜನ. ಅಂದರೆ ಒಂದು ಹಾಲು ಅಂದರೆ ಇದೆಲ್ಲ ಆಹಾರ ಸೇವನೆ ಏನು ಮಾಡ್ತಾ ಇದ್ದೀವೋ ಅದು ಒಂದೊಂದು ನಾನು ಅಂಶ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ, ಹಾಲು ಕುಡಿಯೋದು ಖಂಡಿತವಾಗಿ ನಿಲ್ಲಿಸ್ಬೇಕು. ಅದು ಯಾವುದೇ ಹಾಲಿರಲಿ, A1 ಹಾಲಿರಲಿ, A2 ಹಾಲಿರಲಿ. ಹಾಲು ಎರಡು ವಿಧಗಳು, ಒಂದು A1 ಹಾಲು, ಇನ್ನೊಂದು A2 ಹಾಲು. A1 ಹಾಲು ಅಂದರೆ ಯಾವುದು, ನಾವು ಈಗಾಗಲೇ ನಮ್ಮ ಸೊಸೈಟಿಯಲ್ಲಿ ಸಿಗುವಂಥ ಈ ನಂದಿನಿ ಮಿಲ್ಕು, ಇನ್ನೊಂದು ಬ್ರ್ಯಾಂಡ್ಸ್, ಇವೆಲ್ಲನೂ A1 ಹಾಲು. A2 ಹಾಲು ಅಂದರೆ ಏನು, ನಮ್ಮ ದೇಸಿ ಗೋಶಾಲೆಯಿಂದ ಬರೋದು ಸ್ನೇಹಿತರೆ. ದೇಸಿ ಗೋಶಾಲೆಯಿಂದ ಬಂದಿರುವಂಥ ಈ A2 ಹಾಲು, ನಾಟಿ ಎಸುವ ಹಾಲಿದೆಲ್ಲ, ದೇಸಿ ಆಕಳ ತುಪ್ಪ, ದೇಸಿ ಆಕಳ ಹಾಲು ಅಲ್ವಾ. ಅದೇನು ಮಾಡಬೇಕಂದ್ರೆ, ನಾವು ಮೊಸರು ಮಾಡ್ಕೊಳ್ಳಿ, ಮಜ್ಜಿಗೆ ಮಾಡ್ಕೊಳ್ಳಿ, ಬೆಣ್ಣೆ ತಗೋಬೋದು. ನಾಲ್ಕನೇದು, ಕೊನೆಯದಾಗಿ A2 ತುಪ್ಪ ತಗೋಬೋದು ಸ್ನೇಹಿತರೆ. ಇದು ತುಂಬ ಉತ್ತಮ, ಆದರೆ ಡೈರೆಕ್ಟ್ ಹಾಲು ಕುಡಿಯಬಾರ್ದು. ಓಕೆ, ಎರಡನೇದು, A1 ಹಾಲು ಏನು ಕುಡಿಯಬಾರ್ದು, ಏನು ತಗೋಬಾರ್ದು, ಅದರಿಂದ ಪೂರ್ತಿ ನಿಷೇಧ, ಅರ್ಥ ಮಾಡ್ಕೊಳ್ಳಿ. ಓಕೆ, ಏನು ತೊಂದರೆ ಇಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಪ್ರತ್ಯಾಮ್ನಾಯ ಚೆನ್ನಾಗಿದೆ, ನಿಮಗೆ ಅದು ತೋರಿಸ್ಕೊಡ್ತೀವಿ, ಹೇಳ್ಕೊಡ್ತೀವಿ, ದಯವಿಟ್ಟು ಪಾಲನೆ ಮಾಡಿ. ಸ್ನೇಹಿತರೆ ನೋಡಿ, ಯಾವುದೇ ಹಾಲು ಕುಡಿಯಬಾರದು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಸ್ನೇಹಿತರೆ, ನಮ್ಮ ದೇಹದಲ್ಲಿ, ಮಾನವ ದೇಹದಲ್ಲಿ 3 ವರ್ಷವರೆಗೂ ಮಾತ್ರ ಯಾವುದೇ ಹಾಲು, ತಾಯಿ ಹಾಲು ಕುಡಿದ್ರೆ ಅದನ್ನು ಜೀರ್ಣ ಮಾಡ್ಕೊಳಕ್ಕೆ ಎಂಜೈಮ್ ಬೇಕು ಸ್ನೇಹಿತರೆ. ಆ ಎಂಜೈಮ್ 3 ವರ್ಷವರೆಗೆ ಮಾತ್ರ ಉತ್ಪನ್ನ ಆಗುತ್ತೆ ನಮ್ಮ ಒಳಗಡೆ, ಅದಾದಮೇಲೆ ಉತ್ಪನ್ನ ಆಗುತ್ತೆ. ಅದಾದಮೇಲೆ ನೀವು ಯಾವುದೇ ಹಾಲು ಕುಡಿದ್ರೆ ಆ ಹಾಲು ಕುಡಿದಿರೋದು ವಿಷ ಆಗುತ್ತೆ ನಿಮಗೆ, ನಿಮ್ಮ ದೇಹಕ್ಕೆ ವಿಷ ಆಗುತ್ತೆ. ಯಾಕಂದ್ರೆ ಜೀರ್ಣ ಆಗಲ್ಲ, ಅದು ಜೀರ್ಣ ಆಗಲ್ಲ ಅಂದ್ರೆ ಏನು, ವ್ಯರ್ಥ ಆಗುತ್ತೆ. ವ್ಯರ್ಥ ಅಂದ್ರೆ ಏನು, ಅದು ವಿಷ ದೇಹಕ್ಕೆ, ಟಾಕ್ಸಿನ್ಸ್ ಅಲ್ವಾ. ಸೊ ಅದು ಅರ್ಥ ಮಾಡ್ಕೋಬೇಕು ನೀವು. ಸೊ ಇನ್ನೊಂದು ಸ್ನೇಹಿತರೆ, ಈ ಭೂಮಿ ಮೇಲೆ ಯಾವುದೇ ಜೀವಿ ಇನ್ನೊಂದು ಜೀವಿ ಹತ್ರ ಹೋಗಿ ಹಾಲು ಕುಡಿಯೋದು ನೋಡಿದ್ರ? ಯಾವುದೇ ಜೀವಿ ತಗೋಲಿ, ಯಾವುದೇ ಜೀವಿ ಈ ಭೂಮಿ ಮೇಲೆ, ಈಗ ಮೇಕೆ ಇದೆ ಅಲ್ವಾ, ಸೊ ಇನ್ನೊಂದು ಜೀವಿ ಹತ್ರ ಹೋಗಿ ಆ ಜೀವಿಯಿಂದ, ಆ ತಾಯಿಯಿಂದ ಹಾಲು ಕುಡಿತದ? ಅದಕ್ಕೆ ಇಂಟ್ರೆಸ್ಟ್ ಇರುತ್ತಾ? ಫಸ್ಟ್ ಆಫ್ ಆಲ್ ಇರಲ್ಲ. ಮತ್ತೆ ಮನಸ್ಸಿನಿಗೆ ಯಾಕೆ ಇಷ್ಟೆಲ್ಲ ದುರಾಶೆ, ಇಷ್ಟೆಲ್ಲ ಹೇಳ್ಬೇಕಂದ್ರೆ ಒಂಥರ ಹೇಳ್ಬೇಕಂದ್ರೆ ಕೆಟ್ಟ ಗುಣಗಳು ಯಾಕೆ? ಹೋಗಿ ನಾವು ಇನ್ನೊಂದು ಹಸುವುದು, ಎಮ್ಮೆದು, ಇನ್ನೊಂದು ಹಾಲು ಕುಡಿಯಬೇಕಂತ ಅವಶ್ಯಕತೆ ಏನಕ್ಕೆ ಬಂದಿದೆ? ಇದೆಲ್ಲ ಮಾಡಿರೋದು ತಜ್ಞರು, ಎಲ್ಲರೂ ಹೇಳ್ಕೊಟ್ಟಿದ್ದಾರೆ, ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಏನಂತ, ಒಳ್ಳೆ ಹಾಲು ಕುಡಿಯಪ್ಪ, ನಿಮ್ಮ ಮಕ್ಕಳು ಒಳ್ಳೆ ಹಾಲು ಕುಡಿ, ಒಳ್ಳೆ ಕ್ಯಾಲ್ಸಿಯಂ ಬರುತ್ತೆ, ಒಳ್ಳೆ ಬೋನ್ ಸ್ಟ್ರೆಂತು, ಹಲ್ಲುಗಳು ಚೆನ್ನಾಗಿ ಆರೋಗ್ಯ ಇರುತ್ತೆ, ನಮ್ಮ ಬೋನ್ಸ್ ಎಲ್ಲ ಚೆನ್ನಾಗಿ ಬೆಳವಣಿಗೆ ಆಗತ್ತೆ, ನಮ್ಮ ಮಗ
ಇಲ್ಲಾಂದ್ರೆ ನಮ್ಮ ಮಕ್ಕಳು ಹೆಣ್ಮಕ್ಳು ಗಂಡ್ಮಕ್ಳು ಚೆನ್ನಾಗಿ ಆರೋಗ್ಯ ಇರುತ್ತೆ, ಅವ್ರಿಗೆ ಒಳ್ಳೆ ಹಾಲು ಕೊಡಿ ಅಂತ ಹೇಳಿರ್ತಾರೆ ಅಷ್ಟೇ. ಅದು ಅಷ್ಟೇ, ನಿಮ್ಮ ಮೈಂಡಲ್ಲಿ ಹೋಗಿ ಅದು ಕೂತ್ಕೊಂಡಿದೆ, ಅದರಿಂದ ನೀವೆಲ್ಲ ಮಾಡ್ತಾ ಇರ್ತೀರಿ. ನೀವು ಅವ್ರು ಕೊಡೋದೆಲ್ಲ ನೀವೂ ತಗೊಂಡೋದು ಜಾಸ್ತಿ ಆಗಿದೆ. ಅಂದರೆ ಪ್ರತಿಯೊಬ್ಬರು, ಅಂದರೆ ನೀವು ನಾವು ಅಂದರೆ ಪ್ರತಿಯೊಬ್ಬರು ಸಮಾಜದಲ್ಲಿ ತಗೊಂಡೋದು ಹೆಚ್ಚಾಗಿದೆ ಸ್ನೇಹಿತರೆ. ಟೀ ಕಾಫಿ ಬ್ರಿಟಿಷ್ ಸಿಸ್ಟಮ್ ಸಿಸ್ಟಮ್ ಮನ ಸಿಸ್ ನಮ್ಮ ಸಿಸ್ಟಮ್ ಅಲ್ಲ. ನಮ್ಮ ಸಿಸ್ಟಮ್ ಏನು, ಕಷಾಯ ಅಲ್ವಾ, ಕಷಾಯ ಕುಡಿಯೋದು ನಮ್ಮ ಸಿಸ್ಟಮು. ಬ್ರಿಟಿಷ್ ಸಿಸ್ಟಮಿಂದ ಬಂದಿರೋದು ಟೀ ಕಾಫಿ. ಖಂಡಿತವಾಗಿ ತ್ಯಜಿಸ್ಬೇಕು ಸ್ನೇಹಿತರೆ, ಮೊದಲನೇದಾಗಿ ತ್ಯಜಿಸಿ, ಆಮೇಲೆ ಈಗ ಹೇಳಿದಿನಲ್ಲ. ಸೊ ಸ್ನೇಹಿತರೆ, ಇನ್ನೇನಾಗ್ತಾ ಇದೆ ಗೊತ್ತಾ, ಯಾವುದೇ ಈ ನೋಡಿ, ಈ ಹಾಲು ಅನ್ನೋದು ಜಂತುವಿಂದ ತಗೊಂಡಂಥ ಹಾಲು, ಇದು ಜಂತು ಪ್ರೋಟೀನ್ ಅಂತ ಇರುತ್ತೆ, ಅನಿಮಲ್ ಪ್ರೋಟೀನ್. ಈ ಅನಿಮಲ್ ಪ್ರೋಟೀನ್ ಕರಗಿಸೋಕ್ಕಾಗಲ್ಲ ದೇಹದಲ್ಲಿ, ಎಂಜೈಮ್ ಇಲ್ಲ. ಆಯಿತು, ಆವಾಗ ಇದೇನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಉಂಟಾಗ್ತದೆ. ಇದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯಾರಲ್ಲಿ ಉಂಟಾಗಿದೆ, ಚಿಕ್ಕ ಮಕ್ಕಳ ಹೆಣ್ಮಕ್ಳು ನೋಡಿ 8 ವರ್ಷಕ್ಕೂ ಮೆಚ್ಯೂರ್ ಆಗ್ತಾ ಇದ್ದಾರೆ ಇತ್ತೀಚಿನ ಕಾಲದಲ್ಲಿ. ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು, 13 ವರ್ಷದಿಂದ 15 ವರ್ಷವರೆಗೂ ಅವ್ರಿಗೆ ಮೆಚ್ಯೂರಿಟಿ ಬರ್ತಾ ಇರಲಿಲ್ಲ. ಈಗ 8 ವರ್ಷಕ್ಕೆ ಮೆಚ್ಯೂರ್ಡ್ ಆಗ್ತಾ ಇದ್ದಾರೆ. ಆ 8 ವರ್ಷ ಮಗುಗೆ ಏನು ಗೊತ್ತಾಗತ್ತೆ, ಒಂದು ಪ್ಯಾಡ್ ಇಟ್ಕೋಬೇಕು, ಈ ಥರ ರಕ್ತ ಬರುತ್ತೆ, ರಕ್ತ ಸ್ರಾವ ಆಗ್ತಾ ಇರ್ತದೆ, ಅದು ಏನು ಮಾಡಬೇಕಂತ ಏನು ಗೊತ್ತಾಗತ್ತೆ ಹೇಳಿ. ವಿಚಾರಕರ ಪರಿಸ್ಥಿತಿ ಇದು. ನಾವು ಎಷ್ಟೋ ಬೆಳವಣಿಗೆ ಆಗಿದ್ದೀವಿ, ಒಳ್ಳೆ ಒಳ್ಳೆ ಸಾಂಕೇತಿಕ ಜ್ಞಾನ ನಾವು ಹೊಂದಿದ್ದೀವಿ, ಮಾರ್ಸ್ಗೆ ಹೋಗ್ತೀವಿ, ಚಂದ್ರಯಾನ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಆದರೆ ಈ ಭೂಮಿ ಮೇಲೆ ನಮ್ಮ ಜೀವನವನ್ನು ನಾನು ನಡೆಸ್ಕೊಳ್ಳೋಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂದರೆ, ನೀವು ಚಂದ್ರನ ಹತ್ರ ಹೋದ ಏನು ಪ್ರಯೋಜನ, ಸೂರ್ಯನ ಹತ್ರ ಹೋದ ಏನು ಪ್ರಯೋಜನ, ಏನು ಮಾಡಬೇಕು ಅಲ್ಲಿಗೆ ಹೋಗಿ, ಏನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದೆಲ್ಲ ಕಲ್ಪ, ಇದೆಲ್ಲ ಒಂಥರ ಹೇಳ್ಬೇಕಂದ್ರೆ ಸ್ನೇಹಿತರೆ, ಇದೆಲ್ಲ ನಾವೇ ನಾವು ಸುಳ್ಳು ಹೇಳ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ ಅಷ್ಟೇ. ನಮ್ಮ ನಾವೇ ಮೋಸ ಮಾಡ್ಕೊತೀವಿ ಅಂತ ಅರ್ಥ ಆಗ್ತದೆ. ಒಂದೊಂದ್ಸರಿ ನಾವು ಇದೆಲ್ಲ ಯೋಚನೆ ಮಾಡ್ತಾ ಇದ್ರೆ ನಮ್ಮ ನಾವೇ ಮೋಸ ಮಾಡ್ಕೊತಾ ಇದ್ವಿ ಅಂತ ಅರ್ಥ ಆಗ್ತದೆ ಸ್ನೇಹಿತರೆ. ಏನು ಬೇಕಾಗಿದೆ ಆ ಸೈನ್ಸ್ ಎಲ್ಲ ನಿಮಗೆ, ಯಾವ ಮಾರ್ಸ್ಗೆ ಹೋಗೋದು, ಸೂರ್ಯನ ಹತ್ರ ಹೋಗೋದು, ಚಂದ್ರನ ಹತ್ರ ಹೋಗೋದು, ಇನ್ನೊಂದು ಗ್ರಹಕ್ಕೆ ಹೋಗೋದು, ಇನ್ನೊಂದು ಗ್ಯಾಲಾಕ್ಸಿಗೆ ಹೋಗೋದು ಬೇಕಾಗಿದೆಯಾ? ನಿಮ್ಮ ಚಿಕ್ಕ ಚಿಕ್ಕ ಸಣ್ಣ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಈ ಋತುಸ್ರಾವ ಆಗ್ತಾ ಇದೆ 8 ವರ್ಷಕ್ಕೆ ಅಂದರೆ ಅಷ್ಟಕ್ಕೆ ಅಷ್ಟೇ, ಅದಕ್ಕಿಂತ ನಾಚಿಕೆ ಇರುವಂಥ ಸ್ಥಿತಿ ಯಾವುದೂ ಇಲ್ಲ ಈ ಭೂಮಿ ಮೇಲೆ. ಅರ್ಥ ಮಾಡ್ಕೊಳ್ಳಿ, ಹಾಂ, ಏನು ವಿಜ್ಞಾನ ಬಂದಿದೆ, ಏ ವಿಜ್ಞಾನ ಎಲ್ಲಿಗೆ ಹೋಗಿದೆ, ಈ ವಿಜ್ಞಾನ, ಈ ತಂತ್ರಗಳು, ಈ ತಜ್ಞರು ಎಲ್ಲ ಎಲ್ಲಿ ಹೋಗಿದ್ದಾರೆ, ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ಇದೆಲ್ಲ ಇದಕ್ಕೆ ಸೊಲ್ಯೂಷನ್ಸ್ ಕೊಟ್ಟಿಲ್ಲ, ಪರಿಹಾರ ಕೊಟ್ಟಿಲ್ಲ ಅಂದರೆ ಹಾಗೆ ಬಿಡೋಕ್ಕಾಗತ್ತಾ? ಈ ಮಾನವಲ್ಲಿ ಏನಾಗಬೇಕು ಮುಂದಿನ ಪೀಳಿಗೆಗಳು, ಏನಾಗಬೇಕಾಗತ್ತೆ? ಅವ್ರಿಗೆ ಏನೇನು ಕೊಡ್ತಾ ಇದ್ದೀವಿ ನಾವು, ಎಲ್ಲಾನು ಕೆಟ್ಟದ್ದು ಕೊಡ್ತಾ ಇದ್ದೀವಿ. ಕೆಟ್ಟೆ ಗಾಳಿ, ಕೆಟ್ಟೆ ನೀರು, ಕೆಟ್ಟೆ ಆಹಾರ, ಕೆಟ್ಟೆ ಯೋಚನೆಗಳು, ಕೆಟ್ಟೆ ಪರಿವರ್ತನೆಗಳು, ಇದೇ ನಾವು ಕೊಡೋಕೆ, ಇದು ನಾವು ಸಮಾಜಕ್ಕೆ ಕೊಡಬೇಕಾ? ಇದು ಸ್ನೇಹಿತರೆ ನಾವು ಇದೊಂದು ಹೇಳ್ಬೇಕಾದ್ರೆ ಒಂದು ಸೊ ಅಂತರದಲ್ಲಿ ಒಂಥರ ಎಷ್ಟೋ ಅದರಿಂದ ಅಂದರೆ ನಾವು ಯೋಚನೆ ಮಾಡ್ತಾ ಹೋದರೆ ತುಂಬ ಒಂಥರ ವಿಚಾರ ಆಗ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ಸ್ನೇಹಿತರೆ ನಾವು ಎಲ್ಲ ಅರ್ಥ ಮಾಡ್ಕೊಳ್ಳೋಣ, ಒಳ್ಳೆ ಜ್ಞಾನ ತಗೊಳ್ಳೋಣ, ನಾವು ಒಳ್ಳೆ ಪರಿವರ್ತನೆ ನಮ್ಮ ಮನೇಲಿ ನಾವು ಪರಿವರ್ತನೆ ಮಾಡಿಕೊಂಡು ಉತ್ತಮ. ಇನ್ನು ಯಾರು ನಮ್ಮ ರಕ್ಷಿಸಲ್ಲ, ನನ್ನ ನಾವು ರಕ್ಷಿಸ್ಕೋಬಿಟ್ಟು ಇನ್ನು ಯಾರು ರಕ್ಷಿಸ್ಕೋಗಲ್ಲ ಈ ಭೂಮಿ ಮೇಲೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಇಷ್ಟು ಜ್ಞಾನ ಅನ್ನೋದು ನಾವು ತಿಳಿಸ್ಕೊಡೋಕ್ಕೆ ನಮ್ಮ ಪ್ರಯತ್ನ ಅನ್ನೋದು ಮಾತಾರ್ ಫೌಂಡೇಶನ್ಗಿಂತ ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ, ಸತತವಾಗಿ ಪ್ರಯತ್ನ ಮಾಡ್ತೀವಿ, ಏನು ಅದರಲ್ಲಿ ಸಂಶಯ ಇಲ್ಲ ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ ನೋಡಿ, ಇದಕ್ಕೆಲ್ಲ ನಾವು ಏನು ಮಾಡಬೇಕೀಗ ಅಂದರೆ, ಪರಿಹಾರ ಒಂದೇ, ನೀವು ಹಾಲು ತೆಗಿಬಿಡಿ, ಆದರೂ ಬದಲವಾಗಿ ನೋಡಿ, ಪ್ಲಾಂಟ್ ಬೇಸ್ಡ್ ಮಿಲ್ಕ್ ಇದೆ, ಸಸ್ಯಗಳಿಂದ ನಾವು ಮಿಲ್ಕ್ ಮಾಡ್ಕೋಬೋದು ನೋಡಿ. ಕಡಲೆ ಬೀಜ ಇಲ್ಲಾಂದರೆ ತೆಂಗಿನೆಣ್ಣೆ, ಅಂದರೆ ಈ ತೆಂಗಿನಕಾಯಿ ಇದೆ, ಅದರಿಂದ ನಾವು ಹಾಲು ಮಾಡ್ಕೋಬೋದು. ಈ ಸೆಸೇಮಿಂದ, ಸಾಸಿವಿಂದ, ಪ್ರತಿಯೊಂದೇ ನಾವು ಹಾಲು ಮಾಡ್ಕೋಬೋದು, ಅದಕ್ಕೆ ಪದ್ಧತಿ ಇದೆ. ಆ ಹಾಲಿನ ಮತ್ತೆ ಮೊಸರು ಮಾಡ್ಕೋಬೋದು, ಮಜ್ಜಿಗೆ ಎಲ್ಲ ಮಾಡ್ಕೋಬೋದು, ಅದು ಒಂದು ಪದ್ಧತಿ. ಇಲ್ಲ ಅದನ್ನು ಬೇಕಾಗಿಲ್ಲ, A2 ಹಾಲು ಸಿಗತ್ತಾ ಅದು ತಗೊಳ್ಳಿ, ಆ ಹಾಲಿಂದ ಮೊಸರು, ಮಜ್ಜಿಗೆ, ಬೆಣ್ಣೆ ಮತ್ತೆ A2 ತುಪ್ಪ ಅದು ಬಳಸ್ಕೊಳ್ಳಿ, ಅದು ಒಳ್ಳೆಯದೇ. ಇನ್ನೊಂದು, ಇದು ಯಾವುದು ಇಲ್ಲ, ಯಾವುದು ಬೇಡ, ಏನು ಬೇಡ, ವೇಗಾನ್ ಥರ ಇರಿ. ಏನು ಮಾಡ್ಬೋದು ಅವಾಗ, ನಿಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಬೇಕು, ಕ್ಯಾಲ್ಸಿಯಂ ಹೆಚ್ಚಾಗಬೇಕು, ಚೆನ್ನಾಗಿ ಬೇಕು ಅಲ್ವಾ. ಏನು ಮಾಡ್ತೀರಿ ಅಂದರೆ, ಅದ್ಭುತವಾದ ಪರಿಹಾರ ಒಂದು, ಸೆಸೇಮ್ ಲಾಡು. ಸೆಸೇಮ್ ಅಂದರೆ ನಿಮ್ಗೆ ಗೊತ್ತು, ಎಲ್ಲು ಎಲ್ಲಿಂದ ಮಾಡಿರುವಂಥ ಒಂದು ಲಾಡು. ಅದೊಂದು 100 ಗ್ರಾಮ್ಸ್ ತಿಂದರೆ ಎಷ್ಟು ಬರುತ್ತೆ ಗೊತ್ತಾ, 100 ಗ್ರಾಮ್ಸ್ ಒಂದು ಲಾಡ್ ತಿಂದರೆ 1 ಗ್ರಾಮ್ ನೇರವಾಗಿ ಕ್ಯಾಲ್ಸಿಯಂ ನಮ್ಮ ದೇಹಕ್ಕೆ ಸಿಗತ್ತೆ. ಅದಕ್ಕಿಂತ ಏನು ಬೇಕಾಗತ್ತೆ, 1 ವಾರದಲ್ಲಿ 1 ಲಾಡ್ ನೀವು ತಿನ್ನಿ, ಮಕ್ಕಳಿಗೆ 2 ಲಾಡ್ ಕೊಡಿ, ಸಾಕಷ್ಟೇ, ಇನ್ನೇನು ಬೇಕಾಗಿಲ್ಲ. ಆಮೇಲೆ ಇನ್ನೊಂದು ಏನಿಸ್ತಿದ್ರೆ, ಈ ಹಾಲು ಕುಡಿತಾರಲ್ಲ ಇವರೆಲ್ಲ, ಹಾಲು ಕುಡಿದ್ರೆ ಎಷ್ಟು ಒಳ್ಳೆ ಕ್ಯಾಲ್ಸಿಯಂ ಅಂತ, ಅದರಲ್ಲಿರೋ ತಪ್ಪು ಕಲ್ಪನೆ ಇನ್ನೊಂದು ಹೇಳ್ತೀನಿ. 1 ಲೀಟರ್ ಹಾಲು ಕುಡಿದ್ರೆ ನಿಮಗೆ
ಸುಮಾರು 1 ಲೀಟರ್ ಹಾಲು ಕುಡಿದ್ರೆ ದೇಹದಲ್ಲಿ ಹೋದ್ಮೇಲೆ ಅದು ಸರಿಯಾಗಿ ಜೀರ್ಣ ಆಗಲ್ಲ ಅಂತ ಹೇಳಿದಿನಿ. ಆವಾಗ ಪೂರ್ತಿ ನಮ್ಮ ಒಳಗಡೆ ನಮ್ಮ ರಕ್ತ ಒಳಗಡೆ ಸಂಗ್ರಹಿಸ್ಕೊಳ್ಳುವಂಥ ಈ ಕ್ಯಾಲ್ಸಿಯಂ ಎಷ್ಟು ಗೊತ್ತಾ? 200 ಮಿಲಿಗ್ರಾಮ್ಸ್ ಅಷ್ಟೇ. 1 ಲೀಟರ್ ಹಾಲಿಗೆ 200 ಮಿಲಿಗ್ರಾಮ್ಸ್. ಇಲ್ಲಿ 100 ಗ್ರಾಮ್ಸ್ ಒಂದು ಲಾಡ್ಗೆ 1 ಗ್ರಾಮ್ ಕ್ಯಾಲ್ಸಿಯಂ. ಯಾವ್ದು ಬೇಕು ನಿಮಗೆ ನೀವು ನಿರ್ಣಯ ಮಾಡ್ಕೊಳ್ಳಿ ಅಷ್ಟೇ. ಓಕೆ ಸ್ನೇಹಿತರೆ, ಇದೊಂದು ಇದೆಲ್ಲ ಮಾಡ್ಕೊತ ಹೋಗೋಣ. ಈ ಸೆಸಿಯಂಯಿಂದ ಈ ಸೆಸಿಯಂ ಲಾಡ್ ಏನಿದೆ ಸ್ನೇಹಿತರೆ, ಅದಕ್ಕೆ ಇನ್ನೂ ಒಳ್ಳೆ ಒಳ್ಳೆ ಅದ್ಭುತವಾದ ಆರೋಗ್ಯವನ್ನು ತಂದು ಕೊಡ್ತದೆ ಅದು. ಅಂದರೆ ನಮ್ಮ ಯಾವುದೇ ಕ್ಯಾನ್ಸರ್ಗೆ ವ್ಯತಿರೇಕವಾಗಿ, ಓಕೆ, ಕ್ಯಾನ್ಸರ್ ವ್ಯತಿರೇಕವಾಗಿ ಹೇಳಬೇಕಂದ್ರೆ ಆ್ಯಂಟಿ ಕ್ಯಾರ್ಸಿನೋಜೆನಿಕ್, ಕ್ಯಾನ್ಸರ್ನು ತಡೆಗಟ್ಟು ಮಾಡುವಂಥ ಶಕ್ತಿ ಅದಕ್ಕಿದೆ ಸೆಸಿಯಂ ಲಾಡುಗೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ದಯವಿಟ್ಟು ಇದು ಪಾಲನೆ ಮಾಡಿ ಇದಂತ ಹೇಳ್ತಾ, ಇನ್ನೊಂದು ಅಂಶಗಳು, ಇನ್ನು ಸ್ವಲ್ಪ ಅಂಶಗಳು ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಈಗ ಪ್ರಾಥಮಿಕವಾಗಿ ಇನ್ನೊಂದು ಅದ್ಭುತವಾದ ಅಂಶ ಅಂದರೆ ಬೇರೆಕಾಳುಗಳು ಸ್ನೇಹಿತರೆ. ಬೇರೆಕಾಳುಗಳು ಇದು ಎಲ್ಲಿ, ಇದು ಎಲ್ಲ ಫಂಡಮೆಂಟಲ್ಸ್. ಇದು ಫಂಡಮೆಂಟಲ್ಸ್ ಅಂದರೆ ಬೇಸಿಕ್ಸ್ ಅಂತ ಹೇಳ್ಬೋದು, ಪ್ರಾಥಮಿಕ ಅಂಶಗಳು ಈ ಸಮಗ್ರ ಜೀವನ ಶೈಲಿ ನಾನು ಹೇಳ್ತಾ ಇರೋದು. ಈಗ ಇನ್ನೊಂದು ಅಂಶ ಏನು ಗೊತ್ತಾ, ಇವತ್ತಿನ ಪ್ರಾಥಮಿಕ ಅಂಶ ಅಂದರೆ ಈ ಬೇಳೆಕಾಳುಗಳು ಅಂತ ಅಂದರೆ ಪಲ್ಸಸ್ ಅಂತ ನಾವು ಸೇವನೆ ಮಾಡ್ತಾ ಇರ್ತೀವಿ. ಈ ಯಾವುದಕ್ಕೋಸ್ಕರ ಸೇವನೆ ಮಾಡ್ತೀವಿ ಅಂದರೆ, ಯಾರಾದರೂ ಕೇಳಿದ್ರೆ ಏನು ಹೇಳ್ತೀರಿ ನೀವು ಅಂದರೆ ಪ್ರೋಟೀನ್ಗೋಸ್ಕರ ಅಂತ ಹೇಳ್ತೀರಿ. ಈ ಪ್ರೋಟೀನ್ಗೋಸ್ಕರ ಇನ್ನೊಂದು ಅದ್ಭುತವಾದ ತಪ್ಪು ಕಲ್ಪನೆ ನಡೀತಾ ಇದೆ ನಮ್ಮ ಸಮಾಜದಲ್ಲಿ. ಏನಂತ ಗೊತ್ತಾ, ಒಳ್ಳೆ ಪ್ರೋಟೀನ್ ಬೇಕಾ, ಮೊಟ್ಟೆ ತಿನ್ನಿ ಮತ್ತು ನಾನ್ ವೆಜ್ ತಿನ್ನಿ ಅಷ್ಟೇ. ಡಾಕ್ಟರ್ಸು ಇದೊಂದು ತಂದು ಕೊಟ್ಟಿದ್ದಾರೆ, ಇದು ಒಳ್ಳೆ ಫಾರ್ಮುಲಾ, ಈಗಾಗಲೇ ಸೊಸೈಟಿಯಲ್ಲಿ ಬಿಟ್ಟಿದ್ದಾರೆ. ಎಲ್ಲ ತುಂಬ ಜನ ಅದಕ್ಕೂ ಲೋನ್ ಆಗಿ, ಯಾರೋ ಯಾರೋ ತಕ್ಕಂಡು ಹೇಳಿದಪ್ಪ, ಯಾರೋ ಡಾಕ್ಟರ್ ಹೇಳಿದ್ದಾರೆ ಒಳ್ಳೆ ಮೊಟ್ಟೆ ತಿನ್ನೋದು, ಮಕ್ಕಳಿಗೆ ಒಳ್ಳೆ ಮೊಟ್ಟೆ ಕೊಡೋದು, ಆಮೇಲೆ ನೀವು ತಿನ್ನೋದು, ಮತ್ತೆ ಮೀನು ಈ ಚಿಕನು ಮಟನು ಇದೆಲ್ಲ ತಿನ್ನೋದು. ತಿಂದರೆ ಏನು ಬರುತ್ತಪ್ಪ ಅಂದರೆ ಒಳ್ಳೆ ಪ್ರೋಟೀನ್. ಯಾವ ಪ್ರೋಟೀನ್ ಯಾವುದಕ್ಕೆ ಬೇಕು ನಮ್ಮ ದೇಹದಲ್ಲಿ ಪ್ರೋಟೀನ್ ಬೇಕಾಗಿರೋದು, ನಮ್ಮ ಒಳಗಡೆ ಒಂದು ಸ್ನಾಯುಗಳು ಚೆನ್ನಾಗಿ ಡೆವಲಪ್ ಆಗಬೇಕು, ಮಕ್ಕಳು ಚೆನ್ನಾಗಿ ಬೆಳವಣಿಗೆ ಆಗಬೇಕು, ದೇಹ ದಾರುಢ್ಯವಾಗಿ ತಯಾರಾಗಬೇಕು ಅಂದರೆ ಅಫ್ಕೋರ್ಸ್ ಅಂದರೆ ಈ ಪ್ರೋಟೀನ್ ಬೇಕೇ ಬೇಕು, ಖಂಡಿತ ಕಡ್ಡಾಯ. ಓಕೆ, ಬೇಕಾಗಿದೆ. ಆದರೆ ಅದು ಒಂದು ಅವಕಾಶ ಏನು, ನೀವು ಸಸ್ಯದಲ್ಲಿ ಇಲ್ಲ, ಅದು ಖಂಡಿತವಾಗಿದೆ, ಪ್ರತ್ಯಾಮ್ನಾಯ ಇದೆ, ಅದು ಅದ್ಭುತವಾದ ದೇವರು ಕೊಟ್ಟಿರುವಂಥ ಅವಕಾಶ. ಇದೆಲ್ಲ ಒಂದು ಜೀವನ ಸಾಯಿಸಿ ನಾವು ಆಹಾರ ತಿಂದು ಅದರಿಂದ ನಾವು ಪ್ರೋಟೀನ್ ತಿಂತೀವಿ ಅಂದರೆ, ನಾವು ಕ್ರೂರ ನಮಗೆ ಕ್ರೂರ ಜಂತುವಿಗೆ ಏನಾದರೂ ವ್ಯತ್ಯಾಸ ಇದೆಯಾ? ಒಂದು ಕ್ರೂರ ಜಂತುವಿಗೆ ನಮಗೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇದ್ದರೆ ಮತ್ತೆ ಅದು ನಾವು ಒಂದೇ ಆಗಿದೆವಲ್ಲ, ಅದನ್ನು ಸಾಯಿಸ್ತದೆ ಇನ್ನೊಂದು ಜೀವನ ತಿನ್ನಕ್ಕೆ. ನಾವು ಜೀವನ ಸಾಯಿಸಿ ನಾವು ಆಹಾರ ತಿಂದ್ವಿ ಅಂದರೆ, ಆ ಮಾಂಸಾಹಾರ ಸೇವನೆ ಮಾಡ್ತೀವಿ ಅಂದರೆ ಖಂಡಿತವಾಗಿ ಅದೇ ಆಗ್ತದಲ್ಲ. ಮತ್ತೆ ನಮ್ಮ ಹೊಟ್ಟೆನ ಏನು ಮಾಡ್ತೀವಿ, ಒಂದು ಸ್ಮಶಾನ ಮಾಡ್ಕೊತೀವಿ. ಇನ್ನೊಂದು ಯಾವುದೋ ಜೀವಿ ಸಾಯಿಸಿ ತಗೊಂಡು ಬಂದು ನಮ್ಮ ಹೊಟ್ಟೆ ಒಳಗಡೆ ಹಾಕ್ಕೊಂಡ್ರೆ ಅದು ಸ್ಮಶಾನ ಆಗಿಲ್ಲ ಅಂದರೆ ಇನ್ನೇನಾಗತ್ತೆ ಹೇಳಿ? ಈ ಥರ ನೋಡ್ತಾ ಹೋದೆ ಸ್ನೇಹಿತರೆ, ಅದು ತಪ್ಪು ಕಲ್ಪನೆ ಒಂದು ಕಡೆ ನಡೀತಾ ಇದೆ, ಅದು ನಾವು ಬಿಡಬೇಕಾಗತ್ತೆ, ತ್ಯಜಿಸ್ಬೇಕು ಮೊದಲನೇದಾಗಿ. ಮತ್ತೆ ಅದಕ್ಕೂ ಬದಲಾಗಿ ಇಲ್ಲಿ ಇರುವಂಥ ಪರಿಹಾರ ಏನು, ಏನಿಲ್ಲ ಸ್ನೇಹಿತರೆ, ಒಂದು ಇಷ್ಟೇ ಇಷ್ಟು ಮುಷ್ಟಿ ಅಂತ ಕಡಲೆಕಾಯಿ ಬೀಜಗಳು ನೈಟ್ ನೆನೆಸಿ ಬೆಳಗ್ಗೆ ತಿಂದರೆ, ಒಂದು ವಾರಕ್ಕೆ ಒಂದು ಸರಿ, ನೀವು ಮಕ್ಕಳಾದರೆ 2 ಸರಿ ತಿಂದರೆ ಸಾಕು, ನಿಮಗೆ ದೇಹಕ್ಕೆ ಬೇಕಾದಂಥ ಹೆಚ್ಚು ಪ್ರೋಟೀನ್ ಸಿಗುತ್ತೆ. ಎಷ್ಟು ಪ್ರೋಟೀನ್ ಬೇಕೋ ಅಷ್ಟು ಪ್ರೋಟೀನ್ ಸಿಗುತ್ತೆ. ಇದು ಒಂದೇ ಅಲ್ಲ, ಸ್ಪ್ರೌಟ್ಸ್ ತಿಂತಾ ಇರ್ತೀವಿ, ಸ್ಪ್ರೌಟ್ಸು ವಾರಕ್ಕೆ ಒಂದು ಸರಿ ತಿನ್ನಿ, ಹೆಚ್ಚು ಸಮಯ ಬೇಡ, ವಾರಕ್ಕೆ ಒಂದು ಸರಿ ಇಷ್ಟೇ ಇಷ್ಟು ಸ್ಪ್ರೌಟ್ಸು, ಚಿಕ್ಕ ಕಪ್ ಸ್ಪ್ರೌಟ್ಸು, ಅದು ತಿನ್ನಿ ಸಾಕು. ನಿಮಗೆ ದೇಹಕ್ಕೆ ಬೇಕಾಗಿರುವಂಥ ಏನು ಎಷ್ಟು ಪರಿಣಾಮ ಈ ಎಷ್ಟು ಪರಿಣಾಮದಲ್ಲಿ ಎಷ್ಟು ಪರಿಣಾಮದಲ್ಲಿ ಬೇಕೋ ಈ ಅಂದರೆ ಈ ಯಾವುದು ಪ್ರೋಟೀನ್, ಆ ಪ್ರೋಟೀನ್ ನಿಮಗೆ ಪೂರ್ತಿ ಲಭ್ಯವಾಗುತ್ತೆ ದೇಹಕ್ಕೆ. ಇಷ್ಟಿಂದ ಏನು ಇಷ್ಟಕ್ಕಿಂತ ನೀವು ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ಪ್ರೋಟೀನ್ಗೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ದಯವಿಟ್ಟು ಇದು ಅರ್ಥ ಮಾಡಿಕೊಂಡು ನಾವೆಲ್ಲ ಪಾಲನೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಖಂಡಿತವಾಗಿ ಆಮೇಲೆ ನೋಡಿ, ಈ ಅಡುಗೆ ಎಣ್ಣೆಗಳ ಬಗ್ಗೆ ಸ್ವಲ್ಪ ತಿಳ್ಕೊಳಕ್ಕೆ ಪ್ರಯತ್ನ. ಅಡುಗೆ ಎಣ್ಣೆಗಳು, ಅಡುಗೆ ಎಣ್ಣೆಗಳು ಅಂದರೆ ಕುಕಿಂಗ್ ಆಯಿಲ್ಸ್, ಎಡಿಬಲ್ ಆಯಿಲ್ಸ್ ಅಂತ ಹೇಳ್ತೀವಿ. ಈ ಕುಕಿಂಗ್ ಆಯಿಲ್ಸ್ ಅಷ್ಟೇ ಸ್ನೇಹಿತರೆ, ತುಂಬ ಇದರಲ್ಲಿ ಎಷ್ಟೋ ತಪ್ಪು ನಡೀತಾ ಇದೆ ಸಮಾಜದಲ್ಲಿ, ಅದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನು ನಡೀತಾ ಇದೆ ಅಂದರೆ, ಈಗಾಗಲೇ ದೊಡ್ಡ ದೊಡ್ಡ ಕಂಪನಿಗಳು ಇದರಲ್ಲಿ ಎಂಟರ್ ಆಗಿದೆ ಬಿಸ್ನೆಸ್ಸಲ್ಲಿ. ಆ ಬಿಸ್ನೆಸ್ಸಲ್ಲಿ ಎಂಟರ್ ಆಗುವಾಗ ಖಂಡಿತವಾಗಿ ಅವರು ಒಳ್ಳೆ ಒಳ್ಳೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಆಕರ್ಷಣೆ ಮಾಡ್ತಾರೆ, ಆಕರ್ಷಿಸಿ ನಿಮಗೆ ಇಂಥ ರಿಫೈನ್ಡ್ ಆಯಿಲ್ಸ್ ಅಂತ ಕೊಡ್ತಾ ಇದೆ ಸ್ನೇಹಿತರೆ. ರಿಫೈನ್ಡ್ ಸಂಸ್ಕರಿಸಿದಂಥ ಆಯಿಲ್ಸ್, ಅದೇನಾಗುತ್ತೆ ಗೊತ್ತಾ, ಸಂಸ್ಕರಿಸಿದಂಥ ಆಯಿಲು ಆ ಪ್ಯಾಕೆಟ್ ಬಗ್ಗೆ ನೀವು ಅರ್ಥ ಮಾಡಿಕೊಂಡ್ರೆ ನೀವು ಅದು ಯಾವಾಗಲೂ ಅದು ಟಚ್ ಮಾಡೋಕ್ಕೆ ಹೋಗಲ್ಲ. ಏನಾಗುತ್ತೆ, 75% ಅದು ಒಳಗಡೆ ಇರುವಂಥ ಆಯಿಲು ಏನಂದರೆ ಖಂಡಿತವಾಗಿ ಅದು ಪ್ಯಾರಫಿನ್ ಆಯಿಲ್, ವೈಟ್ ಆಯಿಲ್. ಎಲ್ಲಿಂದ ಬಂದಿರೋದು, ಒಂದು ಪೆಟ್ರೋಲಿಯಂ ಇಂಡಸ್ಟ್ರಿಯಿಂದ ಉತ್ಪನ್ನ ಆಗಿ ಅದು ವೇಸ್ಟ್ ಆಯಿಲ್ ಅಂತ ತಿಳ್ಕೊಂಡು ಸೈಂಟಿಸ್ಟ್ಗಳು ಏನು ಮಾಡಿದರೆ ಒಂದು ವಿಧಾನ ಕಂಡುಹಿಡಿದ್ದಾರೆ. ಏನಂತಂದರೆ, ಇದನ್ನ ಸುದ್ದಿ ಮಾಡಿಬಿಟ್ಟು ಇದನ್ನ ತಗೊಂಡೋಗಿ ನೇರವಾಗಿ ಒಂದು ಎಡಿಬಲ್ ಅಂದರೆ ನಮ್ಮ ಈ ಎಣ್ಣೆ ಪ್ಯಾಕೆಟ್ ಒಳಗಡೆ ಆ್ಯಡ್ ಮಾಡಿ ಅದ್ರ ಒಳಗಡೆ ಇನ್ನೊಂದು 25% ನಮ್ಗೆ ಏನು ಫ್ಲೇವರ್ ಬೇಕೋ ಆ ಫ್ಲೇವರ್, ಯಾವ ಫ್ಲೇವರ್ ಬೇಕು, ಗ್ರೌಂಡ್ ನಟ್ ಬೇಕಾ,
ಕಡಲೆಕಾಯಿ ಕಡಲೆಕಾಯಿ ಎಣ್ಣೆ ಬೇಕಾ, ಇಲ್ಲ ಈ ತೆಂಗಿನೆಣ್ಣೆ ಬೇಕಾ, ಇಲ್ಲ ಸಾಸಿವೆ ಎಣ್ಣೆ ಬೇಕಾ, ಇಲ್ಲ ಯಾವ್ದು ಬೇಕು ಆ ಎಣ್ಣೆನು ಸ್ವಲ್ಪ 25% ಆ್ಯಡ್ ಮಾಡಿ, 25% ಆ್ಯಡ್ ಮಾಡಿ ಪ್ಯಾಕೆಟ್ ಮಾಡಿ ಸೇಲ್ ಮಾಡ್ದು, ಅಷ್ಟೆ ಫಿನಿಷ್. ಬಂತು ನಿಮಗೆ ಒಂದು ಸಂಸ್ಕರಿಸಿದಂಥ ಒಂದು ರಿಫೈನ್ಡ್ ಆಯಿಲು, ಒಳ್ಳೆ ಬ್ರ್ಯಾಂಡು, ಒಳ್ಳೆ ಹೆಸರು, ನೋಡಿದೆ ಪ್ಯಾಕೆಟ್ ತುಂಬ ಅಟ್ರಾಕ್ಟಿವ್ ಆಗಿರ್ತದೆ. ತಗೊಂಡೋಗಿ ಮನೆಗೆ ತಗೊಂಡೋಗಿ ಮಕ್ಕಳು ಹೆಂಡತಿ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಏನೋ ಆಹಾರ ತಿಂದು, ಒಳ್ಳೆ ಆಹಾರ ತಿಂದಿವಪ್ಪ ಅಂತ ಎಲ್ಲ ಒಳ್ಳೆ ಫೀಲಿಂಗ್ ನಮಗೆ. ಒಳ್ಳೆ ಒಳ್ಳೆ ಅಂದರೆ ಎಣ್ಣೆ, ಒಳ್ಳೆ ಆಯಿಲ್, ಒಳ್ಳೆ ಒಳ್ಳೆ ಎಣ್ಣೆ ನಾವು ಪರ್ಚೇಸ್ ಮಾಡಿದ್ವಿ, ದುಡ್ಡಿಟ್ಟು ದುಡ್ಡು ಪರ್ಚೇಸ್ ಮಾಡಿದ್ವಿ, ನಾವು ತಿಂತಾ ಇದ್ವಿ ಅಂತ ನಾವು ಅನ್ಕೋತೀವಿ ಅಷ್ಟೇ, ನಮ್ಮ ಭಾವನೆ ಅಷ್ಟೇ ಅದು. ಆದರೆ ಅಲ್ಲಿ ಒಳಗಡೆ ಇರುವಂಥದ್ದು ಇಷ್ಟು ಮಾಲಿನ್ಯವಿದೆ ನೋಡಿ ಸ್ನೇಹಿತರೆ. ಈ ಮಾಲಿನ್ಯವನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಾವೇನು ಮಾಡ್ತೀವಿ, ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ, ನಾವು ಜೀವನ ಪರ್ಯಂತ ಮಾಡ್ತೀವಿ. ಕೊನೆಯದಾಗಿ ಕ್ಯಾನ್ಸರ್ ನೋಡಿ, ಇತ್ತೀಚಿನ ಕಾಲದಲ್ಲಿ ಒಳ್ಳೆ ಒಳ್ಳೆ ಇರಬೇಕಂದ್ರೆ ಒಳ್ಳೆ ಕುಟುಂಬಗಳು, ಶ್ರೀಮಂತ ಕುಟುಂಬಗಳು, ಅಲ್ಲಿರೋ ಕ್ಯಾನ್ಸರೇ ಅದೇನಪ್ಪ ಅದು ಹೇಳ್ಬೇಕಂದ್ರೆ, ಅವ್ರಿಗೆ ದುಡ್ಡಿಲ್ಲ, ದುಡ್ಡಿದೆ, ಕಾರ್ ಇಲ್ಲ, ಕಾರ್ ಬಂಗ್ಲಾ ಇದೆ, ಎಲ್ಲ ಎಲ್ಲ ಇದೆ ಅವ್ರಿಗೆ, ಆದರೆ ಕ್ಯಾನ್ಸರ್ ಎಲ್ಲಿಂದ ಬರ್ತಾ ಇದೆ ಕ್ಯಾನ್ಸರ್ಗಳೆಲ್ಲ, ಏನಿಲ್ಲ ಅವ್ರಿಗೂ ಗೊತ್ತಿಲ್ಲ. ಒಂದು ಪ್ಯಾಕೆಟ್ ಆಯ್ತು ಅಂತ ತಿನ್ನೋದು, ಮತ್ತೆ ಹಾಲು ಹಾಲು ಕುಡಿಯೋದು ಅಲ್ವಾ, ಮಾಂಸ ತಿನ್ನೋದು, ಯಾವ ತಪ್ಪಿದೆ ಅದೆಲ್ಲ ಮಾಡೋದು, ಯಾಕಂದ್ರೆ ಅವ್ರಿಗೆ ಜ್ಞಾನ ಇಲ್ಲ, ಈ ಆರೋಗ್ಯ ಆಹಾರದ ಬಗ್ಗೆ ಜ್ಞಾನ ಇಲ್ಲ, ಸಮಗ್ರ ಜೀವನ ಶೈಲಿ ಬಗ್ಗೆ ಜ್ಞಾನ ಇಲ್ಲ ಅಲ್ವಾ, ಅದೇ ಪ್ರಧಾನ ಕಾರಣ. ಅದಕ್ಕೋಸ್ಕರ ಸ್ನೇಹಿತರೆ ಏನಾಗ್ತಾ ಇದೆ, ಈ ಈ ಪ್ರಧಾನವಾಗಿ ಈ ಅಡಿಗೆ ಎಣ್ಣೆಗಳ ಬಗ್ಗೆ ತುಂಬ ನೀವು ಜಾಗರೂಕತೆ ಎಚ್ಚರಿಕೆ ಇಟ್ಕೊಳ್ಳಿ. ಓಕೆ, ಏನು ಮಾಡಬೇಕು ಈಗ ಅಂದರೆ, ಪ್ರಧಾನವಾಗಿ ಈ ಗಾನಾ ಆಯಿಲ್ಸ್ ಸಿಗ್ತಾ ಇರ್ತದೆ, ಅಂದರೆ ರೈತರ ಹತ್ರ ಹೋಗಿ ತಗೊಳ್ಳಿ, ಇಲ್ಲ ಒಂದು ಗಾನಾ ಮೆಷಿನ್ಸ್ ಇದೆ ಇತ್ತೀಚಿನ ಕಾಲದಲ್ಲಿ, ಅಲ್ಲಿ ಹೋಗಿ ನೇರವಾಗಿ ನಿಮ್ಮ ಮುಂದೆನೆ ಅವರು ಹಾಕ್ಕೊಡ್ತಾರೆ, ನೀಟಾಗಿ ಒಂದು ಏನು ಆಯಿಲ್ ಬೇಕೋ ಅದು ಆಡ್ಕೊಡ್ತಾರೆ. ಓಕೆ, ಅದನ್ನು ಅಷ್ಟೇ ಆರ್ಗಾನಿಕ್ ಪದಾರ್ಥಗಳಿರಬೇಕು, ಅದು ಅಲ್ಲಿ ನೀವು ಬೀಜಗಳೆಲ್ಲನೂ ಇನಾರ್ಗಾನಿಕ್ ಆಗಿ, ಮತ್ತೆ ಅದು ರಾಸಾಯನಿಕ ಸಹಿತ ಇದ್ದರೆ ಅದು ಒಳ್ಳೆಯದಲ್ಲ, ಅದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ಓಕೆ, ಸೊ ಆ ಥರ ಮಾಡಿಕೊಂಡು ಎಣ್ಣೆ ಡೈರೆಕ್ಟಾಗಿ ತಗೊಳ್ಳಿ, ಸೊ ಆ ಎಣ್ಣೆನ ಯೂಸ್ ಮಾಡ್ಕೊಳ್ಳಿ, ಅಂದರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸು ಅಂತ ಹೇಳ್ಬೋದು. ಇನ್ನೊಂದು ಹೇಳಬೇಕಂದ್ರೆ ಸಹಜವಾದ ನುಣ್ಣೆಗಳು, ಸಹಜವಾದ ಎಣ್ಣೆಗಳು ಅಂತ ಹೇಳ್ಬೋದು, ಸಹಜವಾದ ಎಣ್ಣೆಗಳು, ಸಹಜವಾದ ಎಣ್ಣೆಗಳು ಯಾವಾಗ ಬಳಸ್ಕೊತೀವೋ ನಮ್ಮ ಮಕ್ಕಳ ಆರೋಗ್ಯ ಹೆಂಗಿರ್ತದೆ ಗೊತ್ತಾ, ಫಸ್ಟ್ ಕ್ಲಾಸ್ ಆರೋಗ್ಯ ನೋಡಿ, ಅವರು ಅವ್ರ ಮೈಂಡ್ ಡೆವಲಪ್ಮೆಂಟ್ ಅಂದರೆ ಬ್ರೈನ್ ಡೆವಲಪ್ಮೆಂಟ್, ಮೆದುಳು ಅಭಿವೃದ್ಧಿ ಚೆನ್ನಾಗಿ ತುಂಬ ಚೆನ್ನಾಗಿರ್ತದೆ. ಈಗಾಗಲೇ ನೋಡಿ ನರಗಳ ದೌರ್ಬಲ್ಯದಿಂದ ಸೊಸೈಟಿಯಲ್ಲಿ ಹೆಚ್ಚು ಮಕ್ಕಳಿಗೆ ಈಗಾಗಲೇ ಆಟಿಸಮ್ ಸ್ಟಾರ್ಟ್ ಆಗಿದೆ ಅಲ್ವಾ, ಆಟಿಸಮ್ ಅಂತ ಒಂದು ವ್ಯಾಧಿ. ಹೇಳ್ಬೇಕಂದ್ರೆ ಈ ಮಾನಸಿಕ ದೌರ್ಬಲ್ಯ ಎಂಥ ಮಕ್ಕಳು ಎಷ್ಟೋ ಜನ ಈಗಾಗಲೇ ಸಫರ್ ಆಗ್ತಾ ಇದೆ ಸ್ನೇಹಿತರೆ. ಈ ಹೇಳ್ಬೇಕಂದ್ರೆ ಸಣ್ಣ ವಯಸ್ಸಲ್ಲೇ ಇಷ್ಟೆಲ್ಲ ಅವರು ಅನುಭವಿಸ್ತಾ ಇದ್ದಾರೆ. ಕಾರಣ ಏನು, ಪೇರೆಂಟ್ಸ್ ಗೊತ್ತಿಲ್ಲ, ಅವರು ತಿಂತಾ ಇರೋಂಥ ಆಹಾರವೇ ಅವ್ರು ಕೊಡ್ತಾ ಇರ್ತಾರೆ, ಆ ಎಣ್ಣೆ ಬಳಸ್ಕೊತಾರೆ, ಅದೇ ಆಹಾರ ಅವ್ರು ಕೊಡ್ತಾರೆ, ಅವಾಗ ಖಂಡಿತವಾಗಿ ಆಗತ್ತೆ. ಯಾಕಂದ್ರೆ ಮಕ್ಕಳಿಗೆ ಏನಾಗುತ್ತೆ, ಸ್ವಲ್ಪ ರೋಗ ನಿರೋಧಕ ಶಕ್ತಿ ಈಗಾಗಲೇ ಸ್ವಲ್ಪ ಕಡಿಮೆ ಇರುತ್ತೆ ಅಲ್ವಾ, ಅದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ದಯವಿಟ್ಟು ಯಾವುದೇ ಕುಸುಬೆಯನ್ನು ಬೇಕಾ, ಎಳ್ಳೆಣ್ಣೆ ಬೇಕಾ, ಸಾಸಿವೆಯನ್ನು ಬೇಕಾ, ಕಡಲೆಕಾಯನ್ನು ಬೇಕಾ, ಏನು ಬೇಕು ಎಲ್ಲದನ್ನು ಖಂಡಿತವಾಗಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸು, ಗಾನಾ ಆಯಿಲ್ಸ್ ಮಾತ್ರ ಬಳಸ್ಕೊಳ್ಳಿ. ಒಂದು ದೊಡ್ಡ ವ್ಯಕ್ತಿಗೆ, ಒಂದು ನಾರ್ಮಲ್ ಪರ್ಸನ್ಗೆ ಅವರು ಎಷ್ಟು ಬೇಕಾಗುತ್ತೆ ಅಂದರೆ 3 ರಿಂದ 5 ಸ್ಪೂನ್ಸು ಬೇಕಾಗಿರುವಂಥ ಆಯಿಲ್ ಸ್ನೇಹಿತರೆ ಅಷ್ಟೇ, ಒಂದು ದಿನಕ್ಕೆ. ಮಕ್ಕಳಾದರೆ ಸ್ವಲ್ಪ ಹೆಚ್ಚಾಗಿ ಕುಡಿಯಬಹುದು, ಹೆಚ್ಚಾಗಿ ಸೇವನೆ ಮಾಡ್ಕೋಬಹುದು ಮಕ್ಕಳು, ಯಾಕಂದರೆ ಅವ್ರ ಬೆಳವಣಿಗೆ ಆಗ್ತಾ ಇದೆ, ಅವ್ರಿಗೆ ಬೇಕಾಗಿದೆ ಡೆವಲಪ್ಮೆಂಟ್ಗೆ, ನಮಗೆ ಹೆಚ್ಚು ಬೇಕಾಗಿಲ್ಲ. ಆಯಿಲ್ ಒಳ್ಳೇದು ಅಂತ ಹೇಳ್ಬಿಟ್ಟು ಎಷ್ಟಂದ್ರೆ ಅಷ್ಟು ಆಯಿಲ್ ನಾವು ತಿನ್ನಬಾರ್ದು ಸ್ನೇಹಿತರೆ. ಈ ನ್ಯಾಚುರಲ್ ಆಯಿಲ್ ಅಂತ ಹೇಳ್ಬಿಟ್ಟು ಎಷ್ಟಂದ್ರೆ ತಿನ್ನೋಕ್ಕಾಗತ್ತ, ಅದು ಒಂದು ಲಿಮಿಟಲ್ಲಿ ಇರಬೇಕು, ಪರಿಮಿತಿಯಲ್ಲಿ ಇರಬೇಕು. ಅದೇ ನಾನು ಹೇಳ್ತಾ ಇರೋದು 3 ರಿಂದ 5 ಸ್ಪೂನ್ ಅಷ್ಟೇ, ಅದಕ್ಕಿಂತ ಹೆಚ್ಚಾಗಿ ಬಳಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಈ ಥರ ಎಣ್ಣೆಗಳ ಬಗ್ಗೆ ತಿಳ್ಕೊಬೇಕು ನಾವು. ಮತ್ತು ಸಿಹಿ, ಈ ಸಿಹಿಗಾಗಿ ಶುಗರ್ ಬಳಸ್ಕೋಬಾರ್ದು ಸ್ನೇಹಿತರೆ, ಸಿಹಿಗಾಗಿ. ನೆಕ್ಸ್ಟ್ ಅಂಶ ಹೇಳ್ತಾ ಇದ್ದೀನಿ, ಸಿಹಿಗಾಗಿ ಅಂದರೆ ಸ್ವೀಟ್ನೆಸ್ಗಾಗಿ, ಯಾವುದೇ ಸ್ವೀಟ್ನೆಸ್ಗಾಗಿ ನಾವು ಸಕ್ಕರೆ ಅನ್ನೋದು ಅಂದರೆ ಶುಗರ್ ಅನ್ನೋದು ಬಳಸ್ಕೋಬಾರ್ದು, ಪೂರ್ತಿ ತೇಯಿಸ್ಬೇಕು. ಈ ಸಕ್ಕರೆ ಅನ್ನೋದು ಸ್ನೇಹಿತರೆ ಇದು ಒಂದು ವಿಷ. ಓಕೆ, ಹೇಳ್ಬೇಕಂದ್ರೆ ಅದು ವಿಷ. ಯಾಕೆ ನಾವು ಆ ಥರ ವಿಷ ಅಂತ ಕರಿತೀರಿ ಅಂದರೆ, ಅದು ತಯಾರಾಗುವಾಗ ಸ್ನೇಹಿತರೆ, ಇದು ಇನ್ನೊಂದು, ಇದು ನಾನ್ ವೆಜಿಟೇರಿಯನ್, ಸಕ್ಕರೆ ಅನ್ನೋದು ನಾನ್ ವೆಜಿಟೇರಿಯನ್. ಯಾಕೆ ಗೊತ್ತಾ, ನೀವು ಶುಗರ್ ಫ್ಯಾಕ್ಟ್ರಿಗೆ ಹೋಗಿ ಒಂದ್ಸರಿ ಗಮನಿಸಿ, ಅಲ್ಲಿ ಬೋನ್ಸ್ ಪೌಡರ್ ಇರ್ತದೆ, ಎಲ್ಲ ಬೋನ್ಸ್ ಅಂದರೆ ಈ ಜಂತುಗಳ ಬೋನ್ಸ್ ಎಲ್ಲ ತಗೊಂಡು ಬಂದು ಪೌಡರ್ ಮಾಡಿ ಅದರಲ್ಲಿ ಇದರಲ್ಲಿ ಮಿಕ್ಸ್ ಮಾಡ್ತಾ ಇರ್ತಾರೆ. ಅಂಥ ಪರಿಸ್ಥಿತಿ ಸ್ನೇಹಿತರೆ, ಇದೆಲ್ಲ ಶುದ್ಧಿ ಮಾಡಬೇಕಂದ್ರೆ ಈ ಸಕ್ಕರೆ ಬಿಳಿಯಾಗಿ, ತುಂಬ ಬಿಳಿಯಾಗಿ ಸಣ್ಣದಾಗಿ ನೈಸಾಗಿರ್ತದೆ ನೋಡಿ ಸಕ್ಕರೆ. ಇದಕ್ಕೆಲ್ಲ ಕಾರಣ ಇದೆಲ್ಲ ಶುದ್ಧಿ ಮಾಡ್ತಾರೆ. ಇನ್ನೊಂದು 21 ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಶುದ್ಧಿ ಮಾಡೋಕ್ಕೆ. ಈಗ ಇಂಥದ್ದು ನಿಮಗೆ ಬೇಕಾಗಿದೆಯಾ ತಿನ್ನಕ್ಕೆ?
ಏನಕ್ಕೆ ಬೇಕಾಗಿದೆ? ಇದೆಲ್ಲ ಬ್ರಿಟಿಷವ್ರ ಪದ್ಧತಿ, ಅವ್ರು ಮಾಡಿ ಅವ್ರು ಕಂಡಿಡಿದು ನಮ್ಮ ಮೇಲೆ ಹಾಕ್ಬಿಟ್ಟು ಹೋಗಿದ್ದಾರೆ ಅವರು. ಅವರು ಅವ್ರ ಪದ್ಧತಿಗಳು, ಅವರು ವೇಷಧಾರಣ ಎಲ್ಲ ಬಂದ್ಬಿಟ್ಟಿದೆ ಈಗಾಗಲೇ. ಅವರು ನಮಗೆ ಸ್ವಾತಂತ್ರ್ಯ ಕೊಟ್ಟು ಹೋಗಿದ್ದಾರೆ, ಆದರೆ ಸ್ವಾತಂತ್ರ್ಯ ನಮ್ಗೆ ಬಂದಿಲ್ಲ. ಸ್ವಾತಂತ್ರ್ಯ ಬಂದಿಲ್ಲ ಅಂತ ಯಾಕೆ ಹೇಳ್ತೀನಂದ್ರೆ, ನಮ್ಮ ಪೂರ್ವ ಪದ್ಧತಿಗಳು ಎಲ್ಲಿದೆ? ಒಂದು ಪದ್ಧತಿಲ್ವಲ್ಲ. ನಮ್ಮ ಪೂರ್ವ ಪದ್ಧತಿಗಳು ಗುರುಕುಲ, ಎಲ್ಲಿದೆ ಗುರುಕುಲ? ಮತ್ತು ಅವ್ರದ್ದೇ ಇದೆ, ಅವ್ರದ್ದೇ ಮೆಕಲ್ ಎಜುಕೇಷನ್ ಚೆನ್ನಾಗಿ ನಡೀತಾ ಇದೆ. ಎಷ್ಟು ಚೆನ್ನಾಗಂದರೆ, ನಾವು ಅವರಿಗೆ ಏನಾದರೂ ಇನ್ನೂ ಬಾನಿಸ ಅಂತ ನಮ್ಗೆ ಅರ್ಥ ಆಗಲ್ಲ. ಒಂದೊಂದು ಸರಿ ನಾವೇನಾದರೂ ಬಾನಿಸ ಆಗಿದ್ದೀವಿ ಅವ್ರಿಗೆಲ್ಲನೂ ಅಂತಂದರೆ, ಖಂಡಿತವಾಗಿ ಬಾನಿಸ ಅಂತ ಹೇಳ್ತೀನಿ ನಾನು. ಈಗಲೂ ಬಾನಿಸನೇ, ಈಗಲೂ ಸರ್ವೆಂಟ್ಸೇ ನಾವು. ಯಾರಿಗೆ? ಬ್ರಿಟಿಷ್ ಕಂಟ್ರೀಸ್ಗೆ ಮತ್ತು ಅಮೆರಿಕನಿಗೆ. ಇಲ್ಲಾಂದರೆ ಎಲ್ಲಿ ನಮ್ಮ ಗುರುಕುಲ ಎಲ್ಲಿ ಹೋಗಿದೆ? ನಮ್ಮ ಆಯುರ್ವೇದ ಎಲ್ಲಿ ಹೋಗಿದೆ? ಆಯುರ್ವೇದ ಹಾಸ್ಪಿಟಲ್ಸ್ ಎಲ್ಲಿ? ಹಾಂ, ಆಕ್ಯುಪ್ರೆಷರಲ್ಲಿ, ಬರ್ಮಾ ಥೆರಪಿಯಲ್ಲಿ, ಈ ವೈದ್ಯ ವಿಧಾನ ಎಲ್ಲಿ ಹೋಗಿದೆ? ಎಲ್ಲಿ ಕಾಣಿಸಲ್ಲ ಅಲ್ವಾ? ಅದು ಜೊತೆಗೆ ನಮ್ಮ ಆಹಾರ ಪದ್ಧತಿಗಳು, ಪ್ರಕೃತಿ ವ್ಯವಸಾಯ ಎಲ್ಲಿ ಹೋಗಿದೆ? ಎಲ್ಲಿ ಕಾಣಿಸ್ಕೊತಾ ಇಲ್ಲ. 85% ರಾಸಾಯನಿಕ ವ್ಯವಸಾಯ. ಮತ್ತು ಏನು ಆಗ್ತಾ ಇದೆ ಇಲ್ಲಿ ಈ ದೇಶದಲ್ಲಿ? ಖಂಡಿತವಾಗಿ ಇದೆಲ್ಲ ವಿಚಾರಕರ ಪರಿಸ್ಥಿತಿ. ಇದು ನಿಜವಾಗಿ ಸರಿ ತಿದ್ದುಪಡಿ ಮಾಡಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಿ ಮಾಡಿದ್ರೆ ತಿದ್ದುಪಡಿ ಆಗ್ತದೆ ಸ್ನೇಹಿತರೆ, ಇಲ್ಲಾಂದರೆ ಆಗಲ್ಲ. ಆಯಿತು, ಸಕ್ಕರೆ ಅನ್ನೋದು ಬಿಡಬೇಕು ಅಂತ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ. ಸಕ್ಕರೆ ಅನ್ನೋದು ಖಂಡಿತವಾಗಿ ಬಿಡಬೇಕು ಸ್ನೇಹಿತರೆ. ಅದರಿಂದ ನೇರವಾಗಿ ಗ್ಲೂಕೋಸ್ ಉತ್ಪನ್ನ ಆಗುತ್ತೆ ಸ್ನೇಹಿತರೆ. ಸಕ್ಕರೆ ಯಾವಾಗ ಸಕ್ಕರೆ ಸ್ವೀಟ್ಗಳು, ಸಕ್ಕರೆ ನೇರವಾಗಿ ಕಾಫಿ ಟೀಯಲ್ಲಿ ಕುಡಿದಿದ್ರೆ ನೇರವಾಗಿ ನಿಮ್ಮ ಒಳಗಡೆ ಈ ಗ್ಲೂಕೋಸ್ ಅನ್ನೋದು ಅತ್ಯಂತ ವೇಗವಾಗಿ ಉತ್ಪನ್ನ ಆಗುತ್ತೆ. ಅದರಿಂದ ಅಡ್ಡ ಪರಿಣಾಮಗಳು ಶುರು ಆಗುತ್ತೆ. ನಾನು ಈಗಾಗಲೇ ಹೇಳಿದ್ದೀನಿ. ಮತ್ತೆ ಉಪ್ಪಿನಕಾಯ ಸ್ನೇಹಿತರೆ, ಉಪ್ಪಿನಕಾಯಿ ಅಂದರೆ ಪಿಕಲ್ಸ್, ಅದು ಒಳ್ಳೆಯದೇ. ಯಾಕಂದರೆ ಅದೊಂಥರ ಹುದುಗಿಸಿದ ಆಹಾರ ಆಗತ್ತೆ, ಸ್ವಲ್ಪ ಚೆನ್ನಾಗಿ ಪರ್ಮೆಂಟ್ ಆಗತ್ತೆ. ನೀವೇನು ಮಾಡಬೇಕು ಅದಕ್ಕೂ ಅಷ್ಟೇ, ತಯಾರು ಮಾಡೋ ಪದಾರ್ಥಗಳು ತುಂಬ ಹೆಚ್ಚಾಗಿ ಇಟ್ಕೊಳ್ಳಿ. ಆಯಿಲು ಯಾವುದು? ಸಹಜ ಆಯಿಲು, ಸಹಜ ಎಣ್ಣೆ. ಎರಡನೇದು, ಅದರಲ್ಲಿ ಇರುವಂಥ ಮಾವಿನ ಹೆಂಗಿರಬೇಕು? ಸಹಜವಾಗಿ ಬೆಳೀಬೇಕು. ಮತ್ತು ಚಿಲ್ಲಿ ಪೌಡರ್, ಅದು ಸಹಜವಾಗಿರಬೇಕು. ಎಲ್ಲನೂ ಈ ಥರ ನೋಡ್ಕೊಳ್ಳಿ, ಆವಾಗ ಒಳ್ಳೆಯದೇ. ಉಪ್ಪಿನಕಾಯಿ ಒಳ್ಳೆಯದೇ. ಅದು ಹೇಳ್ಬೇಕಂದ್ರೆ ಉಪ್ಪಿನಕಾಯಿ ಏನಾಗುತ್ತೆ, ಆ್ಯಂಟಿ ಕಾರ್ಸಿನೋಜೆನಿಕ್, ಅಂದರೆ ಕ್ಯಾನ್ಸರ್ನ ತಡೆಗಟ್ಟುವಂಥ ಶಕ್ತಿನ ಅದು ಒಳಗಡೆ. ಹೇಳ್ಬೇಕಂದ್ರೆ ಒಳ್ಳೆ ಬ್ಯಾಕ್ಟೀರಿಯಾ ತಂದು ಕೊಡ್ತದೆ ನಮ್ಮ ದೇಹಕ್ಕೆ ಅದು. ಆದರೆ ಪರಿಮಿತಿಯಲ್ಲಿ, ಹೆಚ್ಚು ತಿನ್ನಬಾರದು, ಯಾವುದೇ ಉಪ್ಪಿನಕಾಯಿ ಹೆಚ್ಚು ತಿನ್ನಬಾರದು. ಮತ್ತು ಉಪ್ಪಿನಾಂಶ ಸ್ನೇಹಿತರೆ, ನೆಕ್ಸ್ಟ್ ಉಪ್ಪಿನಾಂಶ, ಸಾಲ್ಟ್. ಈಗಾಗಲೇ ಸಾಲ್ಟ್ ಅಂತ ಸ್ನೇಹಿತರೆ, ನಮ್ಮ ಮಾರ್ಕೆಟಲ್ಲಿ ಪೌಡರ್ ಸಾಲ್ಟ್ ಸಿಗುತ್ತೆ, ಟೇಬಲ್ ಸಾಲ್ಟ್ ಸಿಗುತ್ತೆ. ಏನಾಗ್ತಾ ಇದೆ ಸ್ನೇಹಿತರೆ, ಟೇಬಲ್ ಸಾಲ್ಟ್ ಗೊತ್ತಾ? ಅದರಲ್ಲಿ ಅಯೋಡಿನ್ ಎಲ್ಲ ಆ್ಯಡ್ ಮಾಡ್ತಾರೆ, ಅದರಿಂದ ಹೆಚ್ಚು ಪ್ರಾಬ್ಲಮ್ಗಳು ಶುರು ಆಗ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಗೆ ಬೇಕಾಗಿರೋದು ಒಂದು ಕಲ್ಲುಪ್ಪು, ರಾಕ್ ಸಾಲ್ಟು, ಹಿಮಾಲಯನ್ ಸಾಲ್ಟು, ಪಿಂಕ್ ಸಾಲ್ಟು, ಇಷ್ಟು ಸಾಕು ನಮಗೆ. ಇಂಥದ್ದು ನಾವು ಬಳಸ್ಕೊಂಡ್ರೆ ಖಂಡಿತವಾಗಿ ತುಂಬ ಚೆನ್ನಾಗೆ ನಾವು ಮೇಂಟೈನ್ ಮಾಡ್ಕೋ ಸ್ನೇಹಿತರೆ. ಈಗ ಎರಡನೇ ಅಂಶ, ಇನ್ನು ಒಂದು 5 ನಿಮಿಷದಲ್ಲಿ ನಾವು ಮುಕ್ತಾಯ ಮಾಡೋ ಸ್ನೇಹಿತರೆ. ಎರಡನೇ ಅಂಶ ಇವತ್ತು ಈ ಒಂದು ಪ್ರಧಾನ ಅಂಶದಲ್ಲಿ ಎಲ್ಲ ಆಹಾರಗಳ ಬಗ್ಗೆ ತಿಳ್ಕೊಡ್ತೀವಿ. ಈ ಪ್ರಧಾನ ಅಂಶ ಮೊದಲನೇದು, ಆಹಾರ ನಾವು ಯಾವ ಆಹಾರಗಳು, ಎಂಥ ಆಹಾರಗಳು ಸೇವನೆ ಮಾಡಬೇಕು ಅಂತ, ಯಾವುದು ಸೇವನೆ ಮಾಡ್ಬೋದು ಅಂತ ತಿಳ್ಕೊಂಡಿದ್ವಿ. ಈಗ ನೋಡಿ, ಯಾವುದು ತಿನ್ನಬಾರದು, ಕುಡಿಯಬಾರದು, ಬಳಕೆ ಮಾಡಬಾರ್ದು ಅಂತ ಒಂದು 2 ನಿಮಿಷದಲ್ಲಿ ನಾನು ಕವರ್ ಮಾಡ್ತೀನಿ ಸ್ನೇಹಿತರೆ. ಏನು ತಿನ್ಬೋದು, ಏನು ಕುಡಿಯಬೋದು, ಏನು ಬಳಸ್ಬೋದು ಅಂದರೆ, ಈ ಕೆಳಗೆ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ಬೋದಂತ ಈ ವಸ್ತುಗಳು, ಉತ್ಪನ್ನಗಳು ತಕ್ಷಣವೇ ನಿಲ್ಲಿಸ್ಬೇಕಾಗುತ್ತೆ ಸ್ನೇಹಿತರೆ. ತಕ್ಷಣವೇ ಏನು ಮಾಡಬೇಕು ನಾವು, ನಿಲ್ಲಿಸ್ಬೇಕಾಗತ್ತೆ. ನಿಲ್ಲಿಸಿಲ್ಲ ಅಂದರೆ ತೊಂದರೆ ಆಗ್ತದೆ. ಏನದು ಅಂತ ಅಂದರೆ ನೋಡೋಕೆ ಪ್ರಯತ್ನ ಮಾಡೋಣ. ನೋಡಿ, ನಾವು ಏನು ಬಳಕೆ ಮಾಡಬಾರ್ದು ಅಂದರೆ, ನಮ್ಮ ಮನೆಯಲ್ಲಿ ಏನು ಏನು ತಿನ್ನಬಾರ್ದು ಅಂತ ನೋಡೋಣ. ಫಸ್ಟು ರೈಸ್ ಪುಡಿ, ರೈಸ್ ಫ್ಲೋರ್ ಅಂತ ಹೇಳ್ತೀವಲ್ಲ. ಮತ್ತು ಈ ಮೈದಾಗಳು, ಆಮೇಲೆ ಈ ಗೋಧಿ ಪೌಡರ್ ಬಳಸಬಾರ್ದು ಖಂಡಿತವಾಗಿ. ಆಮೇಲೆ ಶುಗರ್, ಸಕ್ಕರೆ ಬಳಸಬಾರ್ದು. ಮೈದಾ ಪದಾರ್ಥಗಳು ಬಳಸಬಾರ್ದು. ಮೊಟ್ಟೆ, ಎಗ್ಸು ಬಳಸಬಾರ್ದು. ಅಂದರೆ ಈ ಮಾಂಸ ಇಲ್ಲ, ಮತ್ತು ಮೀನು ಇಲ್ಲ. ಆಮೇಲೆ ಡ್ರೈ ಫ್ರೂಟ್ಸು ಬೇಡ. ಆಮೇಲೆ ನೋಡಿ, ಬೇಕರಿ ಪದಾರ್ಥಗಳು ಗೊತ್ತಲ್ಲ, ಎಲ್ಲ ಬಿಸ್ಕೆಟ್ಸು, ಹೇಳ್ಬೇಕಂದ್ರೆ ಬಿಸ್ಕೆಟ್ಸು, ಆಮೇಲೆ ಪಿಜಾಸು, ಬರ್ಗರ್ಸು, ಕೇಕ್ಸು, ಇವೆಲ್ಲನೂ, ನೂಡಲ್ಸು ಎಲ್ಲ ತೆಗೆಸ್ಬೇಕು. ಚಾಕ್ಲೇಟ್ಸ್ ಬೇಡ, ಪನೀರು, ಚೀಸು, ಐಸ್ ಕ್ರೀಮ್ ಬೇಡ, ಮಿಲ್ಕ್ ಸ್ವೀಟ್ಸು ಬೇಡ. ಆಮೇಲೆ ಸೋಯಾ ಬೀನ್ಸು, ಸೋಯಾ ಕರಡು, ಸೋಯಾ ಪನೀರು ಬೇಡ. ಹೇಳ್ಬೇಕಂದ್ರೆ ಹನಿ, ಅದೇ ಹನಿ ಅಂದರೆ ಜೇನುತುಪ್ಪ. ಜೇನುತುಪ್ಪನೂ ಸಹಜವಾಗಿದ್ದರೆ ಒಳ್ಳೆಯದು, ಇಲ್ಲಾಂದರೆ ಬೇಡ. ಆಮೇಲೆ ಟೇಬಲ್ ಸಾಲ್ಟ್,
ಪೌಡರ್ ಸಾಲ್ಟ್ ಬೇಡ, ಐಡಲ್ ಸಾಲ್ಟ್ ಬೇಡ, ಟೂತ್ ಪೇಸ್ಟ್ ಬೇಡ, ದಂತಮಂಜನ್ ಅಂತ ಸಿಗ್ತದೆ ಆಯುರ್ವೇದದಲ್ಲಿ, ಟೂತ್ ಪೌಡರ್ ಅದು ಒಳ್ಳೆಯದು. ಆಮೇಲೆ ಇಲ್ಲಾಂದರೆ ಯಾವುದೋ ಒಂದು ಕಡ್ಡಿ, ಅಂದರೆ ಮರಕಡ್ಡಿ ಇದೆ, ಮರಕಡ್ಡಿ ಸಿಗತ್ತಲ್ಲ ನಿಮ್ಮಿನ ಈ ನಿಮ್ ಕಡ್ಡಿ ಇದೆಲ್ಲ ಅದನ್ನು ಬಳಸ್ಕೋಬೇಕು ಜಾಸ್ತಿ ಸ್ನೇಹಿತರೆ. ಆಮೇಲೆ ಯಾವುದು ಕುಡಿಯಬಾರ್ದು ಅಂತ ನೋಡೋಣ. ಯಾವುದೇ ತಂಪು ಪಾನೀಯಗಳು ಬೇಡ, ಅಂದರೆ ಪೆಪ್ಸಿ, ಕೋಕ್ ಕೋಲಾ ಯಾವುದು ಬೇಡ, ಸೋಯಾ ಮಿಲ್ಕ್ ಬೇಡ. ಆಮೇಲೆ ಯಾವುದೇ ಹಸು ಹಾಲು, ಎಮ್ಮೆ ಆಗ್ಬೋದು ಇಲ್ಲಾಂದರೆ ಹಸು ಆಗ್ಬೋದು, ಯಾವುದೇ ಇರಲಿ, ಯಾವ ಮೇಕೆ ಯಾವುದೇ ಆಹಾರ ಇರಲಿ, ಹಾಲು ಕುಡಿಯಬಾರದು ಅಷ್ಟೇ. ಆಮೇಲೆ ರೆಡಿಮೇಡ್ ಫ್ರೂಟ್ ಜ್ಯೂಸು, ಅಂದರೆ ಆವಾಗಲೇ ಫ್ರೂಟ್ ಜ್ಯೂಸ್ ರೆಡಿಯಾಗಿ ಕ್ಯಾನಲ್ಲಿ ಸಿಗತ್ತೆ ಅಂಥದ್ದು ಕುಡಿಯಬಾರದು. ಆಮೇಲೆ ಯಾವುದು ಬಳಕೆ ಮಾಡಬಾರ್ದು ನಮ್ಮ ಕಿಚನಲ್ಲಿ ಸ್ನೇಹಿತರೆ, ಸೊ ಈಗಾಗಲೇ ಹೇಳ್ಕೊಡ್ತೀವಿ, ಯಾವುದು ರಿಫೈಂಡ್ ಆಯಿಲ್ ಇರಬಾರ್ದು ಕಿಚನಲ್ಲಿ, ಅರ್ಥ ಮಾಡ್ಕೊಳ್ಳಿ. ಪ್ಲಾಸ್ಟಿಕ್ ಐಟಮ್ಸ್ ಯಾವುದು ಇರಬಾರ್ದು, ಬಾಟಲ್ಸು, ಬಾಕ್ಸಸ್ಸು, ಪ್ಲೇಟ್ಸು, ಯಾವುದು ಪ್ಲಾಸ್ಟಿಕ್ ಐಟಮ್ ಬಳಸಬಾರ್ದು, ಅದು ಮುಂದಿನ ನೆಕ್ಸ್ಟ್ ಸೆಷನಲ್ಲಿ ನಿಮಗೆ ಸಿಗತ್ತೆ, ಪೂರ್ತಿ ಮಾಹಿತಿ ಸಿಗತ್ತೆ. ಮುಂದಿನ ಶನಿವಾರದಲ್ಲಿ ನಿಮಗೆ ಎಲ್ಲ ಪೂರ್ತಿ ಮಾಹಿತಿ ಪ್ಲಾಸ್ಟಿಕ್ ಬಗ್ಗೆ ಸಿಗತ್ತೆ ಸ್ನೇಹಿತರೆ. ಆಮೇಲೆ ನಾವು ಕುಕಿಂಗ್ ಪರ್ಪಸ್ಗೆ ಅಡುಗೆ ಮಾಡೋಕ್ಕೆ ಯಾವುದೇ ರೀತಿಯಲ್ಲಿ ಅಲ್ಯೂಮಿನಿಯಂ ಬಳಸಬಾರ್ದು, ಅಲ್ಯೂಮಿನಿಯಂ ಪಾತ್ರೆಗಳು ಬಳಸಬಾರ್ದು, ನಾನ್ ಸ್ಟಿಕ್ ಪ್ಯಾನ್ಸ್ಗಳು ಬಳಸಬಾರ್ದು. ಕಾಪರ್ ಅಂದರೆ ತಾಮ್ರದನ್ನು ಈ ಯಾವುದಕ್ಕೆ ಅಡುಗೆ ಮಾಡೋಕ್ಕೆ ಯೂಸ್ ಮಾಡಬಾರ್ದು, ಆದರೆ ನೀರು ಸಂಗ್ರಹಣೆ ಮಾಡೋಕ್ಕೆ ಕಾಪರ್ನ ಯೂಸ್ ಮಾಡ್ಬೋದು. ಇದು ಎರಡನೇ ಅಂಶ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳಿ ಇದ್ರೆ. ಮೂರನೇದು ಸಮಯೋಚಿತ ಆಹಾರ, ಟೈಮ್ಲಿ ಈಟಿಂಗ್. ಸಮಯೋಚಿತ ಆಹಾರ ಅಂದರೆ ಏನು ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ ಮಕ್ಕಳಿಗೆ. ಸೊ ಅವ್ರೇನಂದ್ರೆ ವಯಸ್ಸು ಕಡಿಮೆ ಇರುತ್ತೆ, ಅವರು ಹೆಚ್ಚು ಸಮಯ ತಿಂದರೂ ಏನಾಗಲ್ಲ, ಅಂದರೆ ಅವ್ರಿಗೆ ಜೀರ್ಣಶಕ್ತಿ ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರ 4 ರಿಂದ 5 ಬಾರಿ ತಿಂದ್ರೂ ಏನು ತೊಂದರೆ ಆಗಲ್ಲ ಮಕ್ಕಳಿಗೆ. ಆದರೆ ನಮ್ಗೆ ಏನಂದ್ರೆ ಒಂದು ನಿಯಂತ್ರಣ ಇದೆ. ಬೆಳಗ್ಗೆ 9 ಗಂಟೆಗೆ ಈ ಸಿರಿಧಾನ್ಯ ಜೊತೆಗೆ ಯಾವುದೇ ಒಂದು ಸಾಂಬಾರು ಇಲ್ಲಾಂದ್ರೆ ಕಾಯಿಪಲ್ಲಿ ಏನೋ ಒಂದು ಮಾಡ್ಕೊಂಡು ಚೆನ್ನಾಗೆ ಒಂದು ಹೇಳ್ಬೇಕಂದ್ರೆ ಮೊಸರು ಎಲ್ಲ ಇಟ್ಕೊಂಡು ಚೆನ್ನಾಗಿ ಒಳ್ಳೆ ಊಟ, ಭರ್ಜರಿ ಊಟ ಅಂದರೆ ಹೇಳ್ಬೇಕಂದ್ರೆ ಪೂರ್ತಿ ಊಟ ಬೆಳಗ್ಗೆ 9 ಗಂಟೆಗೆ ಮಾಡಿ. ಅದ್ರ ಒಳಗಡೆ ಅದು ಮುಂದಗಡೆ ಏನೇನು ಉಶಾಪಾನ ಅಂದರೆ ಆ ನೀರು ಹೇಗೆ ಕುಡಿಯೋದು ಇದೆಲ್ಲ ನಾನು ಇಂದಿನ ಕ್ಲಾಸಲ್ಲಿ ಹೆಚ್ಚು ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ. 9 ಗಂಟೆಗೆ ನಾವು ಊಟ ಮಾಡಿದ್ವಿ ಅಷ್ಟೇ. ಆಮೇಲೆ ನೇರವಾಗಿ ಸಾಯಂಕಾಲ 6 ಗಂಟೆಗೆ ಮತ್ತೆ ಊಟ. ಆ ಮಧ್ಯದಲ್ಲಿ ಈಗ ನಿಮಗೆ ಏನಾದರೂ ಸ್ವಲ್ಪ ಹಸಿವು ಅನಿಸಿದರೆ ಏನು ಮಾಡಬೇಕು, ನಮ್ಮ ಈ ಕಾಲೋಚಿತ ಕಾಲೋಚಿತ ಹಣ್ಣುಗಳು ಸ್ನೇಹಿತರೆ, ಅಂದರೆ ಸೀಸನಲ್ ಫ್ರೂಟ್ಸ್ ಅದನ್ನು ಬಳಸ್ಕೊಳ್ಳಿ ಹೆಚ್ಚಾಗಿ. ಒಂದು ಗೋವಾ ಫ್ರೂಟು, ಮಾವಿನ ಹಣ್ಣು ಅಲ್ವಾ, ಅದೇ ಸಲಾಡ್ಸು ಹೇಳ್ಬೇಕಾದ್ರೆ ಸಲಾಡ್ಸು, ತರಕಾರಿಗಳ ಸಲಾಡ್ಸು ಇಂಥದ್ದೆಲ್ಲ ಬಳಸ್ಕೊಳ್ಳಿ. ಆಮೇಲೆ ಕುಕುಂಬರ್ ಅಲ್ವಾ, ಕುಕುಂಬರ್ ಇದೆಲ್ಲ ಕುಕುಂಬರ್, ಸೊ ಈ ಕುಕುಂಬರ್ನು ನಾವು ಬಳಸ್ಕೋಬೋದು. ಯಾವುದನ್ನ ಸ್ವಲ್ಪ ನಿಮಗೆ ಹಸು ಅನಿಸಿದರೆ ನಾನು ಹೇಳ್ತಾ ಇದ್ದೀನಿ, ಇಲ್ಲಾಂದರೆ ಏನು ಬೇಡ. ಸೊ ಈ ಥರ ಮತ್ತೆ ಒಳ್ಳೆ ನೀರು ಸೇವನೆ ಮಾಡ್ತಾ ಹೋಗಿ. ಹೇಳ್ಬೇಕಂದ್ರೆ ಆಹಾರ ಮುಗಿಸಿದ ಮೇಲೆ 1 ಗಂಟೆ ಬಿಟ್ಟು 1-2 ಗ್ಲಾಸು, ಅಂದರೆ 1 300 ml, ಮತ್ತು ಆಹಾರ ಮುಂಚೆ 1 ಅವರ್ ಮುಂಚೆ 1-2 ಗ್ಲಾಸು, ಮತ್ತೆ ಆಹಾರ ಮುಗಿದ ಮೇಲೆ ಮತ್ತೆ 2 ಗ್ಲಾಸು, ಈ ಥರ ಪೂರ್ತಿ ನೀರು ಸರಿಯಾಗಿ ಸೇವನೆ ಮಾಡ್ತಾ ಹೋಗಿ ಸ್ನೇಹಿತರೆ. ಇಷ್ಟೆಲ್ಲ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಹಸುವಾದರೆ ಇನ್ನು ಬಾಳೆಹಣ್ಣು ಅಂದರೆ ಇದೆಯಲ್ಲ ಯಾವುದು ನಮ್ಮ ಖಂಡಿತವಾಗಿ ಬನಾನ ಸೇವನೆ ಮಾಡ್ಕೊಳ್ಳೋದು ಒಳ್ಳೆಯದೇ. ಯಾವುದೇ ಕಾರಣ ಸ್ನೇಹಿತರೆ, ಇತ್ತೀಚಿನ ಕಾಲದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಇವರೆಲ್ಲ ಮಾಡ್ತಾ ಇರೋ ತಪ್ಪೇನಂದರೆ ಮಧ್ಯರಾತ್ರಿಯಲ್ಲಿ ತಿನ್ನೋದು. ಟೈಮ್ ಕರೆಕ್ಟ್ ಆಗಿಲ್ಲ ಅಂತ, ಸರಿಯಾದ ಟೈಮಲ್ಲಿ ಅವರು ಊಟ ತಿನ್ನಲ್ಲ. ಸೊ ಹೇಳ್ಬೇಕಂದ್ರೆ ಅಂಥ ಪರಿಸ್ಥಿತಿಯಲ್ಲಿ ಅಂದರೆ ಹೇಳ್ಬೇಕಂದ್ರೆ ಆ ಸಮಯ ಪಾಲನೆ ಸರಿಯಾಗಿ ಮಾಡಲ್ಲ ಅವರು. ಅಂತ ಆ ರೀತಿಯಲ್ಲಿ ಆಹಾರ ಸೇವನೆ ಮಾಡ್ತಿರಲ್ಲ, ಖಂಡಿತವಾಗಿ ಅವರಿಗೆ ರೋಗಗಳು ಶುರು ಆಗ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ಸರಿಯಾದ ಸಮಯದಲ್ಲಿ ಊಟ ಮಾಡಬೇಕು. ಸೊ ಸರಿಯಕ್ಕೆ ಸರಿಯಾಗಿ ಊಟ ಮಾಡಿದರೆ ಯಾವ ತೊಂದರೆಗಳು ಬರಲ್ಲ. ಮಧ್ಯರಾತ್ರಿಯಲ್ಲಿ ಈ ಥರ ತಿನ್ನೋದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಮಾಡ್ತಾ ಇರ್ತಾರೆ ನೋಡಿ, ಅದು ಮಾಡಕ್ಕೆ ಹೋಗಬಾರ್ದು. ಸೊ ಇಂಥ ಇದೆಲ್ಲ ನಾವು ಬಳಸ್ಕೊಂಡಿದ್ದೀವಿ ಸ್ನೇಹಿತರೆ. ಇವನ್ ಮಜ್ಜಿ ಬೇಕಾದ್ರೆ ನೀವು ಮಧ್ಯದಲ್ಲಿ ಊಟ ಬೆಳಗ್ಗೆ ಮತ್ತು ಸಾಯಂಕಾಲ ಆಯ್ತಲ್ಲ, ಮಧ್ಯದಲ್ಲಿ ಮಜ್ಜಿಗೆ ಬಳಸ್ಕೊಳ್ಳಿ, ಅದು ಒಳ್ಳೆಯದೇ. ಮಜ್ಜಿಗೆ ಹೆಚ್ಚು ಮಜ್ಜಿಗೆ ಕುಡಿಬೋದು ಸ್ನೇಹಿತರೆ, ಇದು ಒಳ್ಳೆಯದೇ. ಸೊ ಆ ಥರ ಸೊ ಸಮಯಕ್ಕೆ ಸರಿಯಾಗಿ ಊಟ ನಾವು ಮಾಡ್ಕೊತ ಹೋಗೋಣ. ಅವಾಗ ಇದು ಸಮಯೋಚಿತ ಆಹಾರ ಅಂತ ಮೂರನೇ ಅಂಶ ಸ್ನೇಹಿತರೆ. ಸೊ ಇದು ಏನಂತ ಈಗ ಇದು ನಾವು ಮುಗಿಸ್ಕೊಂಡು ಇವತ್ತಿನ ಕಾರ್ಯಕ್ರಮ ನಾವು ಸಮಗ್ರ ಜೀವನ ಶೈಲಿ ಕಾರ್ಯಕ್ರಮ ನಾವು ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಸ್ನೇಹಿತರೆ ಏನೇ ಕ್ವೆಶನ್ಸ್ ಇದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡಿದ್ದೀನಿ, ಯಾರು ಮಾತಾಡಬೇಕಾದ್ರೆ ಮಾತಾಡಿ, ಒಂದು 4-5 ನಿಮಿಷ ನಾವು ಕ್ಲೋಸ್ ಮಾಡೋಣ ಸೆಷನ್. ಯಾರಾದರೂ ಮಾತಾಡಬೇಕಾದ್ರೆ ನಿಮ್ಮ
ಅನುಭವ ಇಲ್ಲಾಂದ್ರೆ ಪ್ರಶ್ನೆ. ನಿಮಗೆ ಅಟ್ಲೀಸ್ಟ್ ಅರ್ಥ ಆಗಿದೆ ಅನ್ನೋದು ಯಾರನ್ನ ಸ್ವಲ್ಪ ಅನುಭವ ಹಂಚ್ಕೊಳ್ಳಿ. ಇಷ್ಟುವರೆಗೂ ನಾವು ಹೇಳುವಂಥ ಅಂಶಗಳು ನಿಮಗೆ ಅರ್ಥ ಆಗಿದೆಯಾ? ಸೊ ನಿಮ್ಮ ಭಾವನೆ ಏನಂತ ಸ್ವಲ್ಪ ದಯವಿಟ್ಟು ಹಂಚ್ಕೋಬಹುದು. ಒಂದು ನಾಲ್ಕಿಂದ ಐದು, 3ರಿಂದ 4 ಹಂಚಿಕೆಗಳು ಅಂದರೆ ಅನುಭವ ಹಂಚಿಕೆಯಲ್ಲಿ ಇಟ್ಕೊಂಡು ಕ್ಲೋಸ್ ಮಾಡೋಣ ಅಷ್ಟೇ. ಸೆಷನ್ ಕ್ಲೋಸ್ ಮಾಡೋಣ. ನಮಸ್ಕಾರ ಸರ್, ಇವತ್ತಿನ ಆರೋಗ್ಯ ವಿಚಾರ ಎಲ್ಲ ಸಿರಿಧಾನ್ಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಪ್ರತಿಯೊಂದು ವಿಚಾರನೂ ನಾವು ತಿಳ್ಕೊಂಡಿದ್ದೀವಿ ಸರ್. ಈಗ ಹಾಲು ಉಪಯೋಗಿಸ್ಬಾರ್ದು ಅಂತ ಹೇಳಿದ್ರೆ, ಇನ್ನು ಕಡಲೆ ಬೀಜ, ಕೋಕೋನಟ್, ಅದರಿಂದ ಹಾಲು ತಕ್ಕೊಂಡು ಅದು ಹಾಲು ರೀತಿ ಉಪಯೋಗಿಸ್ಬೋದಲ್ಲ ಸರ್? ಹಾಲನ್ನು ಮೊಸರು ಮಾಡ್ಕೋಬಹುದು. ಸರ್ ಮೊಸರು ಅಂತ ಹೆಂಗ್ ಸರ್ ಅದು ಮೊಸರು ಮಾಡ್ಕೊಳ್ಳೋದು ಅದರಲ್ಲಿ? ಅದೇನಂದ್ರೆ ನೀವು ಡೈರೆಕ್ಟ್ ಬಾಯ್ಲ್ ಡೈರೆಕ್ಟ್ ಬಯಸಬಾರ್ದು. ಅದನ್ನು ಫಸ್ಟ್ ಒಂದು ನೀರು ಬಯಸಬೇಕು. ಒಂದು ಒಂದು ಪಾತ್ರದಲ್ಲಿ ನೀರು ಹೆಚ್ಚು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆದಮೇಲೆ ಅದೇನು ಮಾಡ್ಬೇಕಂದ್ರೆ ಅದನ್ನು ಪಕ್ಕ ಹಿಡಿದು ಈ ಇನ್ನೊಂದು ಪಾತ್ರದಲ್ಲಿ ಈ ಹಾಲು ರೆಡಿ ಮಾಡ್ಕೊಂಡಿದ್ದಲ್ಲ ಅದು ಸ್ವಲ್ಪ ಅದ್ರ ಮೇಲೆ ಇಟ್ಕೊಳ್ಳಿ. ಆ ಪಾತ್ರ ಒಳಗಡೆ ನೀವು ಇಡಬೇಕಾಗತ್ತೆ. ಅವಾಗ ಇದು ಸ್ವಲ್ಪ ಬಾಯ್ಲ್ ಆಗುತ್ತೆ. ಅಂದರೆ ಇದೊಂಥರ ಡಬಲ್ ಬಾಯ್ಲಿಂಗ್ ಮೆಥಡ್ ಅಂತ ಹೇಳ್ತೀವಿ ನಾವು. ಅದು ಬೇಕಾದ್ರೆ ಸಪ್ರೇಟ್ ಬುಕ್ಕು ಕಲ್ಸ್ಕೊಡ್ತೀವಿ ಓದಿ. ಹ್ಞೂ ಈ ತರ ಮಾಡಿದಾಗ ಸೇಮ್ ಮೊಸರು ತರನೇ ಬರುತ್ತಾ ಸರ್ ಅದು ಹಾಂ, ಟೇಸ್ಟು? ಬರತ್ತೆ ಬರತ್ತೆ, ಖಂಡಿತ ಬರತ್ತೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳಿ. ಇವತ್ತಿನ ಎಪಿಸೋಡ್ ಚೆನ್ನಾಗಿತ್ತು. ಮಧ್ಯೆ ಮಧ್ಯೆ ಸ್ವಲ್ಪ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆದ ಕಾರಣ ಸ್ವಲ್ಪ ಜೋರಾಗಿ ಏನಮ್ಮ ಕೇಳಿಸ್ತಾ ಇಲ್ಲ. ಮಧ್ಯೆ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆದ ಕಾರಣ ಕೇಳಲಿಕ್ಕಾಗಲಿಲ್ಲ. ಆದರೂ ಕೂಡ ಇವತ್ತು ತಾವು ಮತ್ತೆ ಸಿರಿಧಾನ್ಯ ಬಗ್ಗೆ ಹೇಳಿದ್ರಿ. ಆಹಾರ ಯಾವ ಯಾವ ರೀತಿ ತಗೊಳ್ಕೋಬೇಕು, ಎಷ್ಟು ಗಂಟೆಗೆ, ಬೆಳಗಿನ ಆಹಾರ, ಸಾಯಂಕಾಲದ ಆಹಾರ, ಇದ್ರ ಬಗ್ಗೆ ಕೂಡ ಹೇಳಿದ್ರಿ. ಆಮೇಲೆ ಫ್ರೌಡ್ಸ್ ಬಗ್ಗೆ, ಸಿರಿಧಾನ್ಯಗಳ ಬಗ್ಗೆ, ಕಾಳು ಕಟ್ಟು, ಹಸಿರು ಕಾಳು, ಸೊಪ್ಪು, ತರಕಾರಿ, ಆನಂತರ ಆಯಾ ಕಾಲಕ್ಕೆ ಯಾವ ಥರದ ಹಣ್ಣುಗಳು ಬರ್ತಾವ ಅವನ್ನು ಸೇವನೆ ಮಾಡಬೇಕು ಅದನ್ನು ಕೂಡ ಹೇಳಿದ್ರಿ. ಆಮೇಲೆ ಇನ್ನೊಂದು ಏನಂದರೆ, ಈ ವಿಶೇಷವಾಗಿ ಅಂದರೆ ತೆಂಗಿನ ಎಣ್ಣೆ ಹಾಲು, ಆಮೇಲೆ ಕಡಲೆ ಬೀಜದ ಹಾಲು, ಇವನ್ನೆಲ್ಲ ಉಪಯೋಗ ಮಾಡ್ತೀವಿ, ಅವು ಸರಿಯಾಗಿ ಅನಿಸ್ತು. ಆದರೆ ಈ ಗಾಣದ ಎಣ್ಣೆ ಕೂಡ ಇತ್ತೀಚೆಗೆ ಎಲ್ಲ ಕಡೆ ಹಾಕ್ತಾ ಇದ್ದಾರೆ. ಇನ್ನೊಂದು ಏನಂದರೆ, ನಾ ಒಂದು ಪ್ರಶ್ನೆ ಕೇಳ್ತೀನಿ ಗುರುಗಳು. ಏನಂದರೆ, ಈ ಭತ್ತದ ತವುಡಿನಿಂದ ಎಣ್ಣೆ ಮಾಡ್ತಾ ಇದ್ದಾರೆ, ರೈಸ್ ಬ್ರೇನ್ ಆಯಿಲ್, ರೈಸ್ ಬ್ರೇನ್ ಆಯಿಲ್ ಹಾಂ, ರೈಸ್ ಬ್ರೇನ್ ಆಯಿಲ್, ಅದು ಹೇಗಿರುತ್ತೆ ಅದರ ಅಂಶ? ಅಂದ್ರೆ ಅದೇ ಸಹಜವಾಗಿದ್ರೆ ಒಳ್ಳೇದೇ, ಸಹಜವಾಗಿರ್ಬೇಕು ಅಷ್ಟೇ. ಅವರು ಅದ್ರ ಒಳಗಡೆ ಯಾವುದು ಕೆಮಿಕಲ್ಸ್ ಮಿಕ್ಸ್ ಮಾಡಬಾರ್ದು. ಅಂದ್ರೆ ಅದರಲ್ಲಿ ಯಾವುದೇ ತರದ್ದು ಅಡಿಗೆ ಮಾಡಿದ್ರೆ ಅದಕ್ಕೆ ಹೊಗೆ ಬರಲ್ಲ, ಕಾಯಿ ಗೊತ್ತಾಗಲ್ಲ. ಎಣ್ಣೆ ಆಗಿದ್ರೆ ಏನಾಗತ್ತೆ, ಬೇಗನೆ ಬಾಯ್ಲ್ ಆಗಿದ್ದು ಗೊತ್ತಾಗತ್ತೆ. ಈ ಎಣ್ಣೆಗೆ ಗೊತ್ತಾಗೋದಿಲ್ಲ, ಸ್ವಲ್ಪ ಟೇಸ್ಟ್ಲೆಸ್ ಇರತ್ತೆ, ಅದು ಹೌದಾ? ಅಷ್ಟು ಟೇಸ್ಟ್ ಇರಲ್ಲ. ನಾನು ಯಾವಾಗ ಯೂಸ್ ಮಾಡಿಲ್ಲ, ನಾನು ಯಾವಾಗ ಯೂಸ್ ಮಾಡಿಲ್ಲ. ನಮ್ಮ ಮನೇಲಿ ಮೇಡಮ್, ಆವಾಗ, ನಾವು 2 ವರ್ಷದಿಂದ ಬಳಸ್ತಾ ಇದ್ದೀವಿ ರೈಸ್ ಬ್ರ್ಯಾನ್ ಆಯಿಲು. ಅದು ಸ್ವಲ್ಪನೂ ತಗೊಳ್ಳೋದು, ಜಾಸ್ತಿ ಯೂಸ್ ಮಾಡಬಾರ್ದು ಅದನ್ನ. ಒಟ್ಟಿನಲ್ಲಿ ತುಂಬಾ ಒಳ್ಳೇದು, ಹೃದಯದ ಆರೋಗ್ಯಕ್ಕೆ ಅದು ಒಳ್ಳೇದು. ಆದ್ರೆ ಇದು ಅದೇ ಎಲ್ಲ ಅಂದ್ರೆ ಅದು ಸಹಜವಾಗಿದ್ರೇನೆ ಅದು ನಾವು ಬಳಸ್ಕೋಬಹುದು. ಮೊದಲನೇದಾಗಿ ಸಹಜವಾಗಿರ್ಬೇಕು, ತಯಾರು ಮಾಡೋ ಪದ್ಧತಿ ಸಹಜವಾಗಿರ್ಬೇಕು ಅಷ್ಟೇ. ಇದು ಯಾವ್ದು ಗಾಢದ ತರ ಹಾಕ್ತಾರಲ್ಲ ಈ ಹೌದು, ಎಣ್ಣೆಗಳ, ಕುಸುಬಿ ಎಣ್ಣೆ, ಕಡಲೆ ಬೀಜ ಎಣ್ಣೆ ಹಾಕ್ತಾರಲ್ಲ, ಅದು ಕೂಡ ಅದ ತಿರ ಹಾಕ್ತಾರೆ. ಆದ್ರೆ ಅದು ಇದು ಅದು ಪರವಾಗಿಲ್ಲ. ಚಿಕ್ಕದು ಮೆಷಿನ್ಸ್ ಇರುತ್ತೆ, ಈಗಾಗಲೇ ಇತ್ತೀಚಿನ ಕಾಲದಲ್ಲಿ ಮೆಷಿನ್ಸ್ ಬಂದಿದೆ, ಹೌದೌದು, ಅಲ್ಲಲ್ಲಿ ಮೆಷಿನ್ಸ್ ಇದೆ. ಆ ಮೆಷಿನ್ಸ್ ಹತ್ರ ಹೋದ್ರೆ ನಿಮ್ಮ ಮುಂದೆನೆ ಹಾಕ್ತಾರೆ ಅವ್ರು ಎಲ್ಲ. ಹಾಕ್ಕೊಡ್ತಾರೆ, ಹ್ಞೂ, ಅದು ಅದು ಸೌಕರ್ಯ ಸಾಕಷ್ಟೇ. ಬಳಸ್ತಾ ಇರ್ತೀವಿ. ಹೌದು, ಚೆನ್ನಾಗಿತ್ತು ಇವತ್ತಿನ ಕ್ಲಾಸ್, ಧನ್ಯವಾದಗಳು. ಧನ್ಯವಾದ. ರೈಟ್. ಹಲೋ, ಅದು ಲಿಂಕ್ ಕಳಿಸಿದ್ರೇನು ಸರ್? ಯಾವುದಮ್ಮ ಬುಕ್ಸ್ ಬಗ್ಗೆ ಹೇಳಿದ್ರಲ್ಲ, ಬುಕ್ಸ್ ಬಗ್ಗೆ, ಬುಕ್ಸ್ ಪ್ರಿಂಟಿಂಗ್ ಬಗ್ಗೆ ಸ್ವಲ್ಪ ಚರ್ಚೆ ನಡೀತಾ ಇದೆ, ಆಮೇಲೆ ಇದೆ ಆಗ್ತೀನಿ, ಅದು ಲಿಂಕ್ ಆಗ್ತೀನಿ. ಹ್ಞೂ, ಇನ್ನೂ ಕಳಿಸಿಲ್ಲ ಹಾಗಾದ್ರೆ, ಬಂದಿದ್ದಂತೂ ಇಲ್ಲ. ಹಾಂ, ಇಲ್ಲ ಇಲ್ಲ, ಕಳಿಸಿದೆ ಕಳಿಸಿದೆ. ಇನ್ನು ಒಂದು ದಿವಸ ನಾನು ಎಲ್ಲ ಫೈನಲೈಸ್ ಮಾಡಿ ಕಳಿಸ್ತೀನಿ. ಹ್ಞೂ, ಮೊನ್ನೆ ಕೊಟ್ಟಿದ್ದಾರೆ ಬುಕ್, ಒಂದು ಫಂಕ್ಷನ್ ಮಾಡಿ, ಇಲ್ಲಿ ವಾಲ್ಮೀಕಿ ರಾಮಾಯಣ ಮತ್ತು ಹ್ಞೂ, ಸೀತಾ ಕೊಟ್ಟಿದ್ದಾರೆ ರೈಟ್. ಬುಕ್. ಧನ್ಯವಾದಗಳು. ಓಕೆ, ಶಿಲ್ಪಾ ಅವರೇ ಬರ್ತೀವಿ ಮಾತಾಡಿ ಬರ್ತೀವಿ ಅಮ್ಮ. ಕ್ಷಮ್ ಶಿಲ್ಪಾ ಅವರು, ಶಿಲ್ಪಾ ಅವರು ಮಾತಾಡಿ. ಗುರುಜಿ, ಶಿಲ್ಪಾ ಅವರೇ, ಈ ನಮಸ್ತೆ ಕಡೆ ಈ ಗುರುಜಿ. ಕಡೆ ಮಾತಾಡಿ. ಶಿಲ್ಪಾ ಅವರೇ, ಮಾತಾಡ್ತಾ ಇದ್ದೀನಿ ಗುರುಜಿ, ಕೇಳಿಸ್ತಾ ಅದು ಇಲ್ವಾ? ಕೇಳಿಸ್ತಾ ಇಲ್ಲ ಸರಿಯಾಗಿ, ಅದಕ್ಕೆ. ಹಲೋ. ಹ್ಞೂ.
ಈಗ ಸ್ವಲ್ಪ ಜೋರಾಗಿ ಹೇಳಿ, ಪರವಾಗಿಲ್ಲ. ನನಗೆ ಅನಿಸಿಕೆ ಆಗಿದೆ, ಹ್ಮ್, ತುಂಬಾ ನಿದ್ದೆ ಇದೆ ಗುರುಜಿ, ಅದಕ್ಕೆ ಪರಿಹಾರ ತುಂಬಾ ಏನಾಯ್ತು, ಏನಾಗಿದೆ ಮಾ? ಕೋಪ ಬರುತ್ತೆ ತುಂಬಾ. ನಿಮ್ದು ಹಲೋ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಒಂದು ಕಡೆ. ಹ್ಮ್, ಕೋಪ ಬರುತ್ತೆ ಗುರುಜಿ, ಕೋಪ ಬರ್ತದಾ? ನಿರ್ದಾಹೀನತೆ. ಹಾ, ಕೋಪ ಬರುತ್ತೆ. ಹಾ, ಕೋಪ ಬರುತ್ತೆ, ಜೀರ್ಣಶಕ್ತಿ ಕಡಿಮೆ, ಎಲ್ಲ ತೊಂದರೆಲ್ಲ ಇದ್ದೀನಿ. ನಿದ್ರಾಹೀನತೆ ನಂಗೆ ಜಾಸ್ತಿ ಇದೆ, ಗಾಢ ನಿದ್ರೆ ಇಲ್ಲ. ಈ ಧ್ಯಾನಕ್ಕೆ ಯಾವಾಗ ಸೇರ್ಕೊಂಡಿದ್ರಿ? ನಾನು ಫಸ್ಟ್ ಡೇ ಇಂದ ಸೇರ್ಕೊಂಡೆ, 3 ದಿನದಿಂದ ಚೆನ್ನಾಗಿ ಕನೆಕ್ಟ್ ಆಗ್ತಾ ಇತ್ತು ನಂಗೆ, ಅದು ಎನರ್ಜಿ ಬರ್ತಾ ಇರೋದು ನಂಗೆಲ್ಲ ಗೊತ್ತಾಗ್ತಾ ಇತ್ತು. ಇವತ್ತು ಏನು ಎನರ್ಜಿ ಏನು ಗೊತ್ತಾಗಲಿಲ್ಲ ಅದ್ರದ್ದು, ಏನು ಏನು ಕನೆಕ್ಟ್ ಆಗ್ಲೇ ಇಲ್ಲ. ಆದ್ರೂ ಮಾಡ್ತಾ ಹೋಗ್ಬೇಕಷ್ಟೇ. ಅಂದ್ರೆ ಆ ಪದ್ಧತಿ ನಾವು ಪಾಲನೆ ಮಾಡಬೇಕು. ಅದು ಆಗೋದು ಸ್ವಲ್ಪ ಒಂದ್ ದಿವಸ ಆಗೋದು, ಇನ್ನೊಂದ್ ದಿವಸ ಆಗಿಲ್ಲ ಅಂತದ್ದು ಅದು ಸಾಮಾನ್ಯ. ಇದು ಎಷ್ಟು ದಿನ ಮಾಡ್ಬೇಕು ಗುರುಜಿ? 41 ಡೇಸ್, 41 ದಿವಸ ನೀವು ನಿರಂತರವಾಗಿ ಮಾಡ್ತಾ ಹೋದ್ರೆ, ಕಂಟಿನ್ಯೂಸ್ ಆಗಿ ಮಾಡ್ಬೇಕಾ? ಅಂದ್ರೆ ಎವ್ರಿ ಪ್ರತಿದಿನ ಒಂದು, ನಾವೀಗ 1 ತಾಸು ಇಲ್ಲಿ ಮಾಡ್ತೀರಿ, ಮನೇಲಿ 1 ತಾಸು ಮಾಡ್ಕೊಳ್ಳಿ, ಅವಾಗ 2 ಗಂಟೆ ಆಯ್ತಲ್ಲ, ಸಾಕಷ್ಟೇ. ಒಂದು 41 ದಿವಸ ಮಾಡಿ, ನಿಮ್ಮ ಅಂತರ ಪರಿವರ್ತನೆ ಹೇಗಿರ್ತದೆ ನೋಡ್ಕೊಳ್ಳಿ. ಆವಾಗ ನೀವು ಈ ಮಾತುಗಳು ಬರಲ್ಲ ನಿಮ್ಮಿಂದ, ಪೂರ್ತಿ ಪೂರ್ತಿ ಅಂತರ. ಯಾಕಂದ್ರೆ ಎಷ್ಟೋ ಎಷ್ಟೋ ಮಾಸ್ಟರ್ಸ್ ಈಗಾಗಲೇ ಹೊಂದಿದ್ದಾರೆ. ಇದೆಲ್ಲ ನೀವು ಏನು ಹೇಳ್ತಾ ಇದ್ರು, ಇದೇ ಲಕ್ಷಣಗಳಿಂದನೇ ಅವರೆಲ್ಲ ಸೇರಿರೋದು. ಇವತ್ತು ಅವರು ಒಳ್ಳೆ ಮಾಸ್ಟರ್ಸ್ ಆಗಿದ್ದಾರೆ, ನಾನೇ ನೋಡ್ತಾ ಇದ್ದೀನಲ್ಲ ಫ್ಯಾಮಿಲಿ ಎಷ್ಟು ಫ್ಯಾಮಿಲಿ ಆಲ್ಮೋಸ್ಟ್. ಬಗ್ಗೆ ಕೇರ್ ತಗೊಳಕ್ ಆಗ್ತಾ ಇಲ್ಲ, ಫ್ಯಾಮಿಲಿ ಬಗ್ಗೆ ಕೇರ್ ತಗೊಳಕ್ ಆಗ್ತಾ ಇಲ್ಲ. ನನ್ನ ಆರೋಗ್ಯನ ಕೆಟ್ಟಿದೆ, ನಂದೇ ಇದಾಗಿದೆ ಅಂತಂದ್ಬಿಟ್ಟು ನಾನು ಯಾವ್ದು ಕಡೆನೂ ಗಮನ ಏನು ಕೊಡ್ತಾ ವರಿ ಇಲ್ಲ. ಮಾಡ್ಕೋಬೇಡಿ, ಸರಿಯಾದ ಪಾಲನೆ ಮಾಡಿ. ನಾವು ಕೊಡುವಂಥ ಜ್ಞಾನ ನೀವು ನೀವು ಒಂದೇ ನೆನಪಿಟ್ಕೋಬೇಕಾಗಿರೋದು, ಒಳ್ಳೆಯ ಧ್ಯಾನ ಮಾಡಿ, 1 ತಾಸಿಂದ 2 ತಾಸು ಮಾಡ್ಕೊಳ್ಳಿ ಪ್ರತಿ ದಿವಸ. ನಿಮ್ಮಿರೋ ಸಿಚುವೇಶನ್ಗೆ 2 ತಾಸು ಬೇಕೇ ಬೇಕು, 2 ಇಲ್ಲ ಇನ್ನು 3 ದಿವಸ 3 ತಾಸು ಮಾಡಿದ್ರೆ 3 ತಾಸು ಮಾಡಿ ಇಲ್ಲದೆ. ಆಮೇಲೆ ಸ್ವಾಧ್ಯಾಯ ಮಾಡಿ ಸ್ವಲ್ಪ ಬುಕ್ಗಳು. ಎಲ್ಲಿ ನೀವು ಇರೋದು, ಬ್ಯಾಂಗ್ಳೂರ ಬೇರೆ ಕಡೆ? ನಮ್ಮ ನಂಜನಗೂಡು ಗುರುಜಿ, ಮೈಸೂರು, ಮೈಸೂರು ಮೈಸೂರು. ಡಿಸ್ಟಿಕ್. ಓಕೆ, ಒಂದ್ಸರಿ ನೀವು ಮಾತಾರ್ ಫೌಂಡೇಶನ್ ಬನ್ನಿ, ಒಳ್ಳೆ ಒಳ್ಳೆ ಬುಕ್ಸ್ ಇದೆ. ಮೈಸೂರು ಅಂದ್ರೆ ಏನು ದೂರ ಇಲ್ಲ. ಇವತ್ತು ನೋಡಿ, ಒಬ್ರು ದಾವಣಗೆರೆಯಿಂದ ಬಂದಿದ್ದಾರೆ, ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಕಳಿಸಿದೆ ನಾನು. ಪಾರ್ಕಿನ್ಸನ್ ವ್ಯಾಧಿ ಅಂತ ಅವ್ರು ಬಂದರು ಅಲ್ವಾ, ನನಗೆ ಪಾರ್ಕಿನ್ಸನ್ ಎಲ್ಲ ಎಲ್ಲ ಗುರುಜಿ. ಅಲ್ಲ ಎಲ್ಲ 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 ಕಡೆ ತೋರಿಸ್ಕೊಂಡಿದ್ದಾರೆ ಅವರು. ಅವರು ಮಾಸ್ಟರ್, ನಮ್ಮ 365 ಡೇಸ್ ಬೆಳಗ್ಗೆ ಸೆಷನಲ್ಲಿ ಇರ್ತಾರೆ ಅವರು. ಅವರು ಅವ್ರ ತಾಯಿನೂ ತಂದೆನೂ ಇಬ್ಬರು ಕರ್ಕೊಂಡು ಬಂದಿದ್ದಾರೆ. ಏನಕ್ಕಂದ್ರೆ ಆ ಮಣಿಪಾಲ್ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡಿದ್ದಾರೆ. ಅಲ್ಲಿ ಎಷ್ಟೇ ತೋರಿಸಿದ್ರು ದಿನಕ್ಕೆ 1-10 ಟ್ಯಾಬ್ಲೆಟ್ಸ್ ಅಂತ. ನಾನು ಏನು ತಗೊಂಡಿದ್ದೀನಿ ಗುರುಜಿ, ಒಂದು ಏನಾಗುತ್ತೆ ತಗೊಂಡಿದ್ದೀನಿ. ಅವ್ರ ಶರೀರ ಏನಾಗ್ಬೇಕು ಹೇಳಿ? ಟ್ಯಾಬ್ಲೆಟ್ ತಗೊಂಡೋದು ಈಸಿನೇ, ಟ್ಯಾಬ್ಲೆಟ್ಟು ಟ್ಯಾಬ್ಲೆಟ್ ಕರಗಿಸೋದು ಯಾರು ಒಳಗಡೆ? ಯಕೃತ್ತು ಯಕೃತ್ತು ಕರಗಿಸಲ್ಲ. ನನಗೆ ಬೇಡಪ್ಪ ಇದು, ನೀವು ಎಲ್ಲಿಂದ ಆಚೆ ಕಡೆಯಿಂದ ಏನೋ ಕಲಿಸ್ತಾ ಇದ್ರಿ, ಇದೆಲ್ಲ ನನಗೆ ಇಷ್ಟ ಆಗಲ್ಲ ಅಂತ ಅದು ತೆಗೆದು ಏನು ಎಲ್ಲಿ ಕೊಡ್ತದೆ ಗೊತ್ತಾ, ಕಿಡ್ನಿ ಮೇಲೆ ಹಾಕ್ಬಿಡ್ತದೆ. ನೀವು ಏನೇನು ಮಾಡ್ಕೊಳ್ಳಿ ನಿಮ್ಮ ಇಷ್ಟ ಅಂತ. ಕಿಡ್ನಿ ಏನು ಮಾಡುತ್ತೆ ನೋಡ್ತದೆ, ಹೆಚ್ಚು ಭಾರ ಆಗಿದೆ ಅಂತ ಇಟ್ಕೊಳ್ಳಿ, ತೆಗೆದು ನಮ್ಮ ಚರ್ಮ ಮೇಲೆ ಹಾಕ್ತದೆ. ಚರ್ಮದ ಮೇಲೆ ರೋಗ, ಸೋರಿಯಾಸಿಸ್, ಆಮೇಲೆ ಚರ್ಮದ ಮೇಲೆ ಮೋಡವೆಗಳು, ಚರ್ಮದ ಮೇಲೆ ವೈಟ್ ಪ್ಯಾಚಸ್ಸು, ಬಿಳಿ ಚುಕ್ಕೆಗಳು, ಎಲ್ಲ ಆಯ್ತಾ? ಇದೆಲ್ಲ ಬೇಕಾಗಿರೋದು, ಇದು ಬೇಕಾ ನಮಗೆ? ನಾನು ಮೆಡಿಸಿನ್ ತಗೊಂಡಿದ್ದೀನಿ ಗುರುಜಿ, 2 ವರ್ಷ ತಗೊಂಡೆ. ಕೋವಿಡ್ ಆದ್ಮೇಲೆ ನಾನು ಡಿಪ್ರೆಷನ್ ಒಳಗಾಗಿದ್ದೆ. ಮೆಡಿಸನ್ನು 5-5 ಸಾವಿರ ರೂಪಾಯಿ ಬೇಕಾಗಿತ್ತು, ತುಂಬಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಯಿತು. ನನಗೆ ಚಕ್ರಗಳು ಬ್ಲಾಕ್ ಆಗಿದೆ ಅಂತೆಲ್ಲ ಗೊತ್ತಾಗಿದೆ, ಅದನ್ನ ರಿಮೂವ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಗುರುಜಿ. ಅದಕ್ಕೆ ನೀವು 365 ಡೇಸಲ್ಲಿ ನಿಮ್ಮ ಸಮಯ ಇದ್ದರೆ 365 ಡೇಸ್ ಬನ್ನಿ. 365 ಡೇಸು ಬೆಳಗ್ಗೆ ಸಮಗ್ರ ಸ್ವಾಸ್ಥ್ಯಕ್ಕೆ ಬನ್ನಿ, ನಿಮಗೂ ಅದು ಎಲ್ಲಿ ಬರಬೇಕು ಬೇಕಾಗಿರೋದು. ಗುರುಜಿ, ಎಲ್ಲಿ ಹಾಂ, ಬರಬೇಕು, ಲಿಂಕು ಎಲ್ಲಿ ಗುರುಜಿ ಲಿಂಕು ಅದು? ಲಿಂಕ್ ಕಳಿಸ್ತಾರೆ ಬೇಕಂದರೆ. ಹ್ಞೂ, ಲಿಂಕ್ ಕಳಿಸಿ ಗುರುಜಿ. ಲಿಂಕು ಇದರಲ್ಲಿ ಹಾಕ್ತಾರೆ, ಇವತ್ತು ನೋಡ್ಕೊಳ್ಳಿ, ನಮ್ಮ ಈ ಮತ್ತೆ ಗ್ರೂಪಲ್ಲಿ ಹಾಕ್ತೀವಿ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ ಗುರುಜಿ ನನಗೆ. ಎಲ್ಲ ಹೋಗತ್ತಮ್ಮ, ನೀವೇನು ವರಿ ಮಾಡಿಬಿಡಿ, ಎಲ್ಲ ಹೋಗತ್ತೆ. ಧ್ಯಾನದ ಜೊತೆಗೆ ಆಕುಪ್ರೆಷರ್ ಇದೆ ನಮ್ಮ ಹತ್ರ, ಮುದ್ರಾ ಥೆರಪಿ ಇದೆ, ಮನೆ ಮದ್ದುಗಳಿದೆ, ಆಹಾರವೇ ಔಷಧ. ಇದಕ್ಕಿಂತ ಏನು ಬೇಕು ನಿಮಗೆ? ಅದೇ ನಂಬಿ ಬಂದಿದ್ದೀನಿ ಗುರುಜಿ, ಧ್ಯಾನ ಬಂದಿದ್ದೀನಿ, ಏನು ಹುಷಾರಾಗಿಲ್ಲ ನನಗೆ. ಧ್ಯಾನ ಕಡ್ಡಾಯವಾಗಿ 2 ಗಂಟೆ ಪ್ರತಿದಿನ ಮಾಡಬೇಕು, 2 ಗಂಟೆಯಿಂದ 3 ಗಂಟೆ. ಮಾಡ್ತೀನಿ ಮಾಡ್ತೀನಿ ಗುರುಜಿ. ನಮ್ಮ ಸಂಸ್ಥೆಗೆ ಬಂದರೆ, ಇಲ್ಲಾಂದ್ರೆ ನೀವು ಬುಕ್ಸು ಫೋನ್ ಮಾಡಿ ಬುಕ್ಸ್ ತರಿಸ್ಕೊಂಡು ಪ್ರತಿದಿನ ಬುಕ್ ಓದಿ, ಧ್ಯಾನದ ಬುಕ್ಸ್ ಓದಿ. ಮೂರನೇದು
ಇತರ ಸಜ್ಜನ ಸಂಗತಿಯಲ್ಲಿ ಭಾಗವಹಿಸಿ. ನಾಲ್ಕನೇದು ಪಿರಮಿಡ್ ತಗೊಂಡು ಪಿರಮಿಡ್ ಶಕ್ತಿ ಬಳಸ್ಕೊಳ್ಳಿ. ಒಂದು ನಾಲ್ಕೈದು ತಿಂಗಳು ಅಂದರೆ ಪಿರಮಿಡ್ ಎಷ್ಟು ಆಗುತ್ತೆ ಹೇಳ್ಬೇಕಂದ್ರೆ ಬರ್ರಿ? ಒಂದು 41 ದಿವಸ, 41 ದಿವಸ ಸರಿಯಾದ ಪಾಲನೆ ಮಾಡಿದರೆ, ಈಗ ಎಲ್ಲಿ ನಾವೇಲಿದಲ್ಲ ಇಂಥ ಕ್ರಮ, ಒಂದು ಡಿಸಿಪ್ಲಿನ್ ಫಾಲೋ ಮಾಡಿದರೆ ನಿಮ್ಗೆ ಯಾವ ತೊಂದರೆ ಇಲ್ಲ. ತೊಂದರೆಯಿಂದ ನೀವು ಆಚೆ ಕಡೆ ಬರೋದು ಕಡ್ಡಾಯ, ಕಡ್ಡಾಯವಾಗಿ ಆಗತ್ತೆ. ಏನು ಇದ್ರ ಇದು ಬಗ್ಗೆ ಪಿರಮಿಡ್ ಎಷ್ಟು ಭಯಪಡಕ್ಕೆ ಆಗುತ್ತೆ ಹೋಗ್ಬೇಡಿ, ಬರ್ರಿ? ಭಯ ಇಟ್ಕೋಕೆ ಹೋಗ್ಬೇಡಿ, ಎಲ್ಲ ಒಳ್ಳೇದಾಗತ್ತೆ. ಇದು ಗುರುಜಿ ಪಿರಮಿಡ್ ಎಷ್ಟು ಆಗುತ್ತೆ ಅದು ಅಮೌಂಟು? ಪಿರಮಿಡು ಅದು ಚಿಕ್ಕದು ದೊಡ್ಡದು ನಿಮ್ಗೆ ಏನು ಬೇಕೋ ಅದು ನೀವು ತಗೋಬೇಕಾಗತ್ತೆ. ಓಕೆ, ಅಲ್ಲ ಮಿನಿಮಮ್ ಎಷ್ಟು ಅಂತ ಅಮೌಂಟ್ ಅಂದರೆ ಒಂದು ಇದು? 20 ಅಂದರೆ 2 ಬೈ 2, 2 ಫೀಟ್ ಬೈ 2 ಫೀಟ್ ತಗೋಲಿಮ್ಮ ಸಾಕು. ಅಮೌಂಟ್ ಗುರುಜಿ ಅದು 3000 ಏನಿದೆ, ಅದು ಅದು ಯಾವುದು ಇದು ಜಿ ಐ ಸ್ಟೀಲ್ ತೋ ಮಾಡಿರ್ತಾರೆ, ಜಿ ಐ ಸ್ಟೀಲಲ್ಲಿ ಮಾಡಿರ್ತಾರೆ. ಓಕೆ, ಹಾಂ ಅದು ಅದೊಂದು ತಗೊಳ್ಳಿ. ಇಷ್ಟೇ, ಇಷ್ಟು ಬೇಕಾಗಿ ಇಷ್ಟು ಮಾಡ್ಕೊಂಡು ಹೋದರೆ ಅದ್ಭುತವಾದ ವಿತಿನ್ ಇರಬೇಕಂದ್ರೆ ಈ 41 ಡೇಸ್ ಮಾಡಿ, ಸರಿಯಾದ ಪಾಲನೆ ಮಾಡಿ, ಆವಾಗಲೇ ನಿಮಗೆ ಡಿಫ್ರೆನ್ಸ್, ಮೇಜರ್ ಡಿಫ್ರೆನ್ಸ್ ಕಾಣಿಸ್ತದೆ ನಿಮ್ಮಲ್ಲಿ, ತುಂಬ ವ್ಯತ್ಯಾಸ ಕಾಣಿಸ್ತದೆ. ಲಿಂಕ್ ಕಳಿಸಿ ಗುರುಜಿ, ಲಿಂಕ್. ಲಿಂಕ್ ಕಳಿಸ್ತೀವಿ, ಗ್ರೂಪಲ್ಲಿ ಕಳಿಸ್ತೀವಿ ನೋಡಿ. ಹಾಂ ಓಕೆ, ಥ್ಯಾಂಕ್ ಯು. ಬೆಳಗ್ಗೆ ಬೆಳಗ್ಗೆ 5 ರಿಂದ 7 ಗಂಟೆಗೆ. ಹಾಂ ಗುರುಜಿ. ರೈಟ್, ಓಕೆ. ಸೊ ಇನ್ಯಾರು ಮಾತಾಡಬೇಕಾ? ಕ್ಲೋಸ್ ಮಾಡ್ತಾ ಇದ್ವಿ ಸೆಷನ್ನು. ಓಕೆ ಓಕೆ ಸ್ನೇಹಿತರೆ, ರೈಟ್ ರೈಟ್. ಎಲ್ಲರಿಗೂ ಧನ್ಯವಾದಗಳು ಮತ್ತು ಶುಭರಾತ್ರಿ, ನಮಸ್ತೆ.